ನಾನಿನ ಸ್ನೇಹಿತ ಅಲ್ವಾ, ಆಪ್ತ ಅಲ್ವಾ? ನಾನೊಂದು ಮಾತು ಹೇಳಬೇಕು. ಹೇಳು ಅಂದ್ರೆ ಹೇಳ್ತೀನಪ್ಪ. ಹೇಳ್ಬೋದಾ? ಹ್ಮ್. ನಿನ್ನ ಎಂಡ್ರವಳಲ್ಲ, ಎಂಡ್ರು ನಾಟಕದ ಮೇಷ್ಟ್ರ ಮಗಳಲ್ವಾ? ಈ ನಾಟಕದವರು ಯಾವತ್ತಿದ್ರು ನಾಟಕದವರೇ ನಂಜು, ಅವ್ರನ್ನ ನಂಬಲೇಬಾರ್ದು. ಯಾಕೂ ಇಲ್ಲಪ್ಪ, ಇವತ್ತು ನಿನ್ನ ಮದುವೆ ಆಗೈತೆ, ಮೊದಲನೇ ರಾತ್ರಿ. ಎಂಡ್ರು ಕಾಯ್ಕೊಂಡವಳೆ. ಒಂದು ಮಾತು ಹೇಳ್ತೀನಿ, ಮೊದಲನೇ ರಾತ್ರಿಯಲ್ಲಿ ಎಂಡ್ರನ್ನ ಕೈಯಲ್ಲಿ ಇಟ್ಕೊಂಡ್ರೆ ಜೀವನ ಪರ್ಯಂತ ನಾಯಿ ಬಿದ್ದಾಗ ಬಿದ್ದಿರ್ತಾಳೆ. ಹ್ಮ್, ನಮ್ಮ ತಾತ ಹೇಳ್ತಿದ್ದ. ನಾನಿನ್ ಬರ್ತೀನಿ, ಬರ್ಲ? ಹಣ್ಣು ತಿಂದು ಹಾಲು ಕುಡಿದು ಮಲಗೋದಿಕ್ಕೆ ನಾನೇನ್ ಮುದುಕ ಅಲ್ಲ. ಸೀರೆ, ಧೋತಿ, ಟವಲ್, ಬಾಡಿ, ಜಾಕೆಟ್, ಬಟ್ಟೆ, ಸಸ್ತಮಾಲ್, ಸಸ್ತಮಾಲ್. ಲಂಗ, ಸೀರೆ, ಧೋತಿ, ಟವಲ್, ಬಾಡಿ, ಜಾಕೆಟ್, ಬಟ್ಟೆ, ಸಸ್ತಮಾಲ್, ಸಸ್ತಮಾಲ್. ಯಾರಿಗೆ ಬೇಕು, ಯಾರಿಗೆ ಬೇಕು? ಲಂಗ, ಸೀರೆ, ಧೋತಿ, ಜಾಕೆಟ್, ಬಟ್ಟೆ. ಲಂಗ, ಸೀರೆ, ಧೋತಿ, ಲುಂಗಿ, ಟವಲ್, ಜಾಕೆಟ್, ಬಟ್ಟೆ, ಸಸ್ತಮಾಲ್, ಸಸ್ತಮಾಲ್. ಲಂಗ, ಸೀರೆ, ಧೋತಿ, ಟವಲ್, ಲುಂಗಿ, ಜಾಕೆಟ್, ಬಟ್ಟೆ. ಏನ್ರಬ್ಬಾ, ಸೀರೆಗೆ ತಗತೀರಾ? ಉಕ್ಕಣಪ್ಪ, ಎಷ್ಟು? 22 ರೂಪಾಯಿ. ಜಾಸ್ತಿ ಹೇಳ್ತಲ್ಲಪ್ಪ. ಯಾವ್ದನ್ನ ತಗೊಳ್ಳಿ? ತಾಳು, ನಮ್ಗೆ ಸಿಗದೆ 2 ರೂಪಾಯಿ. ಈ ಸಂದ ಯಾವ್ದನ್ನ ತಗೊಳ್ಳಿ? ಹೇಳಪ್ಪ, ಕೊಡೋದ್ನ ಕಮ್ಮಿ ಮಾಡ್ಕೊಳ್ಳಿ, ತಗೊಳ್ಳಿ. 20 ರೂಪಾಯಿ ಮಾಡ್ಕೊಳ್ಳಪ್ಪ. ಏನ್ ಚೌಕಾಸಿ ಮಾಡ್ತೀಯವ್ವ? ಅಯ್ಯೋ, ಕೊಡಪ್ಪ, ಪರವಾಗಿಲ್ಲ. ನೀನ್ ಕೊಡವಾ ತಕ್ಕ. ಗಂಗಿ, ಎಷ್ಟು ದಿನ ಆಯ್ತವ ನೀನ್ ಹಾಕೊಂಡು? 3 ತಿಂಗಳು. 3 ತಿಂಗಳಾ? ಶಿವನಂಜ ತಂದೆ ಆಯ್ತವ ನಂಗಾರೆ. ಲೇನ್ಮ ಬಾ ಲೈಲಿ. ಏನ್ ಕಣವ್ವ? ಅನ್ಮ, ಶಿವನಂದು ತಂದೆ ಆಗ್ತಾವನೆ ಕಣ್ಲ. ಹೌದಾ? ನನ್ನಮ್ಮ ಲಲ್ಲ.
ಸಾಗವ್ವ. ಏನನ್ಮ ವಿಷಯ ಗೊತ್ತಾ ನಿಂಗೆ? ಏನು? ನಮ್ ಗೌಡ್ರೆಂಡ್ರು ಬಸ್ರಿ. ಹೌದಾ? ಹಂಗಾರೆ ಊರ್ನವ್ರಿಗೆ ಗೌಡ್ರಿಗೆ ಎಲ್ರಿಗೂ ಈ ವಿಷಯ ಹೇಳ್ಬಿಟ್ಟು ಬರ್ತೀನಿ ತಟ್ಟ. ಗೌಡ್ರಿಗೆ ಈ ವಿಷಯ ನಾ ಹೇಳಿ ಸಬಾಸ್ಗಿರಿ ಪಡೆಯವ ಅಂತಿದ್ರೆ ಈ ಸಾಕವ್ವ ಸಗಣಿ ಬುಟ್ಟಿ ನನ್ ತಲೆ ಮೇಲೆ ಒರೆಸಿ ಹೊಂಟೋಗ್ಬಿಟ್ಲಲ್ಲಪ್ಪ. ನಿಂಗವ್ವ ನಿನ್ ಸುದ್ದಿ ಗೊತ್ತಾ? ಏನು? ನಮ್ ಗಂಗವ್ವ ಬಸ್ರಿಯಾಗೋಳೆ. ಹೌದಾ? ಹ್ಮ್. ಇನ್ನು ಊರವ್ರಿಗೆಲ್ಲ ಹೇಳ್ಬೇಕು, ನಾನ್ ಬರ್ತೀನಿ. ಚೆನ್ನಾಗಿರ್ಲಿ ಪಾಪ. ವಿಷಯ ಗೊತ್ತಾ ನಿನ್ಗೆ? ಏನು? ನಮ್ ಗೌಡ್ರು ತಂದೆ ಆಗ್ತವ್ರೆ. ಹ್ಮ್. ಇನ್ನು ಗೌಡ್ರಿಗೆ ಗೊತ್ತಿಲ್ಲ, ನಾನ್ ಬರ್ತೀರಿ. ಅಯ್ಯೋ ಏನಣ್ಣ ನಿಮ್ಗೆಲ್ಲ ವಿಷಯ ಗೊತ್ತಾ? ಏನ್ ಸಾಕವ್ವ, ನಮ್ ಗೌಡ್ರಿಗೆ ಬರೀ ಗೌಡ್ರು ಹುಟ್ಟವ್ರೆ, ಗೊತ್ತೀರಿ? ಊರಾಗೆಲ್ಲ ಬಾರಿ ಸುದ್ದಿ ಆಗಿರೋದು ಸತ್ಯನ? ಊರ್ ಬಾಯಿಗೆ ಬಿದ್ದು ಸುದ್ದಿನ ನನ್ನ ಮುಂದೆ ಹೇಳಕ್ಕೆ ಹೆದರಿಕೆನ? ಏಯ್, ನೀನು ಬಸರಿ ಆಗಿರೋ ಸುದ್ದಿ ಊರಾಗೆಲ್ಲ ಗೊತ್ತಾಗೋದು ನನಗಿಷ್ಟ ಇಲ್ಲ. ಯಾಕೆ ಅಂದ್ರೆ ನೀನು ಬಸರಿ ಆಗಿದ್ದು ನನಗೆ ಏನಂತೀಯ ಹೇಳು. ಕೈ ಕಾಲು ತೊಳ್ಯಾಕೆ ನೀರ್ ತಗೋಬಾ. ಹ್ಮ್. ಅಲ್ಲ ಶಂಕರಪ್ಪ, ಪ್ರತಿ ಸಾರಿ ಎಲೆಕ್ಷನ್ ಆಗೂ ಊರಾಗೆ ಇತ್ಕೊಂಡು ಸಾವಿರಾರು ರೂಪಾಯಿ ಮಾಡ್ತೀಯ, ನಂದೊಂದು ಸಣ್ಣ ಸಾಲ ತೀರ್ಸಕ್ಕಾಗಲ್ವಾ? ತೀರ್ಸವ ಬಿಡು ತೀರ್ಸವ, ನೀ ನನ್ ಸ್ನೇಹಿತ ಅಂತೇಳಿ ಹಂಗೆ ಮಡಿಕೊಂಡು ಬಂದಿವ್ನಿ ಆಟೆ. ನೀನು ಕಿಲಾಡಿನ ಅದೇನು ನಮ್ ಶಿವನಂಜು ತೋಟನ ಗುತ್ತಿಗೆ ಕೇಳ್ದಂತೆ ದಿಟ್ವಾ? ಹಾ ಕೇಳಿದ್ದೆ, ಆದ್ರೆ ಆ ಬೊಡ್ಡಿ ಮಗ ಗೌಡ ಯಾರ ಬಿರ್ರಿ ರೇಟ್ ಹೇಳ್ದ, ನಾನೇ ಬ್ಯಾಡ ಅಂತ ಹೇಳಿ ಯಡ್ಗಂಡಗೂ ನೋಡ್ದೆ ಬಂದ್ಬಿಟ್ಟೆ. ಈ ಸಲ ನಾನು ವ್ಯಾಪಾರ ಮಾಡಿ ನನ್ ಸಾಲ ತೀರ್ಸು. ತೀರ್ಸವ ಬಿಡು ತೀರ್ಸವ, ಅದೋ ಮಹಾಕಷ್ಟ ಅಂತ ಹಂಗಾಡ್ತೀಯ ನೀನು ಬರಲ್ಲ. ಕಾಸಿಂ ಬತ್ತವನೇ ಬರೀ ಕೈನಾಗೆ. ಓಹೋಹೋ ಕಾಸಿಂ ಬಾಬಾ. ಸಲಾಮ್ ಶಂಕರ ಸಾಬ್. ಏನ್ ಕಾಸಿಂ ಬರೀ ಗಾಯಲ್ ಬಂದಿದ್ಯಾ? ಎಲ್ಲೋ ಬಟ್ಟೆ ಗಂಟು. ಅಯ್ಯ ಎಲ್ಲಿ ಬಂತು ಸ್ವಾಮಿ, ನಿಮ್ದು ಉಗಾದಿಗೆ ನಮ್ದು ಈದ್ಗೆ ಆದ್ಮ್ಯಾಗೆ ವ್ಯಾಪಾರಾಗೆ ಎಲ್ಲಿ ಬರ್ಬೇಕು? ಏನೋ ನಿಮ್ದು ಸಾಲಾಗೆ ಕೊಡ್ಬೇಕು, ನಮ್ದು ವ್ಯಾಪಾರಾಗೆ ಕುದುರ್ಬೇಕು. ಅದು ಸರಿಯನು ಚನ್ಬಸಿಯ. ಕಾಸಿಂ ಬೇರೆ ಬಂದಿದ್ದಾನೆ, ನೀವು ಅವನು ಏನೇನ್ ಮಾತಾಡ್ಬೇಕು ಮಾತಾಡ್ಕೊಳ್ಳಿ, ನಾನಿನ್ ಬರ್ತೀನಿ. ಅಚ್ಚ ಕಾಸಿಂ ನಾನಿನ್ ಬರ್ತೀನಿ. ಓ ಶಂಕರ ಸ್ವಾಮಿ. ಏ ಗಲಗಂಟೆ ಏನ ಮಕ ನಡ್ತಾ ಕುಂತಿದ್ಯಾ? ಬರ್ಲ ಬೇಗ ಬಾ ಕಾಸಿಂ, ಕೂತ್ಕೋ ಬಾ. ಏನ್ ಸಮಾಚಾರ? ಏನೂ ಇಲ್ಲ ಸ್ವಾಮಿ, ಈ ವರ್ಷದಿಂದ ಯಾವ್ದಾನ ಮಾವಿನ ತೊಪ್ಪಿಗೆ ಗುತ್ತಿಗೆಗೆ ಮಾಡಮ್ಮ ಅಂತ ಸೈಕಲ್ ಮ್ಯಾಗೆ ಹತ್ತು ಊರೆಲ್ಲ ಸುತ್ಕಂಡಿ ಬಂದೆ. ನಮ್ದು ನಸೀಬ್ಗೆ ಸಿಗ್ಬೇಕು ಇಲ್ಲ ಅಂದಂಗೆ. ನಮ್ ಶಿವನಂಜದ ಮಾವಿನ ತೊಪ್ಪು ಗುತ್ತಿಗೆಗಿದೆಯಂತೆ, ನೀನೇ ಯಾಕೆ ಮಾಡಬಾರ್ದು? ನಮ್ಗೆ ಸಿಗ್ಬೇಕು ಇಲ್ಲ, ನೀನ್ ಬೇಕು ಅಂದ್ರೆ ಮಾಡಿಸ್ಬೋದು ಕಾಸಿಂ. ನಿಮ್ಗೆ ಗೌಡ್ರದ್ದು ಗುರ್ತಾಯ್ತಿ? ಅಯ್ಯ ಊರ್ ಗೌಡ ಬೇರೆ ಸಂಬಂಧಿ ಬೇರೆ, ಗುರ್ತಿರಾಕಿಲ್ವಾ? ಚನ್ನಪ್ಪಣ್ಣ. ಏನಪ್ಪ? ನಮ್ ಗೌಡ್ರು ಸಂತೆಗೇನಾರ ಕಾಯ ಹಾಕ್ತಾರ ಅಂತ ಕೇಳ್ಕೊಂಬಾ ಅಂದ್ರು. ಸಂತೆಗ? ಹ್ಮ್. ಅದಿರ್ಲಿ, ಆ ಮಾವಿನ ತೋಪ್ನ ಗುತ್ತಿಗೆಗೆ ನಮ್ ಕಾಸಿಮಗ್ ಮಾಡಿಸ್ಕೊಡ್ತೀಯ? ಈ ಬಾರಿ ಒಳ್ಳೆ ಬೆಲೆ ಬರಕಂಟ ಕೊಡಾಕಿಲ್ಲ ಅಂತಿದ್ರು. ಭಾರಿ ಬೆಲೆಗೆ ಆದ್ರೆ ಬೇಡ ಸ್ವಾಮಿ, ನಮ್ದು ಗರೀಬ್ ಆದ್ಮಿ. ಬೆಲೆ ಕೊಟ್ರು ಪರವಾಗಿಲ್ಲ ಕಾಸಿಮ, ಹಣ್ಣು ದಪ್ಪ ಅದೆ. ಹಂಗ? ಹಂಗಾರೆ ಮಾತಾಡ್ಬೋದು. ಅದ್ ಸರಿ, ನಮ್ ಮಾವಿನ ತೋಪ್ನ
ಗುತ್ತಿಗೆ ತೊಗೊಳ್ಳೋರು ಯಾರು? ಇವನೆ ಹನುಮ. ಆ ಮಾವಿನ ತೋಪ್ನ ಕಾಸಿಮ್ಗೆ ಮಾಡಿಸ್ತೀವಲ್ವಾ? ಅದೆಲ್ಲ ನಾ ಹೆಂಗ್ ಹೇಳಿ, ಬೇಕಾದ್ರೆ ನನ್ ಜೊತೆ ಬರ್ಲಿ, ಗೌಡ್ರು ತಾವ ಕರ್ಕೊಂಡು ಹೋಗ್ತೀನಿ, ಮಾತಾಡ್ಲಿ. ಅಂದಂಗೆ ನಿನ್ ಹೆಸರೇನಂದೆ? ಕಾಸಿಮ್. ಕಾಸಿಮ್? ಬಿಡಿಗಿಡಿ ಮಡಗಿದೀಯಾ? ನಾ ಬಿಡಿಗಿಡಿಗೆ ಮುಟ್ಟಾಕಿಲ್ಲ, ಬೇಕಾರೆ ನಾಸಿದು ಪುಡಿ ಐತೆ. ಬೇಡ 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 ಬೇಡ, ಬಾ ಹೋಗವ. ಸರಿ, ನಾ ಬರ್ತೀನಿ ಬಸಪ್ಪ ಸ್ವಾಮಿ. ಆಯ್ತು ಕಾಸಿಮ. ಹೋಗವ. ಮಾವಿನ ತೋಪ್ನ ಗುತ್ತಿಗೆ ಕೇಳಕ್ ಬಂದವ್ರೆ. ಸಲಾಂ ಸ್ವಾಮಿ. ಯಾವ ಊರು ನಿಮ್ದು? ಅದೇ ಅರ್ದೂರ್ದು ಹಳ್ಳಿ ಇಲ್ಲ, ಅದ್ರದ್ದು ಪಕ್ಕ ಕೋಡಿ ಹೊಸೂರು. ಹೋಗಿ ತೋಟ ಎಲ್ಲ ತೋರ್ಸ್ಕೊಂಬಾ. ತೋಟಗೆ ಆಗ್ಲೇ ನೋಡಿದ್ದೀನಿ. ತೀನ್ ಸಾಲ್ ಪೇಲೆ ನಮ್ದು ಮಾವ ಚಿಕ್ಕಬುಡನ್ ಸಾಬ್ರು ಅಂತ, ಅವ್ರದ್ದು ಇಲ್ಲಿ ಗುತ್ತಿಗೆಗೆ ಇತ್ತು. ಅವ್ರದ್ದು ಜೊತೆ ಇಲ್ಲಿ ಬಂದು ಕಾವಲು ಕಾಯ್ತಾ ಇದ್ದೆ. ಆಗ ನಿಮ್ಮ ಅಬ್ಬ ಜಾನಿಲ್ ಬರ್ತಿದ್ರು. ಅದೆಲ್ಲ ಇರ್ಲಿ. ಏ ಹನುಮ, ಕಾಯ್ ಹಂಗೈತ್ಲ? ಬೋ ಪಸಂದಾಗೈತೆ ಗೌಡ್ರೆ. ಅದೇನ್ ಮಾತಾಡು? ಬಿರುಗಾಳಿಗೆ ಬಡ್ದು ಹೂವಾಗೆ ಎಲ್ಲ ಉದ್ರಿ ಹೋಗೈತೆ. ನಮ್ದು ಗರೀಬಿ ಜನ, ನೀವೇ ಹೇಳಿ ಗೌಡ್ರೆ. ಆ ಕೊಪ್ಪಳದ ಪುಡಾರಿ ಶಂಕರಪ್ಪ 800 ರೂಪಾಯಿ 100 ಕಾಯಿಗೆ ಬಂದಿದ್ದ. ಅವನಿಗೇನ್ ಮಾಡ್ದೆ ಗೊತ್ತಾ? ಅಟ್ಟಯ್ಯ ಮತ್ತೆ ತಿರ್ಗೇನ್ ಮಾಡಲಿಲ್ಲ ಅವನು. 1200 ಬಂದ್ರೆ ನೋಡು, ಇಲ್ಲ ಅಂದ್ರೆ ಬಿಡು. ನೀವ್ ಹಿಂಗಂದ್ರೆ ಹೆಂಗಾಯ್ತದೆ ಗೌಡ್ರೆ? ದೂಸರ ಮಾತು ಬೇಡ. ನಿಮ್ದು 800 ಮಾಡಿ, ನಮ್ದು 500 ಕಾಯಿಗೆ ಕೊಡ್ತೀವಿ. ಇದೇ ಕಡೆ ಮಾತು, 1000 ರೂಪಾಯಿ ಕೊಟ್ಟು 1000 ಕಾಯಿ ಕೊಡಾಗಿದ್ರೆ ನೋಡು, ಇಲ್ಲ ಅಂದ್ರೆ ಹೊಂಟೋಯ್ತಿರೋ. ಹಂಗಂದ್ರೆ ಹೆಂಗ್ರಿ? ಗಿಣಿ ಮುತ್ತಿದ್ದು ಕಾಯಿಗೆ ಉಳಿ ಹಾಕಿಲ್ಲ, ಒಳ್ಳೆದು ಜನ ಎಲ್ಲ ಕಿತ್ತೆ ಬಿಡ್ತಾರೆ. ಇದೇ ಕಡೆ ಮಾತು, 1000 ರೂಪಾಯಿ ಕೊಟ್ಟು 1000 ಕಾಯಿ ಕೊಡಂಗಿದ್ರೆ ಕೊಡು, ಇಲ್ಲ ಅಂದ್ರೆ ಬಿಡು. ಮತ್ತೆ ಸರಿ ಗೌಡ್ರೆ, ಹಿಂಗ್ ಮಾಡೋಣ, ನಾಳೆಗೆ 300 ರೂಪಾಯಿ ಅಡ್ವಾನ್ಸು ಕೊಡ್ತೀನಿ, ಬಾಕಿದು ಕಾಯಿಗೆ ಕಿತ್ಮೆಗೆ ಕೊಡ್ತೀನಿ. ಏನಾ? ಸರಿ ಗೌಡ್ರೆ, 500 ಕೊಡ್ತೀನಿ. ಆದ್ರೆ ಸಂಜೆ ಮಾತ್ರ 500ಕ್ಕೆ ಮೇಲೆ ಕೇಳಬೇಡಿ. ನಾನು ಗರೀಬ್ ಆದ್ಮಿ, ವರ್ಷ ಪೂರ್ತಿ ಸೈಕಲ್ ಮ್ಯಾಗೆ ಹಳ್ಳಿ ಹಳ್ಳಿ ಬೀದಿ ಬೀದಿಲಿ ಬಟ್ಟೆಗೆ ಮಾರಿ ಬದುಕೋ ಜನ. ನಿಮ್ದು ಕೊಟ್ಬಿಟ್ಟು ಕೂಲಿನೂ ಕೊಟ್ಬಿಟ್ರೆ ನಾವು ಗರೀಬ್ರು ಹೆಂಗ್ ಬದುಕೋದು? ನೀವೇ ಹೇಳಿ ಕೊಡ್ರೆ. ಅಣ್ಣವ್ರೆ, ಪಾಪ ಬಡವ, ಒಪ್ಕೊಂಬಿಡಿ. ನಾ ಬಿಡಿಗಿಡಿ ಮುಟ್ಟಾಕಿಲ್ಲ. ಹನುಮ ಬುದ್ಧಿ, ನಾಳೆಯಿಂದ ತೋಟದಾಗ ಯಾರು ಕಾಯಿ ಕೇಳಂಗಿಲ್ಲ. ಆಯ್ತು ತನಿ. ಏ ಸಾಬು, ತೋಟಕ್ಕೆ ಕಾವಲ್ ಯಾವಾಗಿಂದ ಆಗ್ತೀಯಾ? ನಾಳೆಯಿಂದ ನಾನೇ ಕಾವಲ್ ಬರ್ತೀನಿ. ಕಾಯಿ ಕೇಳೋ ದಿನ 500 ಕಾಯಿಗೆ 500 ರೂಪಾಯಿ ತಂದು ಮಡಗ್ಬಿಡ್ಬೇಕು. ಸರಿ ಬುದ್ಧಿ, ನಾನು ಬರ್ತೀನಿ. ಎಂತ ತರ್ಲೆ ಗಿರಾಕಿ ಕರ್ಕೊಂಬಂದಿದ್ಯಾ? ಬೇರೆ ಯಾರು ಸಿಗ್ಲಿಲ್ವನ ನಿನಗೆ? ಪ್ಯಾರಿ, ಇವತ್ತು ಬರೀ ಕೈಲಿ ಬಂದ್ರ? ನೈ ಪ್ಯಾರಿ, ಆ ಒನ್ನೆನಲ್ಲಿ ಗೌಡ್ರು ಇಲ್ಲ, ಅವ್ರದ್ದು ಮಾವಿಂದು ತೊಪ್ಪಿಗೆ ಗುತ್ತಿಗೆಗೆ ಮಾಡ್ಕಂಡೆ. ಅದ್ರಾಗೆ ಏನ್ ಲಾಭ ಬರುತ್ತೆ? ಹಂಗಲ್ಲ ಪ್ಯಾರಿ, ಈ ಉಗಾದಿ ಹಬ್ಬ ಈದ್ ಆದ್ಮ್ಯಾಕೆ ಬಟ್ಟೆದು ವ್ಯಾಪಾರ ಕಮ್ಮಿ ಇಲ್ಲ, ಅದಕ್ಕೆ ಮಾವಿಂದು ತೋಪು ಗುತ್ತಿಗೆಗೆ ತಗೊಂಡೆ. ಅಲ್ಲ ಅದು ದಯ ಆಯ್ತು, ನಸೀಬು ಚಂದಾಗಿದ್ರೆ ಒಳ್ಳೆ ಕಮಾಯಿ. ನನ್ ನಸೀಬ್ ಚಂದಾಗಿದ್ದಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ಪೈಸೆ ವಾಲೆ ಮನೆಯಿಂದ ಈಗ ಬಿಕಾರಿ ಮನೆಗೆ ನನ್ನ ನಸೀಬ್ ನನ್ನ ಹೇಳ್ಕೊಂಡು ಬಂತು. ನೀವು ಬೇಪಾರ ಮಾಡಿ ಅದರಲ್ಲಿ ಲಾಭ ಬಂದು ಈ ಮನೆ ಸ್ಥಿತಿ ಸುಧಾರಿಸಿ ನನ್ನ ಮೈ ಮೇಗೆ ಸೋನಾ ಚಾಂದಿ ಯಾವಾಗ ನೋಡ್ತೀನೋ? ಅಲ್ಲಾಗೆ ಗೊತ್ತು. ಪ್ಯಾರಿ ಫಾತಿಮಾ, ಈ ಮಣ್ಣಾಗೆ ಸಿಗೋ ಸೋನಾಗೆ ಆಸೆ ಪಟ್ರೆ ಮನ್ಸಾಗೆ ಆಸೆ ಜಾಸ್ತಿ ಆಗ್ತಾನೇ ಇರ್ತೈತೆ. ಅದೇ ಪ್ರೀತಿ ಅನ್ನೋದು ಸೋನಾ ಸಿಕ್ಬಿಟ್ರೆ ಜೀವನದಾಗೆ ಮನ್ಸಾಗೆ ನೆಮ್ಮದಿ ಶಾಂತಿ ಎಲ್ಲ ಸಿಕ್ತೈತೆ. ಈಗ ಹೇಳು, ನಿಂಗೆ ಯಾವ್ದು ಸೋನಾ ಬೇಕು? ಪ್ರೀತಿಯಿಂದ ಹೊಟ್ಟೆ ತುಂಬಕ್ಕಿಲ್ಲ ಗೊತ್ತಾ? ನೀವು ಯಾವ್ದಾದ್ರೂ ಪೀರ್ ಬಾಬಾ ಆಗಿ ಬೀದಿ ಬೀದಿಲಿ ಈ ಮಾತು ಹೇಳಿದ್ರೆ ಚಂದಾಗಿರ್ತೈತೆ. ಬೀವಿ ಬಚ್ಚೆ ಕಟ್ಕೊಂಡವರಿಗೆ ಯಾಕ್ರಿ ಈ ಮಾತು? ನಿಮ್ಗೆ ಶಾದಿ ಮಾಡ್ಕೊಂಡು ನಮ್ದು ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಫಾತು, ಫಾತಿಮಾ,
ಸಲಾಂ ಅಲೈಕುಂ. ಓ ವಾಲೇಕುಂ ಸಲಾಂ. ಬಾ 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 ಬಾ, ಚೆನ್ನಾಗಿದ್ದೀಯಾ? ಹಾ ಚೆನ್ನಾಗಿದ್ದೇನೆ. ಅರೆ ದುಲಾಬಾಯ್, ಒಬ್ಬನೇ ಹೊರಗೆ ನಿಂತಿದ್ದೀಯಾ? ಅಬೇ ಸಾಲೆ, ಅಂದರ್ ಬೀಬಿ ಬಹುತ್ ಗರಂ ಹೇ. ಅಂದ್ರೆ ನಮ್ದು ಬೆಹನ್ಗೆ ನಿಮ್ ಮೇಲೆ ಗುಸ್ಸ ಬಂದಿದೀಯಾ? ಈಗ ನೀನು ಬಂದಿದ್ದು ಒಳ್ಳೇದು ಆಯ್ತು. ನೀನು ಬಂದಿದ್ದು ಗೊತ್ತಾದ್ರೆ ಗುಸ್ಸ ಎಲ್ಲ ಥಂಡಾಗ್ಬಿಡ್ತಾರೆ. ಬಾ ಒಳಗಡೆ ಬಾ, ಮೀನ್ಗೆ ಸಾರಿಗೆ ಮಾಡಿದಾಳೆ. ಮಶಾಲಾ. ಜನನಿ ಪರಿಪಾತಿ ಪಜನಿ ತರಣಿ ಪರಶಿವರಮಣಿ, ಜನನಿ ಪರಿಪಾತಿ ಪರಣಿ ತರಣಿ ಪರಶಿವರಮಣಿ. ಏನ್ಲ ಶಿವನಂಜು, ಬಸ್ರಿ ಹೆಂಗ್ಸು ಮನೇಲಿದ್ದಾಳೆ? ನಿನಗೋಸ್ಕರ ಊಟ ಮಾಡದೆ ಕಾಯ್ಕೊಂಡವಳೆ. ಹೊತ್ತಿಗೆ ಮುಂಚೆ ಮನೆಗೆ ಬರಬಾರ್ದ? ಹೋಗವ, ಹತ್ತಾರು ಬೀದಿ ನಾಯಿಗಳು ನಮ್ಮ ಮನೇಲಿ ಅನ್ನ ತಿನ್ಕೊಂಡ್ ಬಿದ್ದಾವಲ್ಲ, ಅದೇ ತರ ಇದು ಒಂದು ಬೀದಿ ನಾಯಿ ತರ ತಿನ್ಕೊಂಡು ಬಿದ್ದರೆ ಆಗಲ್ವೇನೋ. ಎಲ್ಲ ನನ್ ಕರ್ಮ, ಎಂತ ಹೋಟೆಲ್ ಇಂತ ಮಗ ಊಟ ಬಿಟ್ಟ, ಮನೆಗ್ ಬಂದ ಮಹಾಲಕ್ಷ್ಮಿನ ಹಿಂಗೆ ಎಲ್ಲ ಮಾತಾಡ್ಸೋದು. ಅಲ್ ಕಂಡ್ಲ ಶಿವನಂಜು, ಏನ್ಲ ತಂದಿದ್ದಿ? ಪ್ಯಾಟೆಗ್ ಹೋಗಿದ್ದಲ್ಲ ಬಸ್ರಿ ಹೆಂಗ್ಸು ಮನೇಲಿ ಇದ್ದಾಳೆ? ಒಂದ್ ಮಳ ಹೂವ ಹಣ್ಣು ತರ ಗೊತ್ತಾಗ್ಲಿಲ್ವೇನ್ಲ? ಹೂ ಹಣ್ಣು ಇಲ್ಲ ಅಂದ್ರೆ ನಿನ್ ಹೆರಿಗೇನೆ ಆಗಲ್ವಾ? ಗಂಡ್ಸು ಅಂದ್ಮೇಲೆ ನೂರಾರು ಕೆಲ್ಸ ಇರ್ತವೆ. ಮನೆಯಲ್ಲಿ ಇಂತ ಕಿತಾಪತಿ ಮಾಡಿ ಬೆಂಕಿ ಹಚ್ಚಿದ್ರೆ ನೀನ್ ಸೊಂಟ ಮುರಿದು ಮೂಲೆಯಲ್ಲಿ ಕುಂಡಿಸ್ಬಿಟ್ಟನು. ಹುಷಾರ್. ಬೆಳಿಗ್ಗೆ ಅವ್ನ ಮನೆ ಹತ್ರ ಹೋಗಿದ್ದೆ, ಇಲ್ಲ ಅಂತ ಹೇಳಿಸ್ಬಿಟ್ಟ. ಬಿಡ್ತೀನ ಅವನ್ನ ಸಿಗ್ಲಿ. ಓ ಏನ್ ಕಾಸಿಮ್? ಏನ್ ಸ್ವಾಮಿ? ಆ ಗೌಡ್ರ ಮಾವಿನ ತೋಪನ್ನ ನೀನೇ ಗುತ್ತಿಗೆ ತಗೊಂಡಿರೋದಂತೆ, ಹೌದಾ? ಏನೋ ಅಲ್ಲ ಅಂದು ದಯಾ, ವ್ಯಾಪಾರಗೆ ಕುದುರ್ತು ಮಾರ್ಕಂಡೆ. ವ್ಯಾಪಾರ ಬಹು ಚೆನ್ನಾಗಿ ಕುದುರಿಸಿದ್ಯಾ. ನಿನ್ಗಿಂತ ಮುಂಚೆ ನಾನು ಆ ಜಾಗನ 800 ರೂಪಾಯಿ ಕೇಳಿದ್ದೆ, ಆದ್ರೆ ಗೌಡ್ ನನ್ ಮಗ ಒಪ್ಲಿಲ್ಲ. ಅಷ್ಟೇ ಅಲ್ಲ ಕಾಸಿಮಣ್ಣ, ಅವಯ್ಯ ಬೋ ಕಿಲಾಡಿ, ಇವ್ರಿಗೆ ಕ್ಯಾಕ್ಟರ್ ಸುಗದ್ ಕಳಿಸ್ಬಿಟ್ಟು. ಮುಚ್ಚಲ ಬಾಯ್ನ, ಉಗಿಸ್ಕೊಳಕ್ ನಾನೇನ್ ದಾರಿ ದಾಸಯ್ಯ ಅಲ್ಲ. ಆ ಜಾಗದ ಬೆಲೆ ನಿನ್ಗೇನಿಲ್ಲ ಗೊತ್ತೈತೆ ಕಾಸಿಮು? ಇವತ್ತಿಗೆ 10 ವರ್ಷ ಹಿಂದೆ ಆ ಜಾಗನ ತೋಪ ಸಮೇತ 200 ರೂಪಾಯಿ ತಗೊಂಡಿದ್ದ ನಮ್ತವ. ಈಚೀಚೆಗೆ ಅವನು ದುಡ್ಡಿನ ದೆವ್ವ ಹಿಡ್ದೈತೆ, ಎರ್ರಾ ಬಿರ್ರಿ ಏರಿಸ್ತವನೆ. ನೀನು ಸಿಕ್ಕದೆ ಸರಿಯಾಗಿ ಬೋಳ್ಸವನೆ. ಅಯ್ಯೋ ಬುಡಿ ಶಂಕರಪ್ಪ ಸ್ವಾಮಿ, ವ್ಯಾಪಾರ ಅಂದ್ರೆ ರೌಷ್ಟು ಹೆಚ್ಚು ಕಡಿಮೆ ಆಗಿಯೇ ಆಯ್ತದೆ. ಅಲ್ಲ ಅಲ್ಲಿ ಕೊಡ್ತಾನೆ, ಇಲ್ಲಿ ಕಿತ್ಕತಾನೆ, ಎಲ್ಲ ಅವಂದು ಮರ್ಜಿ. ಏ ಕಾಸಿಮ್, ನಾನು ವ್ಯಾಪಾರದ ವಿಲನ್ ಆಗಕ್ ಬಂದಿದ್ಯಲ್ಲ, ಇಡೀ ಊರಿಗೆ ರಾಜಕೀಯ ಮಾಡೋ ಶಂಕರಪ್ಪ ನಾನು. ನಿನ್ನನ್ನು ಗೌಡನ್ನು ಹೆಂಗ್ ಬೇರೆ ಮಾಡ್ಬೇಕು ಅಂತ ಈಗ್ಲೇ ಪಿಲಾನ್ ಮಾಡ್ತೀನಿ. ಇದೇನ್ ಗಂಗವ್ವ, ಇಲ್ಲಿ ಬಂದ್ ನಿಂತ್ಕೊಂಡಿದ್ಯಾ? ಮತ್ತೆ ಯಾವ್ದನ ಹುಳಿಕಾಯಿ ಕಚ್ಚಬೇಕು ಅನಿಸ್ತದೆ. ಅಷ್ಟೇನಯ್ಯ, ಗೌಡ್ರು ತಿಳಿದಿದ್ದಂಗೆ ತರ್ಸ್ಕೊಟ್ರೆ ಆಯ್ತಾ ಇಲ್ವೋ? ಯಾವ್ದಾರ ಹುಳಿ ಮಾವಿನಕಾಯಿ ತಂದ್ಕೊಡು. ಮತ್ತೆ ಅದಕ್ಕೇನಂತೆ, ನಮ್ಮ ಅನ್ಮುನ್ ಹೇಳಿದ್ರೆ ಗುತ್ತಿಗೆದಾರ್ರಿಗೆ ಹೇಳಿ ಒಂದ್ 4 ಮಾವಿನಕಾಯಿ ಕಿತ್ಕೊಂಡ್ಬಂದು ಕೊಡ್ತಾನಪ್ಪ. ಗೌಡ್ರಿಗೆ ಏನಾರ ತಿಳಿದು ಬಿಟ್ರೆ? ಗೌಡ್ರಿಗೆ ಗೊತ್ತಾಗದೆ ಇರೋಂಗ್ ತರ್ಸ್ಕೊಡ್ತೀನಿ, ಆಯ್ತಾ? ಸಾಕವ್ವ. ಏನವ್ವ ಅದು? ಸರೋಜನನ ವರವ ಪಡೆದು ಸುರಾವಳಿಯ ಗೆಲ್ವೆ, ಸರೋಜನನ ವರವ ಪಡೆದು ಸುರಾವಳಿಯ ಗೆಲ್ವೆ, ಸರೋಜನನ ವರವ ಪಡೆದು ಸುರಾವಳಿಯ ಗೆಲ್ವೆ, ಸರೋಜನ. ಎಲ್ಲೋ ಹೋಗಿದ್ದೆ, ಊರೆಲ್ಲ ಹುಡಿಕೊಂಡ್ ಬಂದೆ. ಮಾಡ್ತಾ ಇರು ಕಸಬು, ಕಾಣಕ್ಕಿಲ್ವಾ? ಅದಂಗಿರ್ಲಿ, ಮೊದ್ಲು ತೋಟಕ್ ಹೋಗಿ 4 ಮಾವಿನಕಾಯಿ ಕಿತ್ಕೊಂಡ್ ಬಾ. ಕಾಸಿಮಣ್ಣಂಗೆ ತೋಟ ಗುತ್ತಿಗೆ ಕೊಟ್ಟಿಲ್ವಾ? ಕಾಯಿ ಕೈ ಮಡಗಿದ್ರೆ ಕೈ ಕತ್ತರಿಸ್ಬಿಡ್ತಾನ ಅಟ್ಟೆಯ. ಹಂಗಲ್ಲ ಅನ್ಮ, ನಮ್ ಗೌಡ್ತಿಗೆ ಬಸ್ರಿ ಬೈಕೆ ಆಗೈತೆ, ಅದಕ್ಕೆ ಒಂದ್ 4 ತೋತಾಪುರಿ ಮಾವಿನಕಾಯಿ ಕಿತ್ಕೊಂಡ್ ಬಾ ಅಂತ.
ಓ ಹಂಗ ನಾನ್ ಹಿಂಗೆ ಅನ್ಕೊಂಡಿದ್ದೆ. ನೀನ್ ಮೂತಿಗೆ ಆ ಗೌಡ್ತಿಗೆ ಅಂದ್ರೆ ಕಾಯ್ ತರದೆ ಇರ್ತೀನ? ಹೆಂಗ್ ತರ್ತೀನಿ ಗೊತ್ತಾ? ಹೆಂಗೆ? ಅನುಮಾನ ಹಾರಿ ಹೋಗಿ ಮಾವಿನ ಕಾಯಿ ತರುವೆ. ಅನುಮಾನ ಹಾರಿ ಹೋಗಿ. ಕಾಸಿಮಣ್ಣ, ಓ ಕಾಸಿಮಣ್ಣ. ಓಹೋ, ಏನಮ್ಮ ತೋಟ ಗಂಟ ಬಂದಿದ್ದೀಯಾ? ಗೌಡ್ರು ತೋಟಕ್ಕೆ ಬಂದಿದ್ದಾರೆ. ಅವ್ರು ಯಾಕೆ ಬರ್ತಾರೆ? ನಾನೇ ಬಂದಿವ್ನಿ, ನಿನ್ನಿಂದ ನನ್ ಕೆಲ್ಸ ಆಗ್ಬೇಕಿತ್ತು. ಬಂದೇ ಇರು, ಬಂದೇ ಇರು, ಮಾತಾಡೋಣ. ಹಾ, ಈಗ ಹೇಳು ಏನ್ ಸಮಾಚಾರ? ಏನಿಲ್ಲ, ನಂಗೊಂದೆರಡು ತೋತಾಪರಿ ಮಾವಿನಕಾಯಿ ಬೇಕಾಗಿತ್ತು. ಅಲ್ಲೋ ಹನುಮ, ಕಾಯಿಗೆ ಕಾಯಿಗೆ ಲೆಕ್ಕ ಹಾಕೋ ಈ ಕಾಲದಾಗೆ ನಮ್ದು ಸುಮ್ಕೆ ಕೊಡಕ್ಕೆ ಆಯ್ತದೆ? ಹಿಂಗೆ ಕೇಳಿ ಕೇಳಿದವ್ರಿಗೆ ನಾವು ಬಿಟ್ಟಿಗೆ ಕಾಯಿ ಕೊಡ್ತಾ ಹೋದ್ರೆ ನಮ್ದು ಜೇಬ್ಗೆ ಪೈಸಾ ಬರೋದು ಹೆಂಗೆ ಹೇಳು? ಅದು ದಿಟ್ವೆ. ಆದ್ರೆ ಕಾಸಿಮಣ್ಣ, ನಮ್ ಗೌಡ್ರ ಹೆಂಗಸರು ಬಸರಿ ಅಲ್ವಾ? ಪಾಪ, ಅದೆಂತದು ಬೈಕೆ ಅಂತೆ. ನಾಕ್ ತೋತಾಪರಿ ಮಾವಿನಕಾಯಿ ಬೇಕು ಅಂತ ಆಸೆ ಪಟ್ಟವ್ರೆ, ಹಂಗಂತ ನಮ್ ಸಾಕವ್ವ ಹೇಳಿ ಕಳಿಸಿದ್ಲು. ಗೌಡ್ರದು ಎಂಡ್ರಿಗೆ ಬೇಕಿದ್ರೆ ಗೌಡ್ರಿಗೆ ಹೇಳಿ, ಪೈಸಾ ಕೊಟ್ಟಿ ತಗಂಡಿ ತಿನ್ಬೇಕು. ಇಲ್ಲ ಅಷ್ಟೇ, ಗೌಡ್ತಿ ಹಿಂಗೇನಾರ ಬಯಸ್ತಾಳೆ ಅಂತ ಗೊತ್ತಾದ್ರೆ ಒಚ್ಚ ಹಾಕಿ ಬಿಡ್ತಾರೆ. ಈಗ ನೀನ್ ಕೊಡ್ತೀಯ ಇಲ್ವೋ? ಇರಪ್ಪ ಇರಪ್ಪ, ಗುಸ್ಸಾಗೆ ಯಾಕೆ ಮಾಡ್ತಿ? ಎಲ್ಲ ಅಲ್ಲ, ಅದು ಮರ್ಜಿ. ನಮ್ದು ಎಂಡ್ರದ್ದು ಬಸರ್ನಾಗೆ ಬೈಕೆ ಆಗಿತ್ತು. ಏನ್ ಮಾಡೋದು, ನಸೀಬುಕ್ ಹೋತ ಮೈಗೆ ಇಳಿದ್ಬಿಟ್ಟು ಬಚ್ಚ ಹೋಗ್ಬಿಡ್ತು. ಪಾಪ, ಅದ್ಯಾಕೆ ಹಂಗಾಯ್ತು? ಮನ್ಸು ಅಂದಾಲೆ ಒಂದಲ್ಲ ಒಂದಿನ ಬಗ್ಲಬೇಕು. ಇಲ್ಲ ಇಲ್ಲಾಂದ್ರೆ ಮನ್ಸ ದ್ಯಾವ್ರಿಗೆ ಜ್ಞಪ್ತಿಗೆ ಎಲ್ಲಿ ಮಡಗ್ತಾನೆ? ಸರಿ ಸರಿ, ನೀವು ಹೋಗಿ ಕಾಯಿ ಕಿತ್ಕ, ನಂಗೆ ಜರ ಇಲ್ಲೇ ಕಾಮ ಐತೆ. ನಾಕೆ ನಾಕು ಕಾಯಿ ಕಿತ್ಕೋಬೇಕು, ನೀವು ಹೋಗ್ತಾ ನಂಗೆ ಕಾಯಿ ತೋರಿಸ್ಬಿಟ್ಟು ಹೋಗ್ಬೇಕು. ಆಯ್ತು ಕಾಸಿಮಣ್ಣ. ಏನ್ ಕಾಸಿಮಣ್ಣ, ಜಮಖಾನ ಹಾಸಿ ಏನೋ ಮಾಡ್ತಾ ಇದ್ದಿ? ನಮಾಜು ಮಾಡ್ತಿದ್ದೆ. ಕಾಯಿಗೆ ಕಿತ್ಕಂಡಿ? ಹ್ಮ್. ಅದೆಲ್ಲ ಗೌಡ್ರದು ಎಂಡ್ರಿಗೆ ಕೊಡ್ಬೇಕು. ಯಾಕೆ ಅನುಮಾನನ? ಅನುಮಾನಗೆ ಇಲ್ಲ, ಗೌಡ್ರದು ಎಂಡ್ರದ್ದು ಬೈಕೆ ತೀರ್ಲಿ ಅಂತ ಹೇಳ್ದೆ. ಅದಕ್ಕೆ ಅಲ್ಲ ನಿಂಗೆ ಮುಫತ್ತಾಗಿ ಕೊಟ್ಟಿದ್ದು. ಹೌದು, ನಾನ್ ನಿನ್ ಬರ್ಲ ಕಾಸಿಮಣ್ಣ. ಏ ಹನುಮ, ಗೌಡ್ರದು ಎಂಡ್ರಿಗೆ ಬಚ್ಚ ಆದ್ಮೇಲೆ ಈ ಕಾಸಿಮ್ಗೆ ಪಾಯಸದ್ದು ಊಟ ಮಡ್ಗಕ್ಕೆ ಹೇಳಿ. ಆಯ್ತು ಕಣ್ಣನು. ತಾಳಿ ಕಟ್ಟಿದವ ಪ್ರೀತಿ ತೋರದ ಮ್ಯಾಕೆ ಊರೆಲ್ಲ ಅಕ್ಕ ತಿನ್ನಾಕೆ ಮಾವಿನಕಾಯಿ ಬೇಕು ಅಂತ ಕೇಳಿದ್ರಲ್ಲ, ಸಿಕ್ಬಿಡ್ತಾ? ಆ ಸಾಬಿ ಕೊಡವಲ್ಲ, ನಾ ಬಿಡವಲ್ಲೆ. ಹಂಗೂ ನಮ್ ಗೌಡ್ರ ಹೆಂಗಸ್ರು ಬಸರಿ ಅಂದೆ. ಹ ಹೋಗ್ಲಿ, ಕಿತ್ಕೊಂಡ್ ಹೋಗು ಅಂದ. ಹಂಗಂದದ್ದೆ ತಡ ಮರು ಕೈ ಹಾಕಿ ಕಿತ್ತು ಕಿತ್ತು ತಂದೆ. ಏನ್ಮ ಏನ್ ರುಚಿ ಆಗೈತ್ಲ ಕಾಯಿದು. ಅಪ್ಪ ಅಯ್ಯೋ ಶಿವನೇ, ಯಾಕೋ ನಿಧಾನವಾಗಿ ತಿನ್ನಿ, ಅದ್ಯಾಕೆ ಹಂಗ್ ತಿಂದೀರಾ? ಅದನ್ ತಂದಿರೋದೇ ನಿಮ್ಗೆ ನೋಡಿ. ಅದನ್ ತಿಂದ್ಬಿಟ್ಟು ಕೆಮ್ಲು ಬಂದು ಅದನ್ ತಂದು ಕೊಟ್ಟಿರೋದು ನಾನೇ ಅಂತ ಗೌಡ್ರ ಹತ್ರ ಮಾತ್ರ ಹೇಳ್ಬೇಡಿ. ಹೇಳಿದ್ರೆ ನಮ್ಮ ಅಟ್ಟಿಲ್ ಅಕೌಂಟ್ ಮೇಲೆ ಆಣೆ ಅಟ್ಟೆಯ. ಅಮ್ಮ ನಿಂಗೆ ಸೊಪ್ಪು ನೋಡಿ ಮುದ್ದೆ ಮಾಡಿರ್ತೀವಿ, ಉಂಡ್ಬಿಟ್ಟು ಹೋಗು. ಆಯ್ತು ಕಣಕ್ಕು, ಅಷ್ಟರಲ್ಲಿ ಒಳಗಡೆ ದನಗಳಿಗೆ ಏನ್ ಬೇಕು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಕೊಡ ಅದು ಬೇಕಾ? ನಮ್ಮೂರ್ ಕೆರೆ ಮೀನ್ ಮಾರಿ ದುಡ್ಡಿನಾಗೆ ಮಾರಾಮಂಜಾತ್ರ ಮಾಡಕ್ ಆಯ್ತದ? ಎಲ್ಲ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ.
ಅಷ್ಟೇ ನಮ್ಮ ಮೂರ್ ಜನ ತಾವೆಲ್ಲ 10 ರೂಪಾಯಿ ಚಂದ ವಸೂಲಿ ಮಾಡಕ್ಕೆ ತಮಟೆ ಸಾರಸ್ಲ ಆಯ್ತು ಒಳ್ಳೆ ಐಡಿಯಾ ಸೌಂದು ಮಾಡಿಸ್ಲಾ ಮಾಡಿಸಿ ರಾಜ ಬಿಡಿ ಗೌಡ್ರೆ ಏನಂತೀರಮ್ಮಣ ಆಯ್ತು ಅಂತ ಹೇಳಿ ಎಣ್ಣೆ ಹಾಕೊಂಡು ಹಳ್ಳಿ ಎಣ್ಣೆ ದಿಂಬಕ್ ತಲೆ ಕೊಟ್ಟೋ ವತರನ ಎದ್ ಬಂದು ಎದೆ ಹೋದ್ ಬಿಟ್ಟನು ಇಲ್ಲ ಬಿಡಿ ಗೌಡ್ರೆ ಮಾಡಿಸ್ತೀನಿ ಗೌಡ್ರಿಗೆ ಸಲಾಂ ಕಾಶಿಮ ಏನು ಕೊಡ್ರೆ ಏನು ಕರೆದ್ರಿ ನೀನ್ ಕಾಯಿ ಮಾರಿ ನನಗ್ ಬಾಕಿ ಕೊಡೋದ್ ಯಾವಾಗ್ಲ ಎಲ್ಲಿ ಕೊಡ್ರೆ ಎಲ್ಲ ಇನ್ನು ದೋರ್ಗಾಯಿ ಇಲ್ಲ ಕಾಯಿ ಉದುರ್ಸಾಕೆ ಏನಿಲ್ಲ ಅಂದ್ರು ಏಕ್ ಮಹಿನಾ ಆಗ್ತದೆ ಹಂಗಾದ್ರೆ ಜಾತ್ರೆಗೆ ಈ ವಯಂತವನ್ನು ಒಂದು 10 ರೂಪಾಯಿ ತೆಗಿಬಹುದು ಓ ಸಂಕ್ರಪ್ಪದ ಒಳ್ಳೆ ತಲೆ ನಮ್ಮೂರ್ ಮಾರಿ ಜಾತ್ರೆ ನಮ್ಮೂರ್ ಜನತಾವೆಲ್ಲ 10-10 ರೂಪಾಯಿ ವಸೂಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ನೀನು ನಮ್ಮೂರಿನ ಗುತ್ತಿಗೆದಾರ ಅನ್ಮ್ಯಾಕೆ ನೀನು 10 ರೂಪಾಯಿ ಕೊಡ್ಲೇಬೇಕು ಏನ ಅಷ್ಟೇ ಆಯ್ತು ಕೊಡ್ತೀನಿ ತಕಳಿ ಉರುಸಿಲ್ಲ ಯಾರ್ದು ಆದ್ರೆ ಏನು ಏಯ್ ಕಾಶಿಮ ಇದು ಊರಿನ ವ್ಯವಹಾರ ಹಂಗೆ ನನ್ ಬಾಕಿನೂ ಬಿಸಾಕಿ ವ್ಯವಹಾರ ಮುಗ್ಸಾಕೆ ತಿಳಿಯಾಕಿಲ್ವಾ ಅದಕ್ಕೆ ಇನ್ನ ಟೈಮ್ ಐತ ಇಲ್ಲ ಕೊಡ್ರಿ ನರ್ಮನ್ಸ ಆಗಿ ನಾಲ್ಗೆ ತಪ್ಸಕಾಯ್ತದೆ ತಪ್ಸಿದ್ರು ಅಲ್ಲ ಮೆತ್ತಾನೆ ನೀವೇನು ಯೋಚನೆ ಮಾಡ್ಬೇಡಿ ಕಾಯಿ ಇಳಿಸಾಕೆ ಮುಂಚೆ ನಿಮ್ಗೆ ಹೇಳ್ಬಿಟ್ಟಿ ದುಡ್ಡು ಕೊಟ್ಬಿಟ್ಟಿ ಆಮೇಲೆ ಕಾಯಿ ಇಳಿಸ್ತೀನಿ ಬಡ್ಡಿ ಮಗನ್ ತಂದು ಬರೀ ಬಾಯಿ ಮಾತಲ್ಲೇ ಮಳ್ಮಾಬೇಡ್ಲೇ ಕಾಶಿಮ ಮೇ ತಿಂಗಳು ಬಂದ್ರು ಇನ್ನೂ ಕಾಯಿ ಬಲ್ತಿಲ್ವಾ ನಮ್ದು ಅಲ್ಲಾಗೆ ಆಣೆ ಕಾಯಿ ಇನ್ನ ಬಲ್ತಿಲ್ಲ ಗೋಡ್ರೆ ಬೇಕಾದ್ರೆ ನಿಮ್ದು ಹನ್ಮಗೆ ಕೇಳಿ ಅವನ್ ಯಾಕ್ಲ ಮದ್ದು ಕೇಳಿತ್ಯಾ ನಿಮ್ಮಿಬ್ಬರ ನಡುವೆ ಏನಾದ್ರೂ ನಡೀತಾ ಆಯ್ತಾ ಹಂಗೇನು ಇಲ್ರಿ ಮೊನ್ನೆ ತೋಟದ್ದು ಕಡೆಗ್ ಬಂದಾಗ ಕಾಯಿಗೆ ನೋಡ್ಕೊಂಡಿ ಹೋಗಿದ್ದ ಅದಕ್ಕೆ ಹೇಳ್ದೆ ಬೇಕಾದ್ರೆ ನೀವೇ ಬಂದು ನೋಡಿ ಏಯ್ ನೀನ್ ಕೊಡೋ ಚಿಲ್ರೆ ಪುಟ್ಕೋಸಿ ಕಾಸಿಗೆ ನನ್ ತೋಪಿನ ಗಂಟ ನಾನು ನಡ್ಕೊಂಡ್ ಬರ್ಬೇಕಾ ನಾಳೆ ಬೆಳಿಗ್ಗೆ ನೀನೇ ಕಾಯಿ ಕಿತ್ಕೊಂಡ್ ಬಂದು ನನಗ್ ತೋರ್ಸ್ಬೇಕು ತಿಳೀತಾ ಸುಮ್ಗೆ ಯಾಕೆ ಗೋಡ್ರೆ ಕಾಯಿಗೆ ಕಿತ್ತು ಹಾಳು ಮಾಡೋದು ನಮ್ಗೂ ತಿಂದಂಗೆ ಇಲ್ಲ ನಿಮ್ಗೂ ತಿಂದಂಗೆ ಇಲ್ಲ ಇನ್ನ ಎಲ್ಲ ಹುಳಿಗಾಯಿ ಇಲ್ಲ ಅವನ್ ಹೇಳುದು ನಿಜ ಶಿವನಂಜು ಇನ್ ಒಂದಿನ ಆದ್ರೆ 9 ಜಾಸ್ತಿ ಕೊಡ್ತಾನೆ ಅಲ್ವಾ ಆಯ್ತು ಬಿಡಿ ಸಂಕ್ರಪ ಹೇಳ್ದಂಗೆ ಮಾಡ್ತೀನಿ ನಾನು ಬರ್ತೀನಿ ಗೌಡ್ರೆ ತೋಟದ ಕಾವಲ್ಗೆ ಯಾರೂ ಇಲ್ಲ ದನ ಕಾಯೋ ಹುಡುಗರದು ಕಾಟ ಬೇರೆ ಜಾಸ್ತಿ ನಾನು ಬರ್ತೀನಿ ಗೌಡ್ರೆ ಶಿವನಂಜು 500 ರೂಪಾಯಿ ಆ 500 ರೂಪಾಯಿ ಕೊಡೋದನ್ನ ಮರ್ತ್ಯಾ ಮರಿಬೇಡ ಹುಷಾರು ಆಯ್ತು ಕೊಡ್ರೆ ಗಂಗವ್ವ ಮಗ ಗಂಗಿ ಗಂಗವ್ವ ಓ ಬನ್ನಿ ಬನ್ನಿ ಮಗ ಗಂಗವ್ವ ಯಾರು ಬಂದವ್ರೆ ನೋಡು ಬನ್ನಿ 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 ಕುಂದ್ಕಳಿ ಹೇಗಿದ್ಯಾ ಮಗ ಚೆನ್ನಾಗಿದ್ದೀನವ ಅವ ಯಾಕವ್ವ ಈಟೊಂದು ಇಳ್ದೋಗ್ಬಿಟ್ಟಿದ್ಯಾ ಒಬ್ಬಳೆ ಅಲ್ವಾ ಅತ್ತಿ ಕೆಲ್ಸ ಎಲ್ಲ ನಂದೆ ಅದಲ್ದೆ ಶಾನೆ ದಿನದ ಮೇಕೆ ನೋಡ್ತಾ ಇದ್ಯಾ ನಂದಿರ್ಲಿ ನೀ ಹೇಗಿದ್ಯಾವ ಚೆನ್ನಾಗಿದ್ದೀನವ ಅಪ್ಪ ನನ್ನ ನಾಟಕದ ಪುಸ್ತಕ ಎಲ್ಲ ತರಕ್ ಹೇಳಿದ್ನಲ್ಲ ತಂದಿದ್ಯಾ ಅದ್ರಾಗ ಏನಾಯ್ತು ಮಗ ನಾ ಕಲ್ತ್ಕೋಬೇಕಲ್ಲವ ನೋಡವ 6-7 ತಿಂಗಳ ಅಲ್ಲೇ ಇರ್ತಿಯಲ್ಲ ಆವಾಗ ಕಲ್ತ್ಕೊಳ್ಳುವಂತೆ ಎಬಿ 6-7 ತಿಂಗಳ ಅಟ್ಟೆ ನಮ್ ಗೌಡ್ರು ಬಿಟ್ಟಾರ ನಿಮ್ಮನೆ ದಾಳಿ ಮಾಡ್ಬಿಡ್ತಾರ ಅಟ್ಟೆಯ ಅಯ್ಯೋ ನಾ ಮರ್ತೆ ಹೋದೆ ಕೈ ಕಾಲ್ ತಳ್ಕೊಂಡ್ ಬನ್ನಿ ಹುಣ್ಣರಂತೆ ಪರವಾಗಿಲ್ಲ ನಿನ್ ಗಂಡನೂ ಬರ್ಲಿ ತಗೋ ಇದರಲ್ಲಿ ಹಣ್ಣು ಹೂವು ತಿಂಡಿ ಐತೆ ಬೈಕೆ ಪಡ್ತೀಯಾ ಅಂತ ಎಲ್ಲಾ ಮಾಡಿ ತಂದಿವಿನಿ 4 ದಿವಸ ಇಟ್ಕೊಂಡ್ ತಿನ್ನು ಯಾಕವ್ವ ಏನು ಏನಿಲ್ಲ ಏನು ಇಲ್ವಾ ಏನ್ರಿ ನಮ್ಮ ಅಪ್ಪ ಅಮ್ಮ ತವ್ರಿಗೆ ಹೆರಿಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಹೋಗ್ಲಾ ಅಂತ ಕೇಳಕ್ ಬಂದಿದ್ಯಾಲ ಈ ಮನೆಯಲ್ಲಿ ದಿನಕ್ಕೆ 10 ಜನ ಭಿಕ್ಷಕರು ತಿಂದ್ಬಿಟ್ಟು ಹೋಗ್ತಾರೆ ಅಂದ್ಮೇಲೆ ನಾವೇನ್ ಇರೋರ ಇಲ್ಲ ಗತ್ಕೆಟ್ಟವ್ರ ಹೋಗ್ ನಿಮ್ಮ ಅಪ್ಪ ಅಮ್ಮನ್ ಹೇಳು ಅವರು ಅದ್ ದಿನ ಇಲ್ಲೇ ಇದ್ದು ಬೇಗರ್ ತಿನ್ಕೊಂಡು ಹೋಗ್ಲಿ ಏನಾರ ಮಾಡಿ ಕಳಿಸ್ಕೊಡಿ ಏಯ್
ಏನೇ ಆದ್ರೂ ನಿನ್ನ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಎದೆಗೆ ಕಳ್ಸೋದಿಲ್ಲ. ಏನು ಕಳ್ಸಕ್ಕಿಲ್ವಂತೆ ಅಷ್ಟೇ ಕಣ್ಮಗ, ಕೊಟ್ಟೆಣ್ಣು ಕುಲಕ್ ಹೊರಗೆ. ನೀನೇ ಹಿಂಗಂದ್ರೆ ಹೆಂಗವ್ವ? ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ಮಗ ತವರಿನ ತಾಂಬೂಲ ತಗೋ, ಎಲ್ಲಿದ್ರು ಚೆನ್ನಾಗಿರು. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಏನ ರಜಾಕ್ ಭಾಯ್, ಹೆಂಗ್ ನಡೀತಾ ಇದೆ ವ್ಯಾಪಾರ? ಆಹಾ, ಪರವಾಗಿಲ್ಲ. ಏನ್ ಇಷ್ಟು ದೂರ ಬಂದದ್ದು? ಏನಿಲ್ಲ ರಜಾಕ್ ಭಾಯ್, ಮಾವಿಂದು ತೋಪ್ನಾಗೆ ಕಾಯಿ ಕೀಳಕ್ಕೆ ಬಂದ. ಅದು ಗೌಡ್ರದ್ದು ಗುತ್ತಿಗೆ, ಬಾಕಿ ಚುಕ್ತ ಮಾಡಕ್ಕೆ ಪೈಸ ಬೇಕಾಗಿತ್ತು. ಈ ಸಾಲ ನಿಂಗೆ ಸಾಲ ಕೊಡೋ ಸಾವುಕಾರ ಇದ್ದಾನಾ? ಹಂಗನ್ಬೇಡ ರಜಾಕ್ ಭಾಯ್, ಗೌಡ್ರದ್ದು ಬಾಕಿ ತೀರಿಸ್ದೆ ಕಾಯಿ ಕೀಳಕ್ಕೆ ಬಿಡೋದಿಲ್ಲ. ಬಜಾರಲ್ಲಿ ಕಾಯಿ ಮಾರಿದ ತಕ್ಷಣ ನಿಂದು ಬಾಕಿ ಚುಕ್ತ ಮಾಡ್ಬಿಡ್ತೀನಿ ರಜಾಕ್ ಭಾಯ್. ಆ ಸರಿ, ಸಂಜೆ ಬಂದು ಬೆಹನ್ಗೆ ದುಡ್ಡು ಕೊಟ್ಟು ಹೋಗ್ತೇನೆ. ಜಲ್ದಿ ತೀರಿಸ್ಬಿಡು, ನನಗೆ ತೊಂದರೆ ಆಗತ್ತೆ. ಬಹುತ್ ಶುಕ್ರಿಯ ರಜಾಕ್ ಭಾಯ್, ನಾ ಈ ಮದದ್ ಯಾವತ್ತೂ ಮರೆಯಂಗಿಲ್ಲ. ನಾ ಬರ್ತೀನಿ. ಸಲಾಂ. ಕಾಸ್ ತಗಳಿ. ಕೊಡಿ. ಅಣ್ಣ ಅವ್ರೆ, ನೀವಿಲ್ಲಿ? ಅವತ್ತು ಆ ಚೌಕಾಸಿ ಗಿರಾಕಿನ ಕರ್ಕೊಂಡ್ ಬಂದಲ್ಲಪ್ಪ, ಬಾಕಿ ಕೊಡದೆ ಎಲ್ಲಿ ಕಾಯಿ ಕಿತ್ ಬಿಡ್ತಾನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ಲ ಅದು? ಅದು ಅದು ಏನ್ಲ ಇದು? ಅದು ಅದು ಅಕ್ಕ ಅವರು ಬೈಕೆ ಆಗೈತೆ, ಒಂದ್ ನಾಕ್ ಮಾವಿನಕಾಯಿ ಕಿತ್ಕೊಂಬಾ ಅಂತಂದ್ರು. ಅದಕ್ಕೆ ನನ್ನ ಮಗನೆ, ಅವತ್ತೆ ಗುತ್ತಿಗೆ ಕೊಡುವಾಗ ನಿನ್ ಮುಂದೆನೆ ಹೇಳಿಲ್ವಾ ಯಾವ ನನ್ನ ಮಗನು ಗಿಡಕ್ಕೆ ಕೈ ಆಗ್ಬಾರ್ದು ಅಂತ? ನನ್ನ ಹೆಸರು ಹಾಳು ಮಾಡೋದಿಕ್ಕೆ ಇಂತ ಅಲ್ಕ ಕೆಲಸ ಮಾಡಕ್ ಬಂದಿದ್ದೇನೋ? ಬೇಕು ಒಪ್ ನಾನ್ ಮಗನ ಮಾವಿನಕಾಯಿ ಬೇಕೆ ನಿಮಗೆ? ಮಾವಿನಕಾಯಿ ಬೇಕಾ? ಅವತ್ತೇ ನೀನ್ ಕೊಂಡ ಮುರಿಬೇಕಾಗಿತ್ತು. ಇನ್ನು ಎಷ್ಟೇ ಆಗ್ಲಿ ನಾಟಕದ ಮೇಷ್ಟ್ರ ಮಗಳಲ್ವಾ, ಭಿಕ್ಷೆ ಆಯ್ತು ಅಲ್ಕಾ ಬುದ್ಧಿ ಎಲ್ಲೋಗುತ್ತೆ? ಸಾಕಪ್ಪ ಸಾಕು ಸುಳ್ಳಂಜು, ಅವಳ ಮಾವಿನಕಾಯಿ ಕೇಳೋದು ಬೇಡ, ನೀನ್ ಹೊಡೆಯೋದು ಬೇಡ ಆಯ್ತಪ್ಪ. ಯಾವನೋ ತಿರುಗೋಕಿ ಸಾಬಿ, ನಾಲ್ಕು ಮಾವಿನಕಾಯಿ ತಂದು ಕೊಟ್ಟಂತೆ, ಇವಳು ಅದನ್ನ ತಿನ್ನಂತೆ. ಊರ್ ಜನ ಎಲ್ಲ ನನ್ನ ಆಡ್ಕೊಂಡ್ ಮಾಡ್ಬಿಟ್ಟಲ್ಲ ಅಮ್ಮ ಇವಳು. ಇವಳು ಸುಮ್ಕೆ ಹೋಗ್ಲ, ಹೊಡಿಬೇಡ ಹೋಗ್ಲ ಸುಮ್ಕೆ. ಗಂಗವ್ವ ಹೇಳುವ ಸಮಾಧಾನ ಮಾಡ್ಕೊಂಡ್ ಮಗಳೇ, ಅವಳು ಬೇಡ. ಫಾತಿಮಾ, ಫಾತು ಬಂದೆ. ಕೊಡು ಕೊಡು. ಇದ್ರಾಗೆ ಮಕ್ಕಳದು ಶರ್ಟು ಚಡ್ಡಿಗೆ ಎಲ್ಲ ಆಯ್ತಾ ಇಲ್ಲ? ನೋಡೋಣ ಇವತ್ತಿಂದು ನಸೀಬು ಹೆಂಗೆ ಐತೆ ಅಂತ. ಮನೆ ಕಡೆಗೆ ಜೋಪಾನ, ನಾನೇನು ಬರ್ತೀನಿ. ದಿನ ಬರ್ತಾನೆ ಇದ್ದೀರಾ ಬರೀ ಕೈಯಾಗೆ, ಇನ್ಮೇಲಾದರೂ ಖರ್ಚಾ ಕಮ್ಮಿ ಮಾಡಿ ನಾಲ್ಕು ಕಾಸು ಮನೆಗೆ ತನ್ನಿ. ತರಾನ ತರಾನ, ಅದಕ್ಕೆ ಯಾಕೆ ಗುಸ್ಸೆ ಮಾಡ್ತಿ? ಮತ್ತಿನ್ನೇನು, ಯಾವುದೇ ಬೇಪಾರ ಮಾಡಲಿ ಹತ್ತು ಪೈಸ ನಫ ಇಲ್ಲ. ಲಾಭ ನಷ್ಟ ಎಲ್ಲ ನಮ್ದು ಕೈಲಿ ಇಲ್ಲ ಪ್ಯಾರಿ, ಅದು ಎಲ್ಲ ಅಲ್ಲಾದು ಮರ್ಜಿ ಇಲ್ಲ. ಇದಕ್ಕೆ ಯಾಕೆ ಅಲ್ಲಾಗೆ ಮಧ್ಯೆ ಇಳಿತೀರಿ? ಬರೋದೇ ಎರಡು ಕಾಸು, ಅದನ್ನು ಯಾರಾದರೂ ಅಯ್ಯೋ ಅಂದ್ರೆ ಕೊಟ್ಬಿಟ್ಟು ಬರ್ತೀರಿ. ಹೀಗಾದ್ರೆ ನಾನು ಸಂಸಾರ ನಡೆಸೋದು ಹೇಗೆ? ಸರಿ ಸರಿ, ಏನಾರ ಮಾಡೋಣ ಬಿಡು. ನೋಡು ಪ್ಯಾರಿ, ಒಂದು ತಿಳ್ಕೊ, ಮನೆಯಾಗೆ ಅವರತ್ತು ನಗ್ತಾ ನಗ್ತಾ ಇರ್ಬೇಕು, ಗುಸ್ಸಾಗೆ ಮಾಡಬಾರ್ದು.
ಲಂಗ ಸೀರೆ ಅಂಗಿ ಲುಂಗಿ ಧೋತಿ ಜಾಕೆಟ್ ಬಟ್ಟೆ ಸಸ್ತಮಾಲ್ 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 ಲಂಗ ಸೀರೆ ಅಂಗಿ ಲುಂಗಿ ಧೋತಿ ಜಾಕೆಟ್ ಬಟ್ಟೆ ಮಕ್ಕಳದು ಬಟ್ಟೆಗೆ ಐತೆ ಅಂಗಿ ಚಡ್ಡಿ ಮಕ್ಕಳದು ಬಟ್ಟೆಗೆ ಸಸ್ತಮಾಲ್ ಸಸ್ತಮಾಲ್ ಲಂಗ ಸೀರೆ ಅಂಗಿ ಲುಂಗಿ ಧೋತಿ ಜಾಕೆಟ್ ಬಟ್ಟೆ ಓ ಕಾಸಿಮು, ತಿರ್ಗಾ ಬಟ್ಟೆ ವ್ಯಾಪಾರ ಶುರು ಮಾಡ್ಬಿಟ್ಟಿಯ? ಟೀ ತರ್ಸ್ಲಾ? ಏ ಗಳಗಂಟೆ, ಹೋಗ್ ಟೀ ತರ್ಲಾ? ಬೇಡ ಸ್ವಾಮಿ. ಹೋಗ್ಲಿ, ಬಾಳೆಹಣ್ಣು ಅದು ಬೇಡ. ಓ ಭಾರಿ ಸುಸ್ತಾಗ್ಬಿಟ್ಟಿದ್ಯಲ್ಲೋ. ನಮ್ದು ಕ್ಯಾ ಸ್ವಾಮಿ, 8 ದಿನ ಆಯ್ತು ಒಂದು ತುಂಡು ಬಟ್ಟೆ ವ್ಯಾಪಾರ ಮಾಡಕ್ ಆಗ್ಲಿಲ್ಲ. ಬರೀ ಸೈಕಲ್ಗೆ ಹೊಡೆದಿ ಹೊಡೆದಿ ಸಾಕಾಗೋಯ್ತು. ಹಂಗಾರೆ ಒಂದ್ ಕೆಲ್ಸ ಮಾಡ್ತೀಯಾ, ನಾನೊಂದ್ ಜಾಗ ತೋರಿಸ್ತೀನಿ, ಅಲ್ಲೂ ಹೋಗಿ ಸೈಕಲ್ ಹೊಡಿ, ಬಹು ಸಂದಾಗ್ ವ್ಯಾಪಾರ ಆಯ್ತದೆ. ಹೇಳಿ ಶಂಕರ ಸ್ವಾಮಿ. ಏನಿಲ್ಲ, ಊರ್ನಾಚೇರು ಬೀರ್ನಿಂಗಿ, ಅದೇ ಸುತ್ತೋದ್ನಲ್ಲ ಆ ಕರಿನ ಎಂಡ್ರು. ನಾನು ಹೇಳ್ದೆ ಅಂತೇಳಿ ಅವಳಿಗೊಂದು 2-3 ಸೀರೆ ಕೊಟ್ಬಿಟ್ಪ. ಅವಳೇನಾರ ಮಾತಾಡ್ದೆ ಮಡಿಕಂಡ್ರೆ ಅದ್ರ ದುಡ್ಡು ನಾನು ಕೊಡ್ತೀನಿ. ಹಂಗ ಮಾಡ್ತೀಯಾ? ಏ ಶಂಕರ ಸ್ವಾಮಿ, ಇಂಥ ಕೆಲ್ಸಕ್ಕೆ ನೀವು ನಂಗೆ ಹೇಳ್ಬೇಡಿ. ಇಂಥ ಸಿರ್ಪಕ್ಕಳು ವ್ಯಾಪಾರಾಗೆ ಮಾಡಿದ್ದಿದ್ರೆ ಈ ಕಾಸಿಂ ಸಾಬು ಇಷ್ಟೊತ್ತಿಗೆ ಸೀಸ್ ಮೈಲ್ಗೆ ಕಟ್ಬಿಡ್ತಿದ್ದ. ಸೀಸ್ ಮೈಲ್ಗೆ ಎತ್ತಾಗಿರಿ. ಏ ಕಾಸಿಮು, ಕಾಸಿಮು ಬೋಡೆ ಶಂಕರಪ್ಪ, ಎಂತ ಮಾತು ಅಂತ ಆಡ್ತೀರಿ ನೀವು? ಕೋಪ ಮಾಡ್ಕೊಬೇಡ ಬಾ ಕಾಸಿಮು. ಕೋಪ ಅಂತ ಕೋಪ ಏನೋ, ನಮ್ಮ ಕಾಸಿಮ್ ವ್ಯಾಪಾರ ಆಗ್ಲಿ ಅಂತ ಹೇಳದೆ ಅಷ್ಟಕ್ಕೆ. ಅರೆ ಕಾಸಿಮಣ್ಣ. ಏನ್ ಕಾಸಿಮಣ್ಣ, ಮತ್ತೆ ಬಟ್ಟೆ ವ್ಯಾಪಾರ ಶುರು ಮಾಡ್ಕೊಂಡಿದ್ದಿ? ಬಟ್ಟೆ ವ್ಯಾಪಾರ ಜೋರ? ಎಲ್ಲಿ ಜೋರು ಅನ್ಮ, ಪಾಪಿ ಪೇಟ್ಕ ಸವಾಲ್, ಏನನ್ನ ಮಾಡ್ಬೇಕು ಇಲ್ಲ? ಬಿಡ್ಬಿಡ ಕಾಸಿಮಣ್ಣ, ನಾನ್ ಹಿಂಗೇನೆಲ್ಲ ಮಾಡಿಸ್ಕೊಟ್ಟಿವಿನಿ, ನನ್ಗೊಂದ್ ಶರ್ಟ್ ಬಟ್ಟೆ ಫ್ರೀ ಕೊಡ್ಲಿಲ್ಲ ನೀನು? ಹೋಗ್ಲಿ, ನಿನ್ ಗೌಡ್ತಿಗೆ ಹೇಳಿ ಬೋಣಿ ಮಾಡಿಸ್ಲಾ? ಅರೆ ಮಾಡಿಸ್ಲಾ, ಪರವಾಗಿಲ್ಲ. ಹೌದು ಹನ್ಮ, ಗೌಡಾಗೆ ಹೆಂಡತಿ ಬಸ್ರಿ ಇಲ್ಲ, ಫರ್ಮಾಯಿಸಿ ಮಾಡಿ ಏನನ್ನ ಬೇಪಾರ ಮಾಡ್ಬೈದು ಹೇಳಿ ನೋಡ್ತಿ. ಮಾರಿಸ್ಕೊಟ್ರೆ ಶರ್ಟ್ ಬಟ್ಟೆ ಫ್ರೀ ಕೊಡ್ತೀಯಲ್ವಾ? ಕೊಡೋಣ, ಅದಕ್ಕೆ ಏನು, ಮೊದ್ಲು ಇದೆಲ್ಲ ಬೇಪಾರ ಮಾಡಿಸು, ಬಾದ್ಮೇ ನೋಡೋಣ. ಸರಿ, ಮತ್ತೆ ಇನ್ನೇನೇನೈತೆ ತತ್ತ, ನಮ್ ಗೌಡ್ತಿಗೆ ಹೋಗಿ ತೋರಿಸ್ಕೊಂಡ್ ಬರ್ತೀನಿ. ಹಂಗ ಬಂದೆ ಇರು. ಇದು ನೋಡು ಫಸ್ಟ್ ಕ್ಲಾಸ್ ಸಾಡಿ, ಇದು ಮಾಡಿಕ ಚಂದಾಗೈತೆ. ಇದು ತಕ ಊಟೊಂದ, ಎಲ್ಲದಕ್ಕೂ ಬೇಪಾರ ಮಾಡಿಸ್ಬಿಡು. ನಿಂಗೊಂದ್ ಶರ್ಟ್ ಬಟ್ಟೆ ಫಿರಿ ಫಿರಿ. ಅಕ್ಕ ಇವಿ ಯಾವ ಪಾಟಿ ಸೀರೆಗಳವೆ, ಗೌಡ್ರು ಕಳ್ಸದ? ಗೌಡ್ರ ಕಳಿಸ್ತಾರೆ, ಆಸೆ ಪಟ್ರೆ ಈಟುದ್ದ ಹೂ ತರಾಕಿಲ್ಲ, ಇನ್ನು ಈ ಪಾಟಿ ಸೀರೆ ಕಳಿಸ್ತಾರ? ಮತ್ತಾರು ಕಳಿಸಿದನ್ಮ? ಅದೇ ಕಣಕ್ಕು, ನಮ್ ಮಾವಿನ ತೋಪ್ನ ಗುತ್ತಿಗೆ ತಗೊಂಡಿರ್ಲಿಲ್ವಾ ಕಾಸಿಮು? ಕಾಸಿಮ, ನೀವು ಕೇಳ್ದಾಗ್ಲೆಲ್ಲ ಮಾವಿನಕಾಯಿ ಕಳಿಸ್ಕೊಡ್ತಿರ್ಲಿಲ್ವಾ ಕಾಸಿಮು? ಅವನ್ ಕಳಿಸ್ಕೊಟ್ಟಿರೋದು ಕಣಕ್ಕು. ಅವನ್ ಯಾಕೆ ಕಳಿಸ್ತಾ? ಬಟ್ಟೆ ವ್ಯಾಪಾರನೇ ಅವನ್ ಕಸಬಲ್ವಾ, ವಾರದಿಂದ ವ್ಯಾಪಾರ ಆಗಿಲ್ವಂತೆ. ಗೌಡ್ತಿಗೆ ತೋರಿಸಿ ಏನಾರ ವ್ಯಾಪಾರ ಮಾಡಿಸು ಅಂತ ಕಳಿಸಿದಾನೆ ಕಣಕ್ಕು. ಈ ಹಸಿರು ಸೀರೆ ನಿನ್ ಮಕ್ಕಕ್ ಬಹು ಪಸಂದ ಆಗಿ ಒಪ್ಪೈತೆ. ಆದ್ರೆ ಗೌಡ್ರ ಒಪ್ಕೋಬೇಕಲ್ಲ. ಗೌಡ್ರ ಉಟ್ಕೋತಾರೆ, ನೀವ್ ಹೂ ಅನ್ನಿ, ಈಗ ಹೋಗಿ ಬೆಲೆ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಬ್ಯಾಡ ಸುಮ್ಕಿರಪ್ಪ, ನಮ್ ಗೌಡ್ರು ಆಮೇಕೆ ಬೈತಾರೆ, ವಾಪಸ್ಸು ಕೊಟ್ಬಿಡು. ಅಕ್ಕ ನಿಜವಾಗ್ಲೂ ಕೊಟ್ಬಿಡ್ಲ? ಆಟೆಯ, ಮತ್ತೇನ್ ಮಾಡಕ್ಕಾಯ್ತದೆ? ಪಾಪ, ಒಂದ್ ವಾರದಿಂದ ವ್ಯಾಪಾರನೇ ಆಗಿಲ್ಲ ಅಂತಿದ್ದ. ಹೋಗಕ್ಕ, ನೀವ್ ಕೇಳಿದಾಗ್ಲೆಲ್ಲ ಮಾವಿನಕಾಯಿ ಕೊಡ್ತಿರ್ಲಿಲ್ವಾ? ಇದೊಂದ್ ಸೀರೆ ತಗೊಂಡಿದ್ರೆ ಅವನಿಗೂ ವ್ಯಾಪಾರ ಆಗಿರೋದು. ದೀಟ, ಆದ್ರೆ ನಂತವ ದುಡ್ಡಿಲ್ವೇ, ಏನ್ ಮಾಡೋದು? ದುಡ್ಡಿಲ್ವಾ, ಇರಿ ಒಂದ್ ಮಾತ್ ಅವನ್ನೇ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಕಾಸಿಮಣ್ಣ,
ಏನು ಅನ್ಮ, ವ್ಯಾಪಾರಕ್ಕೆ ಕುದುರಿಸ್ಬಿಟ್ಟೆ? ಯಾವ್ದಾನ ಸೀರೆಗೆ ಇಷ್ಟಪಟ್ಟಿದ್ದಾರೆ ಗೌಡ್ತಿಯಮ್ಮ? ಈ ಹಸಿರು ಸೀರೆ ಐತಲ್ಲ, ಬಸರಿ ಹೆಂಗ್ಸಿಗೆ ಬೋ ಚೆನ್ನಾಗಿರ್ತೈತೆ ಅಂತ ಆಸೆ ಪಟ್ರು. ಆದ್ರೆ ಗೌಡ್ರು ಊರಲ್ಲಿಲ್ವಲ್ಲ, ಕಾಸಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಅವ್ರೆ. ಓ ಅಷ್ಟೇ ತಾನೆ, ಇಷ್ಟರಾಗೆ ಹರಿಸಾಡಿಗೆ ತಗೊಂಡೈತೆ ಗೌಡ್ತಿಯಮ್ಮ. ಇದು ಯಾವ್ದು ಬೇಡ ಬೇಡ. ಸರಿ ಬಿಡು, ಈ ಹರಿಸಾಡಿ ಮಾಡಿಕೊಳ್ಳಿ. ದುಡ್ಡು ನಾಳೆಗೆ ಕೊಟ್ರೆ ಆಯ್ತು ಇಲ್ಲ ಏನು ಶಂಕ್ರಸ್ವಾಮಿ? ಓಹೋ, ಹಂಗಾರೆ ನಾಳೆ ನಂಗೊಂದು ಶರ್ಟ್ ಬಟ್ಟೆ ಫ್ರೀ ಕೊಡ್ತೀಯ ತಾನೆ? ನಾಳೆಗೆ ಸಂಜೆ ಈ ದುಡ್ಡಿಗೆ ಬರ್ಬೇಕಿಲ್ಲ, ಆಗ ನೋಡಣ ಬಿಡು. ಬರ್ತೀನಿ. ನೀರಿಟ್ಟಿದಾಯ್ತಾ? ಏಯ್, ಆ ಪೆಟ್ಟಿಗೆಲ್ಲ 2000 ಚಿಲ್ಲರೆ ಇದೆ, ಹನುಮಂಗೆ ತಂದ್ಕೊಡು, ಗೊಬ್ಬರ ತಂದಾಕ್ಲಿ. ಹೇಳಿದ್ ಗೊತ್ತಾಗ್ಲಿಲ್ವಾ? ಅದು ಅದು ನನಗೆ ನನಗೆ 150 ರೂಪಾಯಿ ಬೇಕಾಗಿತ್ತು. 150? ಯಾಕೆ? ಯಾಕೋ ಇಲ್ಲ, ಬೀದಿಲಿ ಸೀರೆ ಬಂತು ತಗೊಂಡಿದ್ನಲ್ಲ, ಅದ್ರ ಸಾಲನ ಇನ್ನೂ ಕೊಟ್ಟಿಲ್ಲ ಅದಕ್ಕೆ. ಯಾರನ್ನ ಕೇಳಿ ನೀನ್ ಸೀರೆ ಸಾಲ ತಗೊಂಡೆ? ನಿನ್ನೆ ಕೇಳ್ತಾರೆ. ಯಾರನ್ನು ಕೇಳಲಿಲ್ಲ. ಮತ್ತಿನ್ಯಾವ ಸುಳೆ ಮಗ ನೀನ್ ಸೀರೆ ಸಾಲ ಕೊಟ್ಟಿದ್ದು? ನಮ್ಮ ಮಾವಿನ ತೋಪ್ನ ಗುತ್ತಿಗೆ ತಗೊಂಡಂತಲ್ಲ, ಯಾರೋ ಕಾಸಿಮ ಅಂತ ಅವನು ಕೊಟ್ಟಿದ್ದು. ಆ ಸುಳೆ ಮಗ ಕೊಟ್ಟ, ನೀನ್ ತಗೊಂಡೆ ಅಲ್ಲ? ಐ, ಇದು ಊರ್ ಗೌಡನ ಮನೆ, ಗತಿ ಕೆಟ್ಟ ಸುಳೆ ಮನೆ ಅಲ್ಲ. ಎಲ್ಲಿ ಆ ಸೀರೆ? ಪೆಟ್ಟಿಗೆಲ್ಲಿಟ್ಟಿವ್ನಿ. ಹೋಗ್ ತಗೊಂಬ. ಈ ಗತಿ ಕೆಟ್ಟ ಸೀರೆನ ಸಾಲ ಬೇರೆ ತಡಕೋಗಿದ್ದ? ತಗೊಳ್ಳಪ್ಪ ಕಾಶಿಮಣ್ಣ, ನಿನ್ ಸೀರೆ ವಾಪಸ್ ಬಂದ್ಬಿಡ್ತು. ಯಾಕೆ ಹನ್ಮ ಸಾಡಿಗೆ ವಾಪಸ್ ತಂದ್ಬಿಟ್ಟೆ? ನಮ್ ಗೌಡ ನಮ್ ಗೌಡ್ತಿನ ಟ್ಯಾಕರ್ ಸುಗಿದ್ ಬಿಟ್ಟ. ಯಾಕೆ? ಇದಕ್ಕಿಂತ ಒಳ್ಳೇದು ಬೇಕು. ಏ ಸಾಡಿ ಅಚ್ಚಿನ ಐಕ್ಯಾ? ಅದಕ್ಕಲ್ಲ ಕಣಪ್ಪು, ನಮ್ಮ ಗೌಡನ್ನ ಒಂದು ಮಾತು ಕೇಳದೆ ಈ ಸೀರೆ ತಗೊಂಡ್ರು ನೋಡು, ಅದೇ ದೊಡ್ಡ ತಪ್ಪಾಯ್ತು. ಹಾಯ್, ಏನು ಮನ್ಸಾಯ್ದಾನೆ ನಿಮ್ದು ಗೌಡ? ಪಾಪ ಆಯಮ್ಮ ಬಸ್ರಿ ಅವ್ರತ್, ಹರಿ ಸಾಡಿಗೆ ಆಸೆ ಪಟ್ಟು ತಗೊಂಡ್ರೆ ತಾನೇ ಖುಷಿಪಟ್ಟು ಕೊಡ್ಸಾದು ಬಿಟ್ಟು ಬ್ಯಾಡ ಹೇಳ್ತಾನೆ. ಛೀ 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 ಛೀ, ಅವನ ಯೋಗ್ಯತೆನೆ ಹಾಗೆ. ಒಟ್ನಲ್ಲಿ ಆ ಬಸ್ರಿ ಹೆಂಗ್ಸಿಗೆ ಈ ಸೀರೆ ಉಡೋ ನಸೀಬ್ ಇಲ್ಲ. ಆ ಎಮ್ಮಂದು ನಸೀಬು ಬೊಂಬಾಟಾಗೈತೆ, ಇಲ್ಲಾಂದ್ರೆ ನಿನ್ನೆ ಹೊಸದು ಸಾರಿ ಬೇಪಾರ ಮಾಡ್ತಿದ್ನಾ ನಾನು. ಆ ಎಮ್ಮಂದು ಹಾತ್ನಾಗೆ ನಿಮ್ದು ಲಕ್ಷ್ಮಿ ಐತೆ ಲಕ್ಷ್ಮಿ. ಹೌದಾ? ಅವ್ರಿಗೆ ಹಂಗಾರೆ ನಂಗೊಂದು ಶರ್ಟ್ ಬಟ್ಟೆ ಫ್ರೀ ಕೊಟ್ಬಿಡು ನೋಡವ. ಆಹಾ, ಹಣಮಂದು ಮೂತಿ ನೋಡು, ನಿಂಗೆ ಶರ್ಟ್ ಬಟ್ಟೆ ಮುಫತ್ನ ಕೊಡೋದಿಲ್ಲ. ಬೇಕಾರೆ ಆ ಎಮ್ಮಂಗೆ ಹೇಳು ಈ ಹರಿ ಸಾಡಿ ಮುಫತ್ನ ಕೊಡ್ತೀನಿ. ಹೌದಾ? ಮತ್ತೆ ಏನು ನಾವು ಮಸ್ಕಿರಿ ಮಾಡ್ತದೆ? ಈ ಕಾಸಿಮ್ದು ಮಾತು ಅಂದ್ರೆ ಮಾತು, ತಗೊಂಡಾಗಿ ಕೊಟ್ಬಿಟ್ಟಿ ಬಾ. ಸರಿ ಕಣ, ನಾನು ನಿನ್ ಬರ್ತೀನಿ. ಸರಿ ಶಂಕರಣ, ನಾನು ನಿನ್ ಬರ್ತೀನಿ. ಎಲ್ಲ ಇವನ, ನಿನ್ನೆ ದುಡ್ಡು ಕೊಡ್ತೀನಿ ಬೀರ್ ನಿಂಗಿಗೆ ನಾಲ್ಕು ಸೀರೆ ಕೊಟ್ಬಾರಲ್ಲ ಅಂದ್ರೆ ಆಗಲ್ಲ ಅಂದವನು, ಇವತ್ತು ವಲ್ಲೆ ಅಂದವಳಿಗೆ ಬಲವಂತವಾಗಿ ಸೀರೆ ಕೊಟ್ಟವನೆ, ಅದು ಫ್ರೀ ಆಗಿ. ಅನ್ಮ್ಯಾಗ ಏನೋ ಇರಬೇಕು. ಅಯ್ಯೋ ಶಿವನೇ, ಇದು ನಿಮ್ ಕಣ್ಣಕ್ ಬಿದ್ದು ಬಿಡ್ತಾ ಅಷ್ಟೇ? ಓಹೋ ಶಿವನಂಜು, ನೀನಿಲ್ ತಟ್ಟಿಸ್ತಾ ಇದೀಯಾ? ತಟ್ಸು ತಟ್ಸು, ನಾನು ಊರಲ್ಲಿರೋ ಅಟ್ಟಿ ಎಲ್ಲ ನಿನ್ನ ತಡ್ಕಾಡ್ಕೊಂಡು ಬಂದೆ. ಒಂದ್ ಗುಟ್ಟಿ ನಿಸಿಯ ಹೇಳ ನಿನ್ಗ, ಆವತ್ತೇ ನಾನು ಹೇಳಿಲ್ವಾ ಈ ನಾಟಕದವ್ರು ನಂಬಾರ್ದು ಅಂತ. ಇವತ್ತು ಆ ಕಾಸಿಮ್ ಸಾಬಿ ಬಂದು ಗುಟ್ಟಾಗಿ ನಿಮ್ ಎಂಡ್ರಿಗೆ ಪುಕ್ಸಟಿ
ಪುಕ್ಸಟೆ ಸೀರೆ ಕೊಟ್ಬಿಟ್ಟು ಹೋಗವನೆ, ಗೊತ್ತಾಯ್ತಾ? ಹೇಳ ಮೇಲೆ ಈ ರೀತಿ ಪಂಚಾಯತಿ ನಮ್ಮೂರಾಗಿದೆ ಮೊದಲು. ಹೌದೌದು. ಏನಪ್ಪ ಕಾಸಿಮು, ನಿನಗೂ ಗೌಡ್ರ ಹೆಂಡತಿ ಗಂಗಿಗೂ ಸಂಬಂಧ ಐತೆ ಅಂತ ಗೌಡ್ರ ಹೇಳ್ತವ್ರೆ, ನೀನೇನ್ ಹೇಳ್ತಿ? ನಾ ಏನ್ ಹೇಳಿ ಸ್ವಾಮಿ, ನಾ ಈ ಅಮ್ಮಗೆ ನೋಡ್ತಿರೋದು ಇದೇ ಪೆಹ್ಲಿ ಬಾರ್. ಬೇಕಾದ್ರೆ ಅಮ್ಮಗೆ ಕೇಳಿ ನೋಡಿ. ಚಾಡ್ ಸೋತ್ ಬಿಡ್ತೀನಿ ಅಲ್ಕ ಸುಳೆ ಮಗನೆ, ಸುಳ್ಳು ಹೇಳ್ತಾ ಇದ್ದೇನೋ? ಪರಿಚಯ ಇಲ್ದೆ ಮನೆಗೆ ಮಾವಿನಕಾಯಿ ಕೊಟ್ಟು ಕಳಿಸ್ತೇನೋ? ಸಂಬಂಧ ಇಲ್ದೆ ಸೀರೆ ಬೇರೆ ಕೊಟ್ಟು ಕಳಿಸ್ತೇನೋ? ನೀನು ತಂದು ಕೊಟ್ಟಿದ್ ತೆಪ್ಪಲ್ವೋ, ಅದು ಫ್ರೀ ಕೊಟ್ಟಿಯಲ್ಲ, ಅದು ನಮ್ ಶಿವನಂಜು ಪ್ರಕಾರ ತೆಪ್ಪು. ಬಿಟ್ಟಿಯಾಗಿ ಕೊಟ್ನಲ್ಲವ, ಅದು ತಪ್ಪಲ್ವಾ? ಅದನ್ನ ತನ್ ಮನೇಲಿ ಮಡಿಕೊಂಡಲ್ಲವ, ಅದ್ ತೆಪ್ಪು. ಅದೂನು ಗಂಡನಿಗೆ ಕೇಳಿದೆ ಮನೇಲಿ ಇಟ್ಕೊಂಡೆಲ್ಲ ಆ ಸೀರೆನಾ, ಅದಿನ್ನೂ ದೊಡ್ಡ ತಪ್ಪು. ಇಷ್ಟೆಲ್ಲ ಮರವಾದ ತೆಗ್ದವಳ್ನ ಮತ್ತೆ ನನ್ನ ಹೆಂಡ್ರು ಅಂತ ನಾನ್ ಹೆಂಗ್ ಒಪ್ಪಳ್ಳಿ? ಅದು ಅಲ್ದೆ ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಪಿಂಡಕ್ಕೆ ನಾನೇ ತಂದೆ ಅಂತ ಏನ್ ರುಜುವಾತೈತೆ? ಅದ್ಯಾವ್ರ ಮ್ಯಾಲಣೆ, ನನ್ನ ಹೊಟ್ಟೆಲಿರೋ ಮಗು ನಿಂದೆಯ? ನನ್ ಬಸ್ತಿ ಆದ್ಮ್ಯಾಲೆ ಬೈಕ್ ತುಂಬಿ ಮಾವನಕಾಯಿ ತರ್ಸ್ಕೊಂಡ್ ತಿಂದಿದ್ದೇನೋ ದೀಟ, ಆದ್ರೆ ಅದನ್ನ ಹನುಮನ್ ಕೈಯಾಗಿ ತರ್ಸ್ಕೊಂಡಿದ್ದೆ ಗೊತ್ತಾ? ಮುಚ್ಚಲೆ ಬಾಯ್ನ. ಇವಳಂತ ಮರವಾದಷ್ಟೇ ಆಗಿದ್ರೆ ಇವನ್ ತಂದ್ಕೊಟ್ ಸೀರೆನ ಯಾಕೆ ಮನೇಲಿ ಇಟ್ಕೋತಿದ್ಲು? ಬೇಕಾದ್ರೆ ಹನುಮನ್ ಕೇಳ್ ನೋಡಿ, ಅವನು ನಮ್ಮ ಮನೆ ಎಂಜಲ್ ತಿನ್ಕೊಂಡ್ಬಿದ್ದಿರೋ ನಾಯಿ, ಅವನ್ ಮಾತನ್ನ ನಾನ್ ನಂಬೇಕಾ? ನಂದು ಗೌಡ್ಕೆ ಮನೆತನ, ನನಗೆ ಮಾನ ಮರವಾದನೆ ಮುಖ್ಯ. ಇಂತ ಬೀದಿ ಹಾದ್ರಿ ಗಿತ್ತಿನ ಪತಿವ್ರತೆ ಅಂತ ಮನೇಲಿ ಇಟ್ಕೊಳಕ್ಕೆ ನಾನು ಒಪ್ಪಕ್ಕಿಲ್ಲ. ಅಲ್ಲ ಅನ್ನಕ್ಕೆ ಏನ್ ಸಾಕ್ಷಿ ಐತೆ ಬಗ್ಳು? ಹಿಂಗ್ ಕಟ್ಕಂಡ್ ಗಂಡಂದ್ರೆಲ್ಲ ಕೇಳ್ತಾ ಹೋದ್ರೆ ಪ್ರಪಂಚದಾಗ ಯಾವ ಹೆಂಡತಿನೂ ಬದುಕಂಗಾಗಕ್ಕಿಲ್ಲ. ನೋಡ್ರ ಯಂಗ್ ಗುಂಡ್ಕಲ್ ನಿಂತಂಗ್ ನಿಂತವಳೆ, ಇವಳು ನಿಜವಾಗ್ಲು ಮರವಾದಷ್ಟೇ ಆಗಿದ್ರೆ ಇಟ್ಟೋದ್ಗೆ ರಣ ಚಂಡಿ ಆಗ್ಬೇಕಾಗಿತ್ತು. ನರ ಇಲ್ಲದ ನಾಲ್ಗೆಲಿ ಹಿಂಗೆಲ್ಲ ಕೆಟ್ಟು ಮಾತಾಡೋ ಗಂಡನ ಏನ್ ಅನ್ಬೇಕು ನೀವೇ ಯೋಳಿ. ಗೌಡ್ರೆ ಇದು ಧರ್ಮಗೆ ಅಲ್ಲ, ಕಟ್ಕೊಂಡ್ ಹೆಂಡತಿಗೆ ಯಾರನ ಪಂಚಾಯತಿಗೆ ಕರ್ಕೊಂಡ್ ಬಂದು ಮರವಾದೆ ತೆಗಿತಾರೆ. ಕಟ್ಕನ್ಗೇನ್ ಗೊತ್ತು ಕರಿಯಾಸು ಬೆಲೆ? ಏನಲೆ ನನ್ನೇ ಕಟ್ಕಂತೀನಿ ರಂಡೆ ನಿನ್ನ. ಬುದ್ಧಿ ಇಲ್ಲ ನಿಮ್ಗೆ, ಮನ್ಸಾಗ ಇಲ್ಲ, ನೀವು ಮನ್ಸಾಗ ಇಲ್ಲ. ಬಸ್ರಿ ಹೆಂಗ್ಸ್ಗೆ ಹತ್ತು ಜನದ ಮುಂದೆ ದರಾಗೆ ಹೊಡೆದಾಗೆ ಹೊಡಿತೀರಲ್ಲ. ಮಾಫ್ ಕರ್ನ, ತಪ್ಪು ಎಲ್ಲ ನಂದೆ, ಇದಕ್ಕೆ ಎಲ್ಲ ಕಾರಣ ನಾನೇ ನಾನೇ. ನೋಡ್ರ ಯಾವನ ಕಂಡವನು ಅದು ಯಾವ್ದೋ ಬೇರೆ ಜಾತಿಯವನು, ಕಟ್ಕೊಂಡ್ ಗಂಡನ ಮುಂದೆನೆ ಕೈ ಹಿಡಿದವನೆ ಅಂದ್ರೆ ಏನ್ರಲ್ಲ ಹೇಳ್ತೀರಾ? ಇದು ನ್ಯಾಯನಾ? ಮಾತಾಡ್ರಲ್ಲ, ಯಾಕಲ ಸುಮ್ಕಿದ್ದೀರಾ? ಏನ್ರಲ್ಲ ನ್ಯಾಯ ಮಾಡ್ತೀರಾ ನೀವು? ಏ ಶಂಕ್ರು, ಯಾಕಲ ಸುಮ್ನೆ ಕುಂತಿದ್ಯಾ? ಮಾತಾಡ್ಲ. ಏನಾಯ್ತಿದೆಲ್ಲ ಯಾಲ್ಲ? ಅಲ್ಲ ಹಾಕಿ ಕಸಂ, ಈ ಔರತ್ಗೂ ನಂಗೂ ಯಾವ್ದು ಸಂಬಂಧ ಆಗೇ ಇಲ್ಲ ಸ್ವಾಮಿ, ಯಾವ್ದು ಸಂಬಂಧ ಆಗೇ ಇಲ್ಲ. ಸಂಬಂಧ ಇಲ್ಲ ಅಂದ್ಮೇಲೆ ಬಿಟ್ಟಿ ಸೀರೆ ಹೆಂಗಯ್ಯ ಕೊಟ್ಟೆ ಅಮ್ಮಂಗೆ? ಇದಕ್ಕೇನು ಹೇಳ್ತೀಯ ಕಾಸಿಮು? ಸ್ವಾಮಿ ನೀವನ್ನ ಹೇಳಿ ಗಂಗವ್ವ,
ಎಂಥ ಕೆಲ್ಸಕ್ಕೆ ಮಾಡಿಬಿಟ್ಟೆ? ಏನ್ ಗಂಗೆ, ನೀನ್ ನಮ್ ಜಾತಿಗೆ ಕೆಟ್ಟ ಹೆಸರು ತಂದ್ಬಿಟ್ಟಲ್ಲವ. ಅಪ್ಪಯ್ಯ, ನೀನು ರಾಮಾಯಣ ಮಹಾಭಾರತ ಎಲ್ಲ ಕಲ್ಸ್ಕೊಡು ಮೇಷ್ಟ್ರು. ನೀನ ಹೇಳು, ಕಟ್ಕೊಂಡು ಕರುಣೆ ತೋರಿಸ್ತಾ ಇರೋನೊಬ್ಬ ಗಂಡ್ಸ ಇಲ್ಲ, ಕೆಟ್ಟ ಹೆಸರು ಬಂದ್ರು ಎದುರ್ದ ಎಡೆ ಎತ್ತಿ ನೆರಳು ಕೊಡೋನೊಬ್ಬ ಗಂಡ್ಸ ಹೇಳಪ್ಪಯ್ಯ ಹೇಳು, ನೀನ್ ಹೇಳವ. ಹಾಗಂತ ಕಟ್ಕೊಂಡು ಗಂಡನಿಗೆ ಮೋಸ ಮಾಡೋದಾ? ಕೊಡ್ರೆ ಹೋಗ್ಬೇಡ್ರಿ, ಹೋಗ್ಬೇಡ್ರಿ, ಗಂಗಿಗೆ ಒಬ್ಳಿಗೆ ಬಿಟ್ಟು ಹೋಗ್ಬೇಡ್ರಿ, ಹಿಂಗ್ ಮಾಡ್ಬೇಡ್ರಿ. ಕೊಡ್ರೆ ಸಂಕ್ರಣ, ನೀನನ್ನ ಹೇಳೋಣ. ಅಯ್ಯೋ, ನನ್ ಮಾತು ಕೇಳ್ರಿ, ನಂದು ಮಾತು ಕೇಳ್ರಿ, ಗಂಗಿಗೆ ಒಬ್ಳಿಗೆ ಬಿಟ್ಟು ಹೋಗ್ಬೇಡ್ರಿ. ಬಾಸುನ ಭಯ, ಅಯ್ಯೋ, ಎಲ್ಲಾನು ಹೋಗ್ಬಿಟ್ರಲ್ಲ ಗಂಗಿ. ದಿನ ತುಂಬಿದ ಬಸ್ರಿ ಯಂಗ್ಸು ನೀನು, ಎಂತ ಕೆಲ್ಸಗೆ ಮಾಡ್ಬಿಟ್ಟಯ್ಯವ್ವ. ಈಗೇನ್ ಮಾಡೋದು? ಕೆರೆನೋ ಬಾವಿನೋ ನೋಡ್ಕೊಳ್ಳೋದು ಅಷ್ಟೇ. ನೈ, ಅದೆಲ್ಲ ಬೇಡ ಕಣವ, ಅದೆಲ್ಲ ಬೇಡ. ಹಂಗೆಲ್ಲ ಮಾತಾಡ್ಬಾರ್ದು ಗಂಗವ್ವ. ನೀನ್ ಸತ್ತೋಗ್ಬಿಟ್ರೆ ಹೊಟ್ಟೆಲಿರೋ ಮಗಾಗೆ ಸಾಯಿಸಿದ ಪಾಪ ಬರಕಿಲ್ಲ ನಿಂಗೆ. ನಾ ಆದದ್ದೆಲ್ಲ ಆಗೋಯ್ತು. ಹಿಂಗೆ ಮಾಡಣ, ನೀನು ತಾಯಿ ಆಗ ಗಂಟ ನಂದು ಮನೆಯಾಗೆ ಇರು, ಆಮೇಲೆ ನೋಡಣ. ಅಲ್ಲ, ಅದು ಮರ್ಜಿ ಇದ್ದಂಗೆ ಆಗ್ತದೆ. ನನ್ನ ಬೆಹನಿಗೆ ಈ ರೀತಿ ದುಃಖ ಕೊಡ್ತೀನಿ ಅಂತ ನಾನು ತಿಳಿದಿರಲಿಲ್ಲ. ಕಾಸಿಂ ಬೇಟ, ನೀನ್ ಯಾಕೆ ಈ ಹುಡುಗಿ ಬಾತ್ನಲ್ಲಿ ಶಾಮೀಲಾದೆ? ನೀನ್ ಮಾಡಿದ ಕೆಲ್ಸ ಅಲ್ಲ ಆಗ್ಲಿ ಶರಿಯತ್ತಾಗ್ಲಿ ಮೆಚ್ಚೋಕಿಲ್ಲ. ನೋಡಿ ಹಜರತ್, ಅಲ್ಲಾಗೆ ಆಗ್ಲಿ ಶರಿಯತ್ಗೆ ಆಗ್ಲಿ ಮೆಚ್ಚುಗೆ ಆಗದೆ ಇರೋ ಕೆಲ್ಸ ನಾ ಯಾವುದು ಮಾಡಿಲ್ಲ. ನಾ ಮಾಡಿದ್ದು ಈ ಬಸ್ರಿ ಹೆಂಗ್ಸ್ಗೆ ಒಳ್ಳೇದು ಆಗ್ಲಿ ಅಂತ. ನಾ ಮಾಡಿದ್ ತಪ್ಪ ಹೇಳಿ ತಪ್ಪ? ನಿನಗೂ ಇವಳಿಗೂ ಸಂಬಂಧ ಇದೆ ಅಂತ ಊರವರೆಲ್ಲ ಮಾತಾಡ್ಕೊತಾ ಇದ್ರು, ಇದ್ ನಿಜನಾ? ಸುಳ್ಳು ಸುಳ್ಳು, ಸಬ್ ಝೂಟೆ ಸಬ್ ಝೂಟೆ. ಹಾಗಾದ್ರೆ ಈ ಊರಿನ ಜನ ಎಲ್ಲ ಪಾಗಲೇನು? ಫಾತಿಮಾ, ನೀನು ನನ್ನ ಗಲತ್ ತಿಳ್ಕೊಂಡ್ಬಿಟ್ಟೆ. ನೋಡಿ, ಜನ ಎಲ್ಲ ತಿಳ್ಕೊಂಡಿರೋ ಹಾಗೆ ನಾನು ಬುರ ಆದ್ಮಿ ಅಲ್ಲ, ಖಂಡಿತ ನಾನು ಬುರ ಆದ್ಮಿ ಅಲ್ಲ. ಹುದಾಕಿ ಕಸಮ್, ನಂದ್ಯಾವುದು ತಪ್ಪಿಲ್ಲ, ನಂದ್ಯಾವುದು ತಪ್ಪಿಲ್ಲ. ಖಾಸಿಂ ಬೇಟ, ಎಂತ ಹೊತ್ನಲ್ಲೂ ಖುರಾನ್ ಮೇಲೆ ಕಸಮ್ ಇಡಬಾರ್ದು. ಖುರಾನ್ ಕಿ ಕಸಮ್ ಬೇರೆ ಕೇಳ್, ಇವರ ಯೋಗ್ಯತೆಗೆ ನನ್ನ ಹೊಟ್ಟೆ ಉರ್ಸೋಕೆ. ಫಾತಿಮಾ, ನಿನ್ ಹೊಟ್ಟೆ ಯಾಕೆ ಉರಿಯುತ್ತೆ? ನಾವೆಲ್ಲ ಇಲ್ವಾ? ನೋಡು ಕಾಸಿಂ, ನಾವಿದನ್ನೆಲ್ಲ ನಂಬೋ ಜನ ಅಲ್ಲ. ಅಯ್ಯೋ, ನಿಮ್ಮನ್ನ ಹೆಂಗ್ ನಂಬಿಸ್ಲಿ? ಇಲ್ ನೋಡಿ, ಈಗ ಈ ಬಸರಿ ಹೆಂಗಸ್ಗೆ ಇರಾಕೆ ಒಂದ್ ಜಾಗ ಬೇಕು ಅಷ್ಟೇ. ನಮ್ದು ಮನೆ ಆಗಿ ಈ ಹೆಂಗ್ಸನ್ ಇಟ್ಕೋಬೇಕು ಅಂತಾನ? ನಾನ್ ಸತ್ರು ಇದಕ್ಕೆ ಒಪ್ಪಕ್ಕಿಲ್ಲ, ಒಪ್ಪಕ್ಕಿಲ್ಲ, ಒಪ್ಪಕ್ಕಿಲ್ಲ. ಫಾತಿಮಾ, ನೀನು ಹೆಂಗ್ಸು ಇಲ್ಲ, ಯಾರಿಗೆ ಯಾವಾಗ ಏನೇನ್ ತಕ್ಲೀಫ್ ಬರ್ತದೆ ಗೊತ್ತಿಲ್ಲ. ನೋಡು, ನೀನು ಹೂ ಅಂದ್ರೆ ಈ ಬಸರಿ ಹೆಂಗ್ಸಿಂದು ಜೀವ ಉಳಿತೈತೆ. ಸ್ವಲ್ಪ ಯೋಚನೆ ಮಾಡು ಫಾತಿಮಾ. ಯೋಚನೆ ಮಾಡೋದೇನಿಲ್ಲ, ನಿನಗೆ ಈ ಅವರತ್ ಬೇಕಂದ್ರೆ ನನ್ನ ತಂಗಿ ಕುಲ ಕೊಡ್ತಾಳೆ, ತಗೊಂಡು ಬೇರೆ ಮನೆ ಮಾಡು. ಏನ್ ಕಜಿ ಸಾಬ್, ನೀನ್ ಹೇಳೋದು ಸರಿಯಾಗಿದೆ. ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ತೀರ್ಮಾನ ತಗೋ ಕಾಸಿಂ ಬೇಟ. ಗಂಗಿ, ಹೇಳು ಹೋಗಣ. ಇದೇ ನನ್ನ ತೀರ್ಮಾನ, ನಡಿ. ಬಾವಳಿಗೆ Oh.
ಕುಂತ್ಕ ಬಾ. ದೊಡ್ಡ ಗೌಡ್ರದ್ದು ಅರಮನೆಯಾಗೆ ರಾಣಿ ತರ ಇದ್ದೆ, ಹೀಗೆ ಗುಡ್ಲಕ್ ಬರಾಕೆ ನಾನೇ ಕಾರಣ ಆಗ್ಬಿಟ್ಟೆ. ಇಲ್ಲ ಸ್ವತಂತ್ರ ಇಲ್ದೆ ಇರೋ ಅರಮನೆಗಿಂತ ಸಂತೋಷ ಇರೋ ಈ ಗುಡಿಸ್ಲೆ ವಾಸಿ ಅಲ್ವಾ? ಸರಿ, ನಾ ಹೋಗಿ ಮನೆಗೆ ಏನೇನ್ ಬೇಕೋ ನೋಡ್ತಕ್ಕಂಬರ್ತೀನಿ. ನೀ ಇಲ್ಲೇ ಕುಂತ್ಕೊಂಡಿರು. ನಿಂಗೋಸ್ಕರ ಏನು ತಂದಿದ್ದೀನಿ ನೋಡು. ಏನು ತಂದಿದ್ದೀನಿ ಗೊತ್ತಾ? ಎಲ್ಲಿ ಸಿಕ್ತಿವಲ್ಲ? ಪೇಟೆಯಲ್ಲಿ ಶ್ಯಾಮಣ್ಣಗೆ ಹೇಳಿ ಒಬ್ರು ಇದ್ದಾರೆ, ಅವ್ರದ್ದು ಮನೆಗೆ ಹೋಗಿದ್ದೆ. ಅಲ್ಲಿ ಇದು ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ಒಳಗೆ ಮಡಗಿದ್ರು. ನಂಗೆ ನಿಂದು ಜ್ಞಪ್ತಿ ಬಂತು, ಕೇಳ್ದೆ. ನಗ್ಬಿಟ್ಟು ತಗೊಂಡೋಗೋ ಕಾಶಿ ಮೋಂದ್ರು ತಗಂಡಿ ಬಂದ್ಬಿಟ್ಟೆ. ಇದು ಯಾವುದು ಕಿತಾಬು? ಇದು ನಮ್ಮ ಭಗವದ್ಗೀತೆ. ಓ, ನಿಂಗೆ ಓದಾಕೂ ಬತ್ತೈತೆ? ಓ, ನಮ್ಮಪ್ಪ ನಾಟಕದ ಮೇಸ್ಟ್ ಅಲ್ವಾ, ರಾಮಾಯಣ ಮಹಾಭಾರತ ಎಲ್ಲ ಹೇಳ್ಕೊಟ್ಟವ್ರೆ, ನಂಗೆ ಸಂದಾಗ ಓದಕ್ ಬರ್ತದೆ. ನನ್ನಿಂದ ನಿಮ್ಗೆ ಎಷ್ಟು ಕಷ್ಟ ಅಲ್ವಾ? ಅಯ್ಯ, ಮನ್ಸ ಮನ್ಸಾಗೆ ಮದದ್ ಮಾಡ್ದೆ ಏನು ಮರ ಮಾಡ್ತದೆ ನೋಡು. ಇದೆಲ್ಲ ನಂಗ್ ಕಷ್ಟ ಆಗಿದ್ದಿದ್ರೆ ನಿನ್ನ ಯಾಕೆ ಇಲ್ಲಿ ಕರ್ಕೊಂಡು ಬರ್ತಿದ್ದೆ? ಇನ್ನೊಂದ್ ಕಿತ್ತ ನೀನು, ನಿನ್ನಿಂದ ನಂಗ್ ತುಂಬಾ ಕಷ್ಟ ಅಂತ ಯಾವತ್ತು ಹೇಳಬಾರ್ದು, ಸಮಜೆ? ನೋಡು, ಇವತ್ನಾಗೆ ನೀನು ನಗ್ತಾ ನಗ್ತಾ ಇರ್ಬೇಕು. ಯಾವತ್ತು ಅಳಬಾರ್ದು, ಅಳಬಾರ್ದು, ನಗ್ತಾ ನಗ್ತಾ ಇರ್ಬೇಕು. ಅಳೋದು ಒಳಗಡೆ ಇರೋ ಬಚ್ಚಾಗೆ ಒಳ್ಳೇದು ಇಲ್ಲ, ನಗ್ತಾ ನಗ್ತಾ ಇರ್ಬೇಕು. ಎಲ್ಲಿ ನಗು ನಗು ನಗು, ಹಂಗೆ ಹಂಗೆ ನಗ್ತಾ ಇರ್ಬೇಕು. ಇದೆಲ್ಲ ನೀನು ಮಾಡೋ ಕೆಲ್ಸಗೆ ಇಲ್ಲ, ತರಕಾರಿಗೆ ನಾನು ಹೆಚ್ಚುತ್ತೀನಿ. ಸುಮ್ಕಿರು, ನಿಂಗೆ ಗೊತ್ತಾಗಲ್ಲ. Thank you.
ಗಂಗಿ, 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 ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ ಗಂಗಿ, ಕುಂತ್ಕ ಕುಂತ್ಕ ಕುಂತ್ಕ, ನಾ ಯಾರನ್ನಾರ ಸಹಾಯ ಕರಿತೀನಿ. ಅಮ್ಮ ತಾಯಿ, ಅಮ್ಮ ತಾಯಿ, ನಿಮ್ದು ಗಂಗಿಗೆ ನೋವು ಕಾಣಿಸ್ಕೊಂಡೈತೆ, ಯಾರನ್ನ ಬಂದು ಮದದ್ ಮಾಡಿ ತಾಯಿ, ಯಾರನ್ನ ಬಂದು ಮದದ್ ಮಾಡಿ. ಅಮ್ಮ ತಾಯಿ, ತಾಯಿ, ಗಂಗೆ ನೀ ಸಮಾಧಾನ ಮಾಡ್ಕ, ನಾ ಹೊರಗಡೆ ಹೋಗಿ ಯಾರನ್ನ ಕರೀತೀನಿ. ಯಾರನ್ನ ಕರೀಲಿ ಗಂಗೆ ಕಡೆ ಜನ ಯಾರನ್ನು ಕರಿಯಂಗಿಲ್ಲ, ನಮ್ ಕಡೆ ಜನ ಬರಂಗಿಲ್ಲ. ಅಯ್ಯೋ ಇವಳು ಬೇರೆ ನೋವಿಂದ ಒದ್ದಾಡ್ತಾವಳೆ, ಮನ್ಸರಿಗೆ ಇಂಥ ಕಷ್ಟ ಬರಬಾರ್ದು, ಬರಬಾರ್ದು. ಯಾ ಅಲ್ಲ ಇಸ್ಗೆ ಮದದ್ ಕನ್ನ, ಏನ್ ಮಾಡ್ಲಿ, ಯಾರಿಗೆ ಕರೀಲಿ, ಯಾರಿಗೆ ಕರೀಲಿ. ಗಂಗೆ ನೀ ಸಮಾಧಾನ ಮಾಡ್ಕ, ನೀ ಸಮಾಧಾನ ಮಾಡ್ಕ, ಯಾರ್ಗಾನ ಕರೀತೀನಿ. ಯಾರನ್ನ ಬರ್ತಾರೆ, ಯಾರನ್ನ ಬರ್ತಾರೆ, ಅವ್ರ ಮನ್ಸಾರಿದ್ರೆ ಬಂದೇ ಬರ್ತಾರೆ, ಬಂದೇ ಬರ್ತಾರೆ. ನಿಮ್ದು ಗಂಗಿಗೆ ನೋವು ಬಂದೈತೆ, ಸಹಾಯ ಮಾಡಿ. ಅಯ್ಯೋ ನನ್ನ ಕೈಲಾಗಕ್ಕಿಲ್ಲ, ಹೋಗಪ್ಪ ಸುಮ್ನೆ. ತಾಯಿ ಯಾರನ್ನ ಬನ್ನಿ ಗಂಗಿಗೆ ಸಹಾಯ ಮಾಡಿಯವ್ವ, ಯಾರನ್ನ ಬನ್ನಿ. ಅಯ್ಯೋ ಹೋಗಪ್ಪ, ಬರಕ್ಕಾಗಲ್ಲ. ಕರಿಂ ಭಾಯ್ ಗಂಗಿಗೆ ಹೆರಿಗೆ ನೋವು ಬಂದೈತೆ, ಯಾರ್ಗಾನ ಕಳಿಸು. ಕರಿಂ ಭಾಯ್ ನಮ್ಮನೇಲಿ ಯಾರಿಲ್ಲ, ಸುಮ್ನೆ ಹೋಗಪ್ಪ. ಯವ್ವಾ ಯಾರನ್ನ ಬನ್ನಿ ಅವ್ವ, ನಿಮ್ದು ಗಂಗಿಗೆ ನೋವು ಬಂದೈತೆ, ಯಾರನ್ನ ಬನ್ನಿ ಅವ್ವ. ಬರವಾ ಬರವಾ, ಗಂಗಿಗೆ ಹೆರಿಗೆ ನೋವು ಬಂದೈತೆ, ಯಾರನ್ನ ಬಂದು ಸಹಾಯ ಮಾಡಿ, ಯಾರನ್ನ ಬಂದು ಗಂಗಿದು ಪ್ರಾಣ ಉಳಿಸಿ, ಯಾರನ್ನ ಬನ್ನಿ, ಯಾರನ್ನ ಬಂದು ಗಂಗಿದು ಪ್ರಾಣ ಉಳಿಸಿ, ಯಾರನ್ನ ಬಂದು ಗಂಗಿದು ಪ್ರಾಣ ಉಳಿಸಿ. ದ್ಯಾವ್ರೆ ಗಂಗೆ ಅನುಭವಿಸ್ತಿರೋ ನೋವು ನಮ್ದು ಕೈಲಿ ನೋಡಕ್ಕೆ ಆಗಕ್ಕಿಲ್ಲ. ನೀನು ರಾಮನೋ ರಹೀಮನೋ ಈಶ್ವರನೋ ಅಲ್ಲನೋ ಅದೆಲ್ಲ ನಂಗೊಂದು ಗೊತ್ತಿಲ್ಲ. ಒಟ್ಟಾಗೆ ಈಗ ನೀನೇ ನಮ್ಮ ಪಾಲಿನ ದ್ಯಾವ್ರು, ಗಂಗಿದು ಹೆರಿಗೆ ಸುಖವಾಗಿ ಆಗೋ ಹಂಗೆ ಮಾಡಪ್ಪ. ನಿಂಗೆ ಹಣ್ಣು ಕಾಯಿ ಬಡಿಸ್ತಾರೆ, ಆ ಹೆಣ್ಮಗ ನಿನ್ನೇ ನಂಬ್ಕೊಂಡದೆ. ಗಂಗಿ, 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 ನಿಮ್ದು ದೇವ್ರದ್ದು ಪ್ರಸಾದ ತಕೊಂಡು ಬಂದಿದ್ದೀನಿ. ಗಂಗಿ, 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 ಎದ್ರಕ ಬೇಡ ಗಂಗಿ, ಎಲ್ಲ ಸರಿ ಹೋಯ್ತದೆ. ಗಂಗಿ ಯಾಲ, ಗಂಗಿ, ಗಂಗಿ, ಎದ್ರಕ ಬೇಡ ಗಂಗಿ. ಅಲ್ಲ ಯಾ ಅಲ್ಲ, ತೇರಾ ಲಾಖ ಲಾಖ ಶುಕ್ರ. ನೀನು ಇಲ್ಲಿ ದೇವಸ್ಥಾನದಲ್ಲಿ ನೀನು ಗಂಗಿ ಗೆರಿಗೆ ಆಗ್ಲಿ ಅಂತ ಬೇಡ್ಕೊಂಡದನ್ನ ಕೇಳಿಸ್ಕೊಂಡೆ, ಅದಕ್ಕೆ ಇಲ್ಲಿ ಓಡ್ ಬಂದೆ. ತಾಯಿ ಮಗು ಇಬ್ರು ವೈನಾಗವ್ರೆ, ಗಂಡ್ ಮಗ ತೇಟ್ ನಮ್ ಜೀವನಗಿನ ತರನೇ ಐತೆ. ನಾ ಒಳಗಡೆ ಹೋಗಿ ತಾಯಿಗೆ ಮಗಿಗೆ ನೋಡ್ಬೈದ? ಆಯ್ತಪ್ಪ ನಾ ಬರ್ತೀನಿ. ಹ್ಞೂ ಕಣವ. ಗಂಗಿ ನೀನ್ ಆರಾಮಿದ್ದೀಲ್ಲ?
ದಯಾ, ಹೆರಿಗೆ ಎಲ್ಲ ಸುಖವಾಗಿ ಕಲಿತು. ನಾನು ನಿಂಗೆ ಹೇಳಿರ್ನಿಲ್ಲ ಮನ್ಸಾರಿದ್ರೆ ಯಾರನ್ನ ಬಂದು ಸಹಾಯ ಮಾಡ್ತಾರೆ ಅಂತ? ನೋಡಿದ್ಯಾ ನಿಮ್ದು ದೇವ್ರದ್ದು ದಯಾ, ಸಾಕವಾಗಿ ಬಂದು ನಿಂಗೆ ಸಹಾಯ ಮಾಡ್ತು. ನಮ್ ಗಂಗಿಗೆ ಗಂಡ್ ಮಗ ಹುಟ್ಟೈತೆ ಕಣವ್ವ. ಹೌದಾ? ನಾನೇ ಇರ್ಗೆ ಮಾಡಿಸ್ಬಿಟ್ಟು ಬಂದೆ. ನಾನ ಅಜ್ಜಿ ಆಗ ಕೇಳ್ತ ಪುಣ್ಯ ಮಾಡಿದ್ದೆ. ಸಾಕವ್ವ, ನಾನು ಹೊಸಿ ಮಗಿನ್ ನೋಡ್ಬೇಕಲ್ಲೇ. ಶಿವನಂಜನ ಗೊತ್ತಾದ್ರೆ ಬುಟ್ಟನ ಹೊಸಿ ದಿನ ತಡ್ಕೊಳವ, ತೋರಿಸ್ತೀನಿ. ಒಂದ್ 4 ದಿನ ತಡ್ಕೋ. ಮಗ ಯಾರಂಗದೆ? ನಮ್ ಮಗು ತೇಡ್ ಶಿವನಂಜನಂಗೆ ಐತೆ. ಆ ಮಾನ್ಗೆಟ್ ಲೌಡಿಗೆ ನೀನ್ ಹೆರಿಗೆ ಮಾಡ್ಸಕ್ ಹೋಗಿದ್ಯಾ? ನಿನ್ನ ಸಾಕ್ ನಿಲ್ಸ ಶಿವನಂಜ. ಒಡಿಲಿ ಬಿಡವ್ವ, ಇವತ್ ಗಂಗಿಗೆ ಹೆರಿಗೆ ಮಾಡ್ಸಿದ್ದೆ ಕೈಯಲ್ಲಿ. ಇವ್ರಿಗೂ ಒಂದು ತನ್ನ ತಿನ್ಸಿವ್ನಿ. ಆಗ ಇವನ್ ಒಡಿಯೋ ತಾಕತ್ ಇರ್ಲಿಲ್ಲ, ಆದ್ರೆ ಇವತ್ ಐತಲ್ಲ, ಒಡಿಯೋ ಒಡಿಯೋ. ಹೊಡ್ದಿದ್ ನೀನೇ ಆದ್ರು ಕುಡಿ ನಂದು. ಹತ್ಕೊಳ ಮಗನ. ಅದು ಕಡಿಬೇಕಂತಿಲ್ಲಲ್ಲ, ಈ ಗಬ್ ಬಿಡ್ಲಲ್ಲ ನಮ್ಮ ಮನೆಯಾಗೆ. ಏಯ್ ಏನ್ ಮಗ ಎತ್ಕೊಳ. ನಿನ್ನಂತ ಮಾನ್ಗೆಟ್ಟ ಹಾದಗಿತ್ತಿ ಕೈಯಲ್ಲಿ ಈ ಮಗು ಬೆಳಿಬಾರ್ದು. ಅರೆ ಇದ್ ನಮ್ ಮಗು ಅಲ್ವಾ? ದೇವ್ರ ನೀನ್ ಒಳ್ಳೇದ್ ಮಾಡ್ತಾನೇನೋ ಶಿವನಂಜು. ದೇವ್ರು ಧರ್ಮ ಅಂತೇಳಿ ನನ್ ಗದರಿಸ್ಬೇಡ, ಈ ಮಗಿಗೆ ಅಕ್ಲಾಲ್ ಕುಡ್ಸು. ಅಯ್ಯೋ, ಇದ್ ಎದೆ ಹಾಲ್ ಕುಡಿಯೋ ಎಳೆ ಮಗು ಅಲ್ವೇನೋ? ಈ ಬತ್ತಿಗೆ ಎದೆ ಹಾಲೇನಾದ್ರು ನಡೀತೈತೆ. ಅಯ್ಯೋ ಪಾಪಿ, ಈ ಎಳೆ ಬತ್ತಿನ ಆ ತಾಯಿಯಿಂದ ದೂರ ಮಾಡಿದ್ಯಲ್ಲೋ, ಅದ್ಯಾವ್ ನಿನ್ ಒಳ್ಳೇದ್ ಮಾಡ್ತಾನೇನೋ? ನೋಡ್ ಸಾಕಿ, ಎಷ್ಟೋ ಬ್ಯಾವರ್ಸಿ ಮಕ್ಳು ಎದೆ ಹಾಲ್ ಕುಡಿದೇನೆ ಬದುಕವೆ. ಶಿವನಂಜು, ನಿಂಗೆ ಯಾಕ್ಲೇ ಈ ದುರ್ಬುದ್ಧಿ ಬಂತು? ದ್ವೇಷ. ಕಟ್ಕೊಂಡ್ ಗಂಡನ್ನೇ ಬಿಟ್ಲಲ್ಲ ಅವಳು, ಅವಳ ಮೇಲ್ ದ್ವೇಷ. ಮುನ್ನ ಪಡ ಪ್ಯಾರ ಅಮ್ಮೀಕ. ಗಂಗಿ, ಮಗ ಎಲ್ಲಿ? ತೊಟ್ಲಾಗೆ ಮಗ ಕಾಣ್ತಿಲ್ಲ. ಮಗ ಎಲ್ಲಿ? ಮನೆಯಾಗೆ ಒಂದ್ ದೀಪನು ಮುಟ್ಸಿಲ್ಲ. ಏನಾಯ್ತು ಗಂಗಿ? ನಿಂಗೆ ಕೇಳ್ತೀರಾ ಅದು, ಹೇಳು ಗಂಗಿ. ಗೌಡ ಬಂದ ನನ್ ಮಗನ್ ಎತ್ಕೊಂಡು ಹೋಗ್ಬಿಟ್ಟ. ನನಗ್ ಮಗು ಬೇಕು, ನನಗ್ ಮಗು ಬೇಕು, ನನ್ನ ಹಾಲ್ ಕುಡಿಸ್ಬೇಕು, ಮಗು ಬೇಕು ನಂಗೆ, ಮಗು ಬೇಕು. ಅಷ್ಟೇ ತಾನೆ, ಅಷ್ಟೇ ತಾನೆ. ಹೇಳು, ನನ್ ಜೊತೆಗ್ ಬಾ, ಮಗಿಗೆ ಹಾಲ್ ಕುಡಿಸಿದ್ರೆ ಆಯ್ತು. ನಿಜವಾಗ್ಲು ಬಾ. ಇಲ್ಲೇ ಇರು. ಸಾಕವಾ? 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 ಯಾರು? ಸಾಕವಾ? ಕಾಸಿಮಣ್ಣ, ನೀನು ಇಷ್ಟೊತ್ತಲ್ಲಿ? ಗಂಗಿ ಬಂದವಳೆ.
ಅವಳದು ಮಗಿಗೆ ಹಾಲು ಕುಡಿಸ್ಬೇಕಂತೆ, ಹೋಗಿ ಮಗಿನ ಎತ್ಕಂಡಿ ಬರ್ತೀಯಾ? ತಂದೆ ಇರು. ಹುಸಾರು ಹುಸಾರು. ಚೆನ್ನಾಗಿದ್ಯಾವ? ಅದ್ಯಾವ ನಿನಗೆ ಎಂತ ಕಷ್ಟ ಕೊಟ್ಬಿಟ್ನವ್ವ? ಅವಳನ್ನ ಹೊಡ್ಕೊಂಡು ಹೋಗಿದ್ದು ಅಲ್ದೆ ಮತ್ತೆ ಮನೆ ಕರ್ಕೊಂಡ್ ಬಂದು ಮರ್ಯಾದೆ ಕಳಿತಾ ಇದೆಯಲ್ಲ. ಪರವಾಗಿಲ್ಲ ಗಂಗಿ, ನಿಮ್ಮ ಮಗುಗೆ ಹಾಲು ಕುಡಿಸ್ದೆ ಇಲ್ಲ, ಅಷ್ಟು ಸಾಕು, ನಡಿ ಹೋಗಣ ನಡಿ. ನಿಮ್ಮಿಬ್ಬರನ್ನೂ ಇನ್ನೊಂದು ಕಿತಾ ಈ ಮನೆಯಾಗ ನೋಡಿದ್ರೆ ಮೊದ್ಲು ಬೀಳೋದು ಈ ಬತ್ತಿ ಅಣ್ಣ, ಎರಡನೇದು ನಿಂದು. ಹುಷಾರ್ ಹೋಗೋಣ ನಡಿ ಹೋಗೋಣ. ನಿಮ್ಮನ್ನ ಯಾರು ನಂಬಕ್ಕಿಲ್ಲ. ಈ ಬತ್ತಿನ ಹೆಂಗ್ ಬೆಳೆಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಜಟಾಮಕುಟಧಾರಿಣೇ ನಮೋ ದೇವಾದಿದೇವಾಯ ತ್ರಿನೇತ್ರಾಯ ಮಹಾತ್ಮನೇ ರಕ್ತಪಿಂಗಡನೇತ್ರಾಯ ಜಟಾಮಕುಟಧಾರಿಣೇ. ಪೂಜೆ ಆಯ್ತು ನಡಿ ಹೋಗಣ. ಹೇಳ್ರ ನನ್ ಮಕ್ಳ, ಇವತ್ತಲ್ಲ ನಾಳೆ ನಾನು ಈ ಊರ್ನಾಗ ಇಲಕ್ಷನಿ ನಿಂತ್ಕಂಡೆ ನಿಂತ್ಕತ್ತೀನ, ಗೆದ್ದೆ ಗೆಲ್ತೀನ. ಯಾಕ್ಲ ನನ್ ಮಗನೇ ಕಡೀತೈತೇನ್ಲ, ಇಲೆಕ್ಷನ್ ಆಗಿ ಗೆದ್ದ ಮ್ಯಾಗೆ ನಾನು ಇದಾನ್ಸೋದಕ್ ಹೋಗಿ ಹೋಯ್ತೀನ, ಆಮೇಕ ನಾನು ಮಂತ್ರಿ ಆಗಿ ಆಯ್ತೀನ. ನೋಡಿದ್ರೇನ್ಲ ಗೌಡನ್ ಜಮೀನ್ನ ಬೆಳಿ ಹೆಂಗ್ ಬೆಳೀತೈತಿ ಅಂತ ಬೆಳೆಸ್ದವ್ರು ಯಾರು ಗೊತ್ತೇನ್ಲ? ಯಾರು? ಕಾಸಿಮ್. ನಿಮ್ ಕಣ್ಣಾಕ್ಬಿಟ್ರ ಲೋ ಮಗನೇ,
ನೋಡ್ದಲ್ಲ ಮೋಡ ಹೆಂಗ್ ಕರ್ಗಿ ಒಂಟೋಯ್ತಾ ಇದೆ ಅಂತ. ಹಜರತ್, ಏನ್ ಕಾಸಿಂ ಬೇಟ? ಹಜರತ್, ಈ ಜನ ಇಲ್ಲದ್ದು ಸಲ್ಲದ್ದು ಎಲ್ಲ ಹೇಳಿ ನಂಗೂ ಅಗಂಗಿಗೂ ಜತೆ ಮಾಡಿ ಕೆಡದು ಕೆಡ್ದಾಗಿ ಮಾತಾಡ್ತಾವ್ರೆ. ನೋಡು ಬೇಟ, ಬೆಂಕಿ ಬೆಣ್ಣೆ ಎರಡು ಒಂದೇ ಕಡೆ ಇರಬಾರ್ದು. ಅಲ್ಲಿ ಹೆಂಡತಿ ಕುಲ ಕೊಟ್ಮೇಲೆ ನೀನ್ ಯಾವುದೋ ಒಂದು ಒಂಟಿ ಹೆಣ್ಣಿನ ಜೊತೆ ಇದ್ರೆ ದಿನ ಹಜಾರ್ ಮಾತು ಬರ್ತಾನೆ ಇರ್ತತೆ, ಸಮಜೆ? ಆದ್ರೆ ಅದೆಲ್ಲ ತಡ್ಕೊಳಕ್ಕೆ ನಮ್ದು ಇಬ್ರದ್ದು ಕೈಲಿ ಆಗ್ತಿಲ್ಲ ಹಜರತ್. ಹಾಗಂತ ಈ ಜನಗಳದ್ದು ಬಾಯಿ ಮುಚ್ಚಕ್ಕಾಗ್ತದೆ ಬೇಟ? ಅಲ್ಲಾಕೆ ಕಸಂ, ನಮ್ದು ಇಬ್ರಿಗೂ ಯಾವುದು ಸಂಬಂಧ ಇಲ್ಲ ಹಜರತ್. ನಿಮ್ದು ಮಾತು ಅಲ್ಲ ನಂಬೋದು, ಆದ್ರೆ ಜನಗಳು ನಂಬ್ತಾರೆ. ಹಂಗಾರೆ ನಾ ಈಗ ಏನ್ ಮಾಡ್ಬೇಕು ಹೇಳಿ ಹಜರತ್. ಹಾಗಾದ್ರೆ ನಾ ಹೇಳ್ದಾಗೆ ಮಾಡ್ತಿ? ಹೇಳಿ ಹಜರತ್. ಸುಮ್ನೆ ಆ ಗಂಗಿದು ಜೊತೆ ನಿಖಾಗೆ ಮಾಡ್ಕೋ. ನೈ ಏನೈ ಹೋಸಕ್ತ, ಇದು ಖಂಡಿತ ಸಾಧ್ಯ ಇಲ್ಲ. ಗಂಗೆ, ಕುರಾನ್ ಮೇಲೆ ಆಣೆ ಮಡಗಿ ಹೇಳು, ನಾನು ನಿನ್ನ ಹತ್ರ ಯಾವತ್ತಾನ ತೆಪ್ಪಾಗಿ ನಡ್ಕೊಂಡಿದ್ದೀನ? ಮತ್ತೆ ಮತ್ತೆ ನಮ್ಮ ಜನ ನಮ್ಮ ಬಗ್ಗೆ ಇಲ್ಲದೆಲ್ಲ ಹೇಳಿ ಶಾದಿ ಮಾಡ್ಕೊಳಕ್ಕೆ ಯಾಕೆ ಬಲವಂತ ಮಾಡ್ತಿದ್ದಾರೆ? ಒಂದೇ ಮನೆಯಾಗೆ ಗಂಡು ಹೆಣ್ಣು ಇಬ್ರು ಒಟ್ಟಿಗೆ ಇದ್ರೆ ಮೂರು ಜನ ಇನ್ನೇನ್ ತಾನೇ ಮಾತಾಡ್ಕೊಂತಾರೆ. ಗಂಗಿ, ನೀನು ಹಿಂಗೆ ಮಾತಾಡ್ತಿದ್ಯಾ? ಹಿಂಗ್ ಭಯ ಪಡ್ಕೋತಾ ಇದ್ಯಾ? ಊರಾಗ ಯಾರಾದ್ರೂ ಸತ್ತೋದ್ರಲ್ಲ ತುಂಬಿಕೊಳ್ಳಲೆ? ಅಲ್ಲ, ತಾಳ ತಮಟೆ ಒಂದು ಇಲ್ದೇನೆ ಕುರಾನು ಭಗವದ್ಗೀತೆ ಒಂದಾಗೈತೆ ಅಂತ ಊರೂರೇ ಬಾಯ್ ಬಾಯ್ ಬಡ್ಕೋತಿರುವಾಗ ಇವನು ಬಡ್ಕೋದಿದ್ರೆ ಆಯ್ತದ? ಅಲ್ಲ ಶಿವನಂಜು, ಅದೇನ್ ನಡೀತು ಅಂತ ಸರಿಯಾ ಬಗ್ಳು. ಅದೇನ್ ನಡೀತು ಅಂತ ಹೇಳಕ್ ಬಾಯೇ ಬತ್ತಿಲ್ವಲ್ಲ ಶಿವನಂಜು. ನೀನಾರ ಬೊಗಳ? ಅದು ಅದು ಗೌಡ್ರೆ, ನಿಮ್ ಹೆಂಗಸ್ರು ಗಂಗವನು ಆ ಬಟ್ಟೆ ಸಾಬಿನ ಲಗ್ನ ಆಗ್ಬಿಟ್ಟವ್ರ ಅಂತ ಹೇಳಿ. ಇನ್ ಮ್ಯಾಕ್ ಅವಳನ್ನ ನೆಂಟ್ರು ಅಂತ ಯಾರಾದ್ರೂ ಕರ್ರೆ, ಮೆಟ್ರಿ ಇಸ್ಕಿ ತಿಪ್ಪೆ ಗುಂಡಿ ಉತ್ತೇನೆ ಹುಷಾರ್. ಅಲ್ಲ ಶಿವನಂಜು, ಶಂಕ್ರ ಆ ತಿರುಬೋಗಿ ಸಾಬಿ ವಿಷಯ ಆಗ್ಲಿ ಆ ಬೋಸುಡಿ ವಿಷಯ ಆಗ್ಲಿ ಯಾರಾದ್ರೂ ಊರ್ನಾಗ ಮಾತಾಡಿದ್ರೆ ನನ್ನ ವಿಷಯ ಗೊತ್ತಲ್ಲ. ಇಲ್ಲೂ ಉಗಿಸ್ಕೊಂಡ್ಬಿಟ್ರಲ್ಲ ಶಿವನೇ. ಲೇ, ಈ ಒಂದ್ ತಾವ ಉಗಿಸ್ಕೊಳಕ್ ನಾನೇನ್ ದಡ್ಡನೆ ಇಲ್ಲ. ಇದೇ ಈಸಿಯಾನ ದೊಡ್ಡದ್ ಮಾಡಿ ಊರೆಲ್ಲ ಜಾಕ್ಟೆ ಹೊಡ್ಕೊಂಡು ಬಂದು ಮುಂದಿನ ಎಲೆಕ್ಷನ್ ಆಗಿ ಗೆದ್ದು ವಿಧಾನಸೌಧಗೆ ನಾನೇ ಸಿಎಂ ಆಗ್ಲಿಲ್ಲ. ನನ್ನ ಹೆಸರು ಶಂಕರಾಚಾರ್ಯನೇ ಅಲ್ಲ. ಊರ್ ಹಾಳ್ ಮಾಡೋ ವಿಷಯದಾಗೆ ನೀವೇ ಎರಡನೇ ಸಾಕು ನೀ ಶಿವನೇ. ಏಯ್, ಬಾಯ್ ಮುಚ್ಕೊಂಡು ಬಾಲ ಹಿಡ್ಕೊಂಡು ನನ್ ಹಿಂದೆ ಬರ್ಲ. ಇದೇನು ಹೇಳು? ಬರಿ
ಏನು ಬೇ ಏನಿದು ಮಚ್ಕಿರಿ ಮತ್ತೆ ಯದಾ ಯದಾಹಿ ಹೀಗೆ ಯದಾ ಯದಾಹಿ ಯದಾಹಿ ಯದಾ ಯದಾಹಿ ಯದಾ ಯದಾಹಿ ಧರ್ಮಸ್ಯ ಧರ್ಮಸೆ ಧರ್ಮ ಧರ್ಮಸ್ಯ ಧರ್ಮಸ್ಯ ಗ್ಲಾನಿರ್ಭವತಿ 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 ಭೂತಿ ಅಯ್ಯೋ ನಿಮ್ ನಾಲ್ಗಿನ ಕೆಮ್ಮಣ್ಣು ತಕೊಂಡು ಉಜ್ಜಬೇಕು ಗ್ಲಾನಿರ್ಭವತಿ ಗ್ಲಾನಿರ್ಭವತಿ ಭವತಿ ಜಯ ದರಿತ್ರಿ ಪಾಲ ಕಲಿತರು ನಿಮ್ಮ ಪೂರ್ವ ನೃಪಾಲಕರು ಸರಹಸ್ಯ ಸಾಂಗೋಪಾಂಗ ವಿದ್ಯೆಗಳ ಅಮ್ಮ ಜಾನ್ಗೆ ಗುಳಿ ಹುಕ್ಕ ಬರ್ದು ಬರ್ಲ ಬರ್ತೀನಿ ಜಲ್ದಿ ಬಾರ್
ಮಟಮಟ ಮಧ್ಯಾಹ್ನ ಊರಾಚೆ ದಿನ ಮೇಗೆ ಸೈಕಲ್ಗೆ ತುಳ್ಕೊಂಡು ಬರುವಾಗ ಕೆಳಗಡೆ ಬಿದ್ದ್ಬಿಟ್ಟು ಸತ್ಬಿಟ್ಟ ಪಾಪ. ಏನೇ ಆದ್ರೂ ಸತ್ತವನು ಬರಲ್ಲ, ಅಳ್ಬೇಡ ಬೆಹನ್, ಮುಂದಿನ ಆಗ್ಬೇಕಾದ ಕೆಲಸ ಇಲ್ಲ ನೋಡಿ. ನೀ ಜನಾಜ್ಗೆ ತಂದ್ಬಿಡು, ನಿನ್ ಕಬರ್ಸ್ತಾನ್ಗೆ ಹೋಗಿ ವ್ಯವಸ್ಥೆ ಮಾಡಿ. ಅಚ್ಚ ಮಲ್ಲಿ ಸರ್, ನನ್ನ ಹೆಸರಿಗೆ ಕರ್ಕೊಂಡು ಹೋಗ್ತಾರೆ. ಚಲೋ ಚಲೋ ಚಲೋ, ನನ್ನ ಹೆಸರು ಬೇಗ ಬಾ. ಹೂವಾಗೆ ಮುಡ್ಕೊಂಡು ಬೆಳಗ್ಗೆ ತೊಟ್ಕೋ. ಸಲೀಮು, ಇವತ್ತಲ್ಲ ನಾಳೆ ನಾನು ಮಿನಿಸ್ಟ್ರು ಎಂ ಎಲ್ ಎ ಆಗಿ ಆಯ್ತಿನ, ಆಗ ಇಲ್ಲೊಂದು ಬಸ್ ಸ್ಟಾಪ್ ಕಟ್ಸೇ ಕಟ್ಸ್ತೀನ. ಆ ಬಸ್ ಸ್ಟಾಪ್ನಾಗೆ ನಿನಗೊಂದು ಬೀರ್ ಮಾರೋ ಬಾರ್ ಓಪನ್ ಮಾಡಿಸ್ಕೊಡ್ತೀನಿ. ಹೆಂಗೆ? ಅಷ್ಟು ಮಾಡಿ ಶಂಕರಪ್ಪ ಸಾಬ್, ಬಡವ ಬದುಕೋತೀನಿ. ಮಾಡ್ತೀನೋ ಅದೇನು ಮಹಾ, ಆದರೆ ಬಡ್ಡಿ ಮಗ ನೀನು. ನಾನು ಬಂದಾಗಲೆಲ್ಲ 4-4 700 ಫ್ರೀಯಾಗಿ ಕೊಚ್ಕೊಡ್ಬೇಕಪ್ಪ, ಆಗ ಗೆಪ್ತಿರ್ತೈತೆ. ಶಂಕರಪ್ಪ ಸಾಬ್, ಬಸ್ ಬಂತು ಹೋಗಿ. ಎಳ್ನೀರ್ ಎಳ್ನೀರ್ ಯಾರಿಗೆ ಸಾರ್? ಎಳ್ನೀರ್ ಸಾರ್, ಎಳ್ನೀರ್ ಸಸ್ತಾ ಮಾಲ್ ಸರ್ ತಗೊಳ್ಳಿ ಸರ್. ಎಳ್ನೀರ್ 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 ಯಾರಿಗೆ? ಎಳ್ನೀರ್ ಸಸ್ತಾ ಸಸ್ತಾ ಸರ್, 2 ರೂಪಾಯಿ. ಏನಾಯ್ತು ಹೇಳಿ. ಇದನ್ನ ಕೂತ್ಕೊ ಕೂತ್ಕೊ. ಅರೆ, ನೀ ನಮ್ ಶಿವನಂಜು ಮಗ ದೇವು ಅಲ್ವಾ? ಹೌದು ಸರ್. ಪಟ್ಟಣದಾಗ ಅದೇನೋ ಬಿ ಎ ಗಿಎ ಮಾಡ್ತಾ ಇದೆಯಂತೆ. ಹೌದು. ಅದೇನಾಯ್ತಪ್ಪ? ಬಿದ್ದ್ಬಿಟ್ಟೆ ಸರ್. ಪೆಟ್ಟಾಯ್ತಾ? ಅಷ್ಟೇನಿಲ್ಲ, ತಗೊಳ್ಳಿ ತಗೊಳ್ಳಿ, ಪರವಾಗಿಲ್ಲ. ಬೇಡ ತಗೊಳ್ಳಪ್ಪ, ನಮ್ ಸಲೀಮು. ನಮಸ್ಕಾರ. ಸಲಾಂ ಸಲಾಂ, ಕುಡೀರಿ. ಅಲ್ಲ ದೇವು, ನೀನೇನು ಪಟ್ಟಣದಾಗೆ ಬಿ ಎ ಗಿ ಎ ಮಾಡ್ಕೊಂಡಿದ್ದೀಯಂತೆ? ಹೌದು. ಈ ಎಳ್ನೀರಿನ ಬೆಲೆ ಎಷ್ಟು? ಪರವಾಗಿಲ್ಲ ಬಿಡಿ. ಏ, ನಮ್ಮ ಸಲೀಮು ಹಂಗಲ್ಲ, ಕಾಸು ಕಿಸ್ ತಗೊಳಕ್ಕಿಲ್ಲ, ದಿನಾ ನನಗೆ ಫ್ರೀಯಾಗಿ ಕೊಡ್ತಾ ಇಲ್ವಾ? ಹೋಗಪ್ಪ, ಹುಷಾರಾಗಿ ಹೋಗು ಹೋಗು. ಹಂಗೆ ಆ ಶಿವನಿಂಜುಗೆ ಈ ಪೊಲಿಟಿಷನ್ ಶಂಕರಪ್ಪ ಕೇಳ್ದ ಅಂತ ಹೇಳು, ಅವು ನನಗೆ ಭಾರಿ ಒಳ್ಳೆ ಫ್ರೆಂಡು, ಭಾರಿ ಒಳ್ಳೆ ಸ್ನೇಹಿತ, ಗೊತ್ತೇನ್ಲ. ಲೋ, ನನ್ನ ಮಗನೇ ಸಲೀಮ, ನಿನಗಿಲ್ಲಿ ಎಳ್ನೀರು ಮಡಿ ಕಳಕ್ಕೆ ಜಾಗ ಕೊಡಿಸ್ದವನು ನಾನು. ನನಗೊಂದು ಕುಡಿಯಕ್ಕೆ ಎಳ್ನೀರು ಕೊಚ್ಚಿ ಕೊಡ್ಲ ಅಂದರೆ ನನಗೆ ಮಾತ್ರ ಕುಡಿಕೆ ದಪ್ಪ ಎಳ್ನೀರು ಕೊಚ್ಚಿ ಕೊಟ್ಟು ಈಗ ಬಿದ್ದು ಎದ್ದೋದ್ನಲ್ಲ ಆ ನಿಮ್ಮ ಅಣ್ಣ, ಅವನಿಗೆ ಮಾತ್ರ ಪಿರಿಯಾಗಿ ಮಡಕೆ ದಪ್ಪ ಎಳ್ನೀರು ಕೊಚ್ಚಿ ಕೊಡ್ತೀಯೇನಿಲ್ಲ. ಏ ಸ್ವಾಮಿ, ಅವನೇ ಆಗ ನಮ್ಮಣ್ಣ ಆಗ್ತಾನೆ. ಲೇ, ನನ್ನ ಮಗನೇ,
ನಾನು ಹೇಳಿದ್ದೆಲ್ಲ ನೀನು ಕೊಟ್ಟು ಎಳ್ನೀರಾಣೆಯಾಗಲು ಸತ್ಯ ಕಾಣ್ಲ? ಅವನು ನಿಮ್ಮವ್ವನ ಮೊದಲನೇ ಗಂಡನ ಮಗ ಕಾಣ್ಲ? ಬೇಕಾದ್ರೆ ಹೋಗಿ ನಿಮ್ಮ ಅವನ್ ಕೇಳು. ವ್ಯಾಪಾರ ಎಲ್ಲ ಮುಗಿತಾ? ನನಗೆ ವ್ಯಾಪಾರಗಿಂತ ಒಂದ್ ವ್ಯವಹಾರ ಮುಗಿಬೇಕು. ವ್ಯವಹಾರ ನಿಜ ಹೇಳು, ನಿನಗೆ ಎಷ್ಟು ಜನ ಗಂಡಂದ್ರು? ಲೇ ಸಲೀಂ, ಏನ್ ಪ್ರಶ್ನೆ ಕೇಳ್ತಾ ಇದೀಯ ನೀನು? ಊರವರೆಲ್ಲ ನನ್ ಕೇಳಿದ ಪ್ರಶ್ನೆ ನಾನು ನಿನ್ ಕೇಳ್ತಾ ಇದೀನಿ. ಯಾಕೆ ಉತ್ತರ ಹೇಳಕ್ ಭಯನಾ? ಏ, ನನಗ್ ಭಯ ಇಲ್ಲ ಕಣೋ. ನಡೆದೀಸ್ಯನ ಹೇಳಕ್ಕೆ ಆಗಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಯಾವ ತಪ್ಪನ್ನು ಮಾಡಿರ್ಲಿಲ್ಲ. ಆದ್ರೂ ಈ ಊರಿನ ಜನ ನಿಮ್ಮಪ್ಪಂಗೂ ನಂಗೂ ಇಲ್ದೆ ಇರೋ ಸಂಬಂಧನ ಹುಟ್ಟಿಸ್ಬಿಟ್ರು. ನಂಗೂ ಆಟ ಬಂತು, ನಿಮ್ಮಪ್ಪನ ಮದ್ವೆ ಆದೆ. ಇದು ನಡೆದೀಸ್ಯ ಅಂದ್ರೆ ಆ ಮಾದೇವು ನನ್ನ ಭಾಯಿನಾ? ಹೌದು. ಇದು ಸೇರಿ ಸಾವಿರ ಸಲ ಹೇಳಿವ್ನಿ ಊರಿಗೆ ಸುಮ್ ಸುಮ್ಕೆ ಬರಬಾಡಕಲ್ಲ ಅಂತ, ಆದ್ರೂ ಓಡಾಡ್ ಬತ್ತಿಯಲ್ಲ. ಇಲ್ಲೇನಿಲ್ಲ ಐತೆ ಅಂತದ್ದು ಏನಪ್ಪ? ಇದು ನಾನು ಹುಟ್ಟಿದ ಊರು, ನೀವು ನನ್ನ ಅಪ್ಪ. ಅಜ್ಜಿ ಸತ್ತಾಗಲು ಕೂಡ ಊರಿಗೆ ಬರಕ್ ಬಿಡ್ಲಿಲ್ಲ. ನಾನು ಯಾಕೆ ಊರಿಗೆ ಬರಬಾರ್ದು? ನಾನಂತ ತಪ್ಪು ಏನ್ ಮಾಡಿದೀನಿ? ಅದೇನು ಅಂತ ಒಂದಿನ ನಿನ್ಗೆ ಗೊತ್ತಾಯ್ತದೆ. ಸುಮ್ಕೆ ಊರಿಗೆ ವಾಪಸ್ ಹೋಗೋದ್ ನೋಡು. ಅಯ್ಯೋ ಶಿವನೇ, ಆ ಮಗ ಒಂದ್ ನಾಲ್ಕ್ ದಿನ ಇದ್ದೋಗ್ತೀನಿ ಅಂದ್ರೆ ಅದ್ ಯಾಕೆ ಹಂಗಾಡ್ತೀಯ ಶಿವನಂಜು? ಒಂದ್ ನಾಲ್ಕ್ ದಿನ ಇದ್ದೋಗ್ಲಿ ಬಿಡು. ಏ ಮುದ್ಕಿ ಸುಮ್ಕಿರೋ, ಮುಂದಿನ ಕೆಲಸ ನೋಡು. ನನ್ನ ಮಗನ್ ಹೆಂಗ್ ಬೆಳೆಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಾಯ್ತೆ. ಏ ಬಂದಿದ್ ತಪ್ಪಿಗೆ ಇಲ್ಲೇ ಮಲಗಿದ್ದು, ವತಾರನೇ ಎದ್ದು ಹೊಂಟೋಯ್ತಿರ್ಬೇಕು. ಏನ ನಿಮ್ಮಪ್ಪಂದು ಯಾವಾಗ್ಲೂ ಇದೇ ಗೋಳಾಯ್ತು. ನೀನೇನು ಯೋಚನೆ ಮಾಡ್ಬೇಡ, ಒಂದ್ ನಾಲ್ಕ್ ದಿನ ಇದ್ದೋಗು. ಅಜ್ಜಿ ಹೇಗಾದ್ರೂ ಮಾಡಿ, ನಾನು ಇಲ್ಲೇ ಇರಂಗ್ ಮಾಡಜ್ಜಿ. ಆಯ್ತು ಮಗ. ಲೇ ತಿಮ್ಮ, ಆ ತೆಂಗಿನ ಗರಿ ಎಲ್ಲ ಗುಡ್ಡೆ ಹಾಕ, ಎಲ್ಲ ಬಿಟ್ಬಿಡ್ತಾರ. ಓ ಸಲೀಂ, ಲೇ ಒಂದ್ ನಾಲ್ಕು ಎಳ್ನೀರ್ಗೆ ತಾಕ. ಸಲಾಂ. ಏನ್ ಸಲೀಂ, ಹೇಗಿದ್ಯಾ? ಬಾಯ್ ಜಾನ್. ಏನ್ ಸಲೀಂ, ಎಳ್ನೀರ್ ಕುಡಿತೀಯಾ? ಪರವಾಗಿಲ್ಲ ಬಿಡಿ. ಏ ಹಂಗಂದ್ರೆ ಹೆಂಗೆ? ಅವತ್ ನಾನು ಬಿದ್ದಾಗ ನೀನ್ ನನಗೊಂದು ಎಳ್ನೀರ್ ಕುಡಿಸ್ದೆ. ಅಂಥದ್ರಲ್ಲಿ ನೀನ್ ನನ್ನ ತೋಟಕ್ಕೆ ಬಂದಾಗ ನಾನೊಂದು ನಾಲ್ಕು ಎಳ್ನೀರ್ ಕುಡಿಸಿದ್ರೆ ತಪ್ಪೆ? ಹಾಗಲ್ಲ, ನಾನು ಬಂದಿದ್ದು ನಿಮಗೊಂದು ಒಳ್ಳೆ ಸುದ್ದಿ ತಿಳಿಸಕ್ಕೆ. ನೀವು ಯಾವಾಗ್ಲಾದ್ರೂ ನಿಮ್ಮ ತಾಯಿನ ನೋಡಿದ್ದೀರಾ? ಇಲ್ಲ. ಹಾಗಾದ್ರೆ ನಿಮ್ಮ ತಾಯಿನ ನಾನು ತೋರಿಸ್ತೀನಿ, ಬನ್ನಿ. ನನ್ನ ತಾಯಿನ ನೀನ್ ತೋರಿಸ್ತೀಯ? ಹಾ ಬನ್ನಿ. ಹಾ ಅಮಿಜಾನ್, ಯಾರು ಬಂದಿದ್ದಾರೆ ನೋಡಿ. ನಿಮ್ ಮಗ ಮಾದೇವು. ನಿನಗೆ ನನ್ನ ಯಾದಿದೆಯಾ ಬೇಟ? ನಿನಗೆ ಜನ್ಮ ಕೊಟ್ಟಾಗ ನಾನು ಗಂಗಿಯಾಗಿದ್ದೆ. ಸಲೀಂ ಬೇಟೆಗೆ ಜನ್ಮ ಕೊಟ್ಮೇಲೆ ನಾನು ಬೇಗಂ ಆಗ್ಬಿಟ್ಟೆ. ಆದ್ರೂ ನೀನನ್ನ ಅಮ್ಮ ಅಂತ ಕರೀತೀಯ ಬೇಟೆ. ಅಮ್ಮ, ಈ ಭಾರತ ದೇಶದ ಮಣ್ಣಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಅಂತ ನೂರಾರು ಜಾತಿ ಜನ್ಮ ತಾಳಿದ್ದಾರೆ. ಆದ್ರೆ ಅವರಿಗೆಲ್ಲ ಜನ್ಮ ಕೊಟ್ಟ ತಾಯಿ ಈ ಭಾರತ ಮಾತೆ ಒಬ್ಬಳೇ ಅಲ್ವೇನಮ್ಮ? ಏಸು ಒಂದು ವಿಷಯ ತಿಳ್ಕೊಂಡ್ಬಿಟ್ಟಿದೀಯ ಮಗ. ಅಮ್ಮ, ಈ ಸಲೀಂ ನನ್ನ ತಮ್ಮ ಕಡಮ್ಮ. ಭಾಯ್ಜಾನ್, ಇಂತ ಭಾಗ್ಯ ಯಾವ ತಾಯಿಗೆ ಸಿಗ್ತದೆ? ಅಮಿಜಾನ್, ಇಷ್ಟ ಎಳ್ನೀರ್ ವ್ಯಾಪಾರ ಮಾಡಕ್ಕೆ ಅರ್ಧ ದಿನಾನೇ ಬೇಕು. ಅರೆ ಇರೋದಿಷ್ಟೇ ಎಳ್ನೀರು, ಅರ್ಧ ಗಂಟೆಲಿ ವ್ಯಾಪಾರ ಮಾಡ್ಬೋದು. ನಡಿ ಸಲೀಂ ಬಾಯ್. ಅರೆ ಇಲ್ಲಿದ್ ಎಳ್ನೀರ್ ಇಲ್ಲಿ ಎಲ್ಲೋಯ್ತು? ಸಲೀಂ, ಸಲೀಂ ಇಲ್ಲಿ. ಏ ಚೋರ್ ಸಾಲಿ, ಹೊಡ್ಬೇಡ ಎಳ್ನೀರ್ ಕುಡಿಯಕ್ಕೆ. ಇಷ್ಟು ದೂರ ಹೊರ ಬಂದ್ಯಾ? ನಿನ್ನೆ ಎಳ್ನೀರ್ ಕುಡಿಯೋದಿಕ್ಕೆ ಇಷ್ಟು ದೂರ ಬರ್ಬೇಕಿತ್ತಾ? ಮತ್ತೆ
ನನ್ ನೋಡಕ್ ಬಂದ್ಯಾ? ಇಲ್ಲಿ ಅಂಗೂರ್ ಕೈಗೆ ಅಂಗೂರ್ ಬೇರೆ ಕೇಡು. ಏನ್ ಹೇಳ್ದೆ ಮೇರಿ ಬುಲ್ಬುಲ್? ನಮ್ಮ ಅಬ್ಬ ಜಾನ್ ನಿನ್ನ ನಮ್ಮನೆ ಕರೀತಾ ಇದ್ದಾರೆ, ಈಗ್ಲೇ ಬರ್ಬೇಕಂತೆ. ಯಾಕಂತೆ? ನಿಮ್ ಮಾವ ನಮ್ ಶಾದಿ ತಾರೀಕ್ನ ಪಕ್ಕಾ ಮಾಡ್ತಾರಂತೆ. ಸಚ್ಚಿ? ಒಂದ್ ಕಡೆ ನಮ್ ಭಾಯ್ ಜಾನ್ ಸಿಗ್ದ, ಇನ್ನೊಂದ್ ಕಡೆ ನಮ್ ಶಾದಿ. ವಾ ಅಷ್ಟೇ, ಇನ್ನು ನಿನ್ನ ಹಿಡಿಯೋರೇ ಇಲ್ಲ. ಚಲೋ ಚಲೋ. ಯಾಕೆ ರಜಾಕ್ ಬೇಟ, ಇಷ್ಟೊತ್ತಾದ್ರೂ ಸಲೀಂ ಸಲ್ಮಾ ಬರ್ಲೇ ಇಲ್ಲ. ಹೇಗ್ ಕಳಿಸಿದೀವಿ, ಬರ್ತಾರೆ ಬರ್ತಾರೆ. ಸಲಾಂ ಅಮ್ಮಜಾನ್. ಓ ಸಲಾಂ, ಬೈಠೋ ಬೈಠೋ. ಸಲೀಂ, ನಿನ್ನ ಇಲ್ಲಿ ಯಾಕೆ ಕರೆಸಿದೀವಿ ಗೊತ್ತಾ? ಏನ್ ವಿಚಾರ ಅಂತ ಹೇಳ್ಬಾರ್ದ ಅಬ್ಬಾಜಾನ್? ಬೇಟಿ, ಅದು ನೀನ್ ತಿಳ್ಕೊಂಡಷ್ಟು ಸುಲಭ ಇಲ್ಲಮ್ಮ. ಹೋಗಮ್ಮ, ಟೀ ತುಂಬಾ ಹೋಗು. ಸಲ್ಮಾ ಜಾವ್. ಸಲೀಂ ಬೇಟ, ಪ್ರತಿ ಮನುಷ್ಯಂಗೂ ಅವ್ರದವ್ರದ್ದು ಜಾತಿ ನೀತಿ ಧರ್ಮ ಇವೆಲ್ಲ ಇದ್ದೇ ಇರ್ತದೆ, ಇಲ್ಲ? ಆದ್ರೆ ನಿನ್ನ ಬದ್ ನಶೀಬ್ ನೋಡು, ಆ ಕಡೆ ಹಿಂದೂಮ್ಮ, ಈ ಕಡೆ ಮುಸ್ಲಿಂ ಬಾಬ್. ಈ ಪರಿಸ್ಥಿತಿಯಲ್ಲಿ ನಾವು ಯಾವ್ದು ವಿಚಾರ ಮಾಡ್ಲಿಲ್ಲ ಸಲಾಂ. ಆದ್ರೂ ಸಲೀಂ ಬೇಟ, ನಾವು ಕಾಶಿಂ ಮುಖ ನೋಡಿ ನಮ್ದು ಸಲ್ಮಾ ಜೊತೆಗೆ ನಿನ್ನ ನಿಖಾ ಮಾಡ್ಲಿಕ್ಕೆ ಒಪ್ಕೊಂಡ್ವಿ. ಸಚ್ಕ್ಯಾ? ಆದ್ರೂ ನೀನು ಆ ಗೌಡನ್ ಮಗನ ಜೊತೆ ದೋಸ್ತಿ ಬೆಳೆಸಿ ಬೆಳೆಸಿ ಭಯ್ಯ ಭಯ್ಯ ಅಂತಿದ್ಯಾ, ಇಲ್ಲ? ಆದ್ರೆ ಅವ್ರು ನಿನ್ನ ಹಂಗ ನೋಡ್ತಾ ಇಲ್ಲ, ಜಾತಿ ದ್ವೇಷದಲ್ಲಿ ನಿನ್ನ ಸುಡ್ಲಿಕ್ ನೋಡ್ತಾ ಇದ್ದಾರೆ. ಹೀಗಿರುವಾಗ ಆಮೇಲೆ ನಮ್ಮ ಸಲ್ಮಾನ ಗತಿ ಏನು? ಶುಕ್ರಿಯ. ಹಾ ಬೇಟೆ, ಹಾ. ಹಲೋ ಸಲೀಂ. ನೋಡು ಸಲೀಂ, ನಿಮ್ದು ಅಬ್ಬಾಜಾನ್ ನನಗೆ ಮೋಸ ಮಾಡಿದ್ರು, ಆದರೂ ನೀನು ಅವರ ಮಗ ಅನ್ನೋ ಪ್ರೀತಿಯಿಂದ ನಮ್ಮ ಸಲ್ಮಾ ಜೊತೆ ನಿನಗೆ ಮದುವೆ ಮಾಡಿ ನಮ್ಮ ಹತ್ರನೇ ಮಡಿಕೊಳ್ಳೋಣ ಅಂತ ನಾನೇ ಭಾಯಿಜಾನ್ಗೆ ಹೇಳಿದೆ. ಹಾ ಹೌದು ಸಲೀಂ, ನಮ್ಮ ಸಲೀಮು ಸಲೀಂ ಆಗಿರಲಿ ಅಂತ ನಾವೆಲ್ಲ ಇಷ್ಟಪಟ್ಟು. ಹೌದು ಹೌದು. ಆದ್ರೆ ಸಲೀಂ, ನಿನ್ಗೆ ಈಗ ಕುರಾನ್ ಬೇಕಾ ಗೀತಾ ಬೇಕಾ ಅನ್ನೋದೇ ನಮ್ದಕ್ಕೆ ಎಲ್ಲರಿಗೂ ಪ್ರಶ್ನೆ. ನೋಡು ಸಲೀಂ, ಒಂದೇ ವರೆಯಲ್ಲಿ ಎರಡು ಕತ್ತಿ ಇರಲಿಕ್ಕೆ ಸಾಧ್ಯಿಲ್ಲ. ಈಗ ನಿನಗೆ ನಮ್ದು ಸಲ್ಮಾ ಬೇಕು, ನಿಮ್ದು ಹಿಂದೂ ಅಣ್ಣ ಬೇಕು, ವಿಚಾರ ಮಾಡಿ ಹೇಳು. ನಿಧಾನವಾಗಿ ಯೋಚನೆ ಮಾಡಿ ತಿಳಿಸು, ಪರವಾಗಿಲ್ಲ. ಅಮ್ಮಿಜಾನ್, ಇದೇನ್ ಹೇಳು? ಕುರಾನ್ ಬೇಟೆ. ಹಾಗಾದ್ರೆ ಇದು ಭಗವದ್ಗೀತೆ. ಈ ಕುರಾನ್ಗೂ ಈ ಭಗವದ್ಗೀತೆಗೂ ಏನ್ ವ್ಯತ್ಯಾಸ? ಎಲ್ರ ಸಾರಾಂಶನೂ ಒಂದೇ, ಭಾಷೆ ಬೇರೆ ಬೇರೆ. ಅಂದ್ರೆ? ಅರ್ಥ ಆಗ್ಲಿಲ್ವಾ? ದೇವ್ರು ಒಬ್ಬನೇ, ಹೆಸರು ಬೇರೆ ಬೇರೆ ಇದ್ದಂಗೆ. ಯಾಕೆ ಬೇಟೆ? ಯಾಕೂ ಇಲ್ಲ ಅಮಿಜಾನ್, ಈ ಖುರಾನು ಭಗವದ್ಗೀತೆ ಎರಡರ ಅರ್ಥನೂ ಒಂದೇ, ಆದ್ರೂ ಯಾಕೆ ಜನ ಜಾತಿ ಹೆಸರಲ್ಲಿ ಜಗಳ ಮಾಡಿ ಸಾಯ್ತಾ ಇದ್ದಾರೆ? ಪ್ರೀತಿ ಇನ್ನೂ ಬೆಳಕಿದ್ದ ಕಡೆ, ದ್ವೇಷ ಅನ್ನೋ ಕತ್ತಲಿದ್ದಂಗೆ. ಈ ಎರಡು ಧರ್ಮ ಗ್ರಂಥಗಳ ಅರ್ಥನ ಚೆನ್ನಾಗಿ ತಿಳ್ಕೊಂಡಿದ್ದಿದ್ರೆ ಈ ಜನ ಹಿಂಗೆ ಕಿತ್ತಾಡಿ ಸಾಯ್ತಾನೇ ಇರ್ಲಿಲ್ಲ. ಅದಕ್ಕೆ ಮುಂಚಿನಿಂದನೂ ಹೇಳ್ತಾ ಇದ್ದಿದ್ದು ಈ ಖುರಾನು ಭಗವದ್ಗೀತೆ ಓದು ಬೇಟೆ ಓದು ಬೇಟೆ ಅಂತ. ದೊಡ್ಡವ್ರ ಮಾತು ಯಾರು ಕೇಳ್ತಾರೆ ಈಗ? ಅಸ್ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಏನ್ ಸಲೀಂ ಬೇಟ? ಖಾಜಿ ಸಾಬ್, ಅಮ್ಮಿಜಾನ್ ಹೇಳ್ತಾರೆ ಖುರಾನು ಭಗವದ್ಗೀತೆ ಎರಡರ ಅರ್ಥನೂ ಒಂದೇ, ಎಲ್ಲ ಜಾತಿ ಒಂದೇ,
ಒಬ್ಬನೇ ದೇವರು, ಹೆಸರು ಬೇರೆ ಬೇರೆ ಅಂತ. ನಿಜ ತಾನೆ ದಡ್ಡ? ನಿಮ್ ಅಮ್ಮಿಜಾನ್ಗೆ ಬುದ್ಧಿ ಇಲ್ಲ. ನಮ್ ಕುರಾನ್ ನಮ್ಗೆ ದೊಡ್ಡದು, ನಮ್ಗೆ ಅಲ್ಲಾನೇ ದೇವ್ರು. ನೀನ್ ಸುಮ್ನೆ ನಮ್ ಜಾತಿಲಿ ಇದ್ದು ಸಲ್ಮಾನ್ನ ಮದುವೆ ಮಾಡ್ಕೊಂಡು ಸುಖವಾಗಿರು ಬೇಟ. ಆದ್ರೆ ನಂದೊಂದು ಪ್ರಶ್ನೆ. ಏನದು? ನಾನು ಮುಸ್ಲಿಂ ಆಗಿ ಹುಟ್ಟಿದ್ದಕ್ಕೆ ನನ್ನ ಹಿಂದೂ ಅಣ್ಣನ ಯಾಕೆ ಯಾಕೆ ಬಿಡ್ಬೇಕು ಖಾಸಿ ಸಾಬ್? ನೀನು ಮುಸ್ಲಿಂ ಆಗಿ ಬದುಕೋದಿಕ್ಕೆ ಬೇಕು. ಪದ್ಮಾಸನಸ್ತಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೆ. ನಮಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ. ನಮಸ್ಕಾರ ಸ್ವಾಮಿ. ನಂದೊಂದು ಪ್ರಶ್ನೆ. ಏನು? ನಮ್ಮ ತಾಯಿ ಹಿಂದೂ, ನಮ್ಮ ತಂದೆ ಮುಸಲ್ಮಾನ್. ಇದು ಊರಿಗೆ ಗೊತ್ತಿರೋ ವಿಷಯ, ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ? ನನಗೆ ಧರ್ಮ ಸಂಕಟ ಬಂದಿದೆ. ಏನು? ನಿನಗೆ ಧರ್ಮ ಸಂಕಟನೆ? ಹೌದು, ನಮ್ಮ ಅಮ್ಮಿಜನ್ ಹೇಳ್ತಾರೆ ಎಲ್ಲ ಜಾತಿ ಒಂದೇ, ದೇವ್ರೊಬ್ಬನೇ, ಹೆಸರು ಬೇರೆ ಬೇರೆ ಅಂತ. ಆದ್ರೆ ನಮ್ ಖಾಸಿ ಸಾಬ್ ನಮಗೆ ಖುರಾನು ಅಲ್ಲಾನೇ ಮುಖ್ಯ ಅಂತಾರೆ. ನಿಮ್ಮ ಕಾಜಿಗೆ ಖುರಾನ್ ಮುಖ್ಯ ಆದ್ರೆ ನಮಗೆ ರಾಮಾಯಣ ಭಗವದ್ಗೀತೆ ಶಿವಪುರಾಣ ಎಲ್ಲ ಮುಖ್ಯ. ನಿಮಗಲ್ಲ ಒಬ್ಬನೇ ದೇವರಾದ್ರೆ ನಮಗೆ ಪ್ರಕೃತಿಯಲ್ಲಿರತಕ್ಕಂತ ಗಿಡ ಮರ ಬಳ್ಳಿ ಎಲ್ಲ ದೇವರೇ. ಹಾಗಾದ್ರೆ ಮನುಷ್ಯನಾಗ ಹುಟ್ಟಿದ್ಮೇಲೆ ಧರ್ಮ ಬದಲಾಯಿಸ್ಕೊಳ್ಳಕ್ಕೆ ಸ್ವಾತಂತ್ರ್ಯನೇ ಇಲ್ವಾ? ಸ್ವಾತಂತ್ರ್ಯ ಇದೆ ಅಂದ್ರೆ ಧರ್ಮಕ್ಕೆ ಸಂಪ್ರದಾಯಕ್ಕೆ ಅಲ್ಲ. ಹೋಗ ಹೋಗ ಮುಟ್ಟಾಳ. ಭಾಯ್ಜಾನ್, ಏನ್ ಸಲೀಂ ಒಂಥರ ಇದೆಯಲ್ಲ, ಯಾಕೆ? ಭಾಯ್ಜಾನ್, ಇದೇನು ಅಂತ ನಿನಗ್ ಗೊತ್ತಾ? ಇದು ಭಗವದ್ಗೀತೆ, ಇದು ಖುರಾನು, ಇದು ಭಗವದ್ಗೀತೆ. ಈ ಎರಡು ಕೈಗಳಲ್ಲಿ ಯಾವ್ದನ್ನು ಕತ್ತರಿಸ್ಲಿ? ನೀನೇ ಹೇಳು ಭಯ್ಯ. ಸಲೀಂ, ಏನ್ ಮಾತಾಡ್ತಿದ್ಯ ಸಲೀಂ? ನಾನು ಮಾತಾಡ್ತಾ ಇಲ್ಲ, ಜಾತಿ ಅನ್ನೋ ಸುತ್ತಿಗೆಯಲ್ಲಿ ಜನ ನನ್ನ ಹೊಡೆದು ಮಾತಾಡ್ತಾ ಇದ್ದಾರೆ. ಹೇಳು ಭಯ್ಯ, ನಾನು ಮುಸ್ಲಿಂ ಆಗೇ ಉಳಿಲ್ಲ, ಇಲ್ಲ ಹಿಂದೂ ಆಗ್ಬಿಡ್ಲ. ಸಲಿ, ಇವು ಕಳ್ಕೋಬೇಕಾದ ಕೈಗಳಲ್ಲ, ಇದನ್ನ ಕಾಪಾಡಬೇಕಾದ ಕೈಗಳು. ಯಾಕೆಂದ್ರೆ ನಾನು ದ್ವೇಷ ಅನ್ನೋ ಬೇಲಿ ಮಧ್ಯೆ ಇದ್ದೀನಿ, ಆದ್ರೆ ನೀನು ನೆಮ್ಮದಿಯನ್ನು ನೆರಳಲಿದ್ದೀಯ. ನಿನಗ್ ಗೊತ್ತಿಲ್ಲ ಸಲೀಂ, ನಿನಗ್ ಗೊತ್ತಿಲ್ಲ, ಆ ನೆರಳು ಬೇರೆ ಯಾರು ಅಲ್ಲ, ನಮ್ಮಿಬ್ರು ತಾಯಿ ಅಲ್ವಾ? ಅದು ಮಂದಿರ ಆದ್ರೇನು, ಮಸೀದಿ ಆದ್ರೇನು, ಆ ನೆರಳು ನಿನ್ನ ಹತ್ರನೇ ಇರ್ಲಿ. ಭಾಯ್ಜಾನ್, ಹೌದು ಸಲೀಂ, ಆ ನೆರಳೆ ನಮ್ದಾದ್ಮೇಲೆ ನನ್ನ ನೆನಪಿಗೋಸ್ಕರ ಈ ಖುರಾನು ನೀನಿಟ್ಕೋತೀಯ? ನಿನ್ನ ಪ್ರೀತಿಗೋಸ್ಕರ ಇದನ್ನ ಖಂಡಿತ ನನ್ನ ಹತ್ರ ಇಟ್ಕೋತೀನಿ. ಆದ್ರೆ ನನ್ನ ಪ್ರೀತಿಗೋಸ್ಕರ ನನ್ನ ತಾಯಿ ಸಮಾನವಾದ ಈ ಭಗವದ್ಗೀತೆನ ನಿನ್ನ ಹತ್ರ ಇಟ್ಕೋ. ಭಾಯ್ಜಾನ್, ಬಾಯ್ ಬಾಯ್ ಬಡ್ಕೋಬಾರ್ದು ಕಣ್ಲ. ಹಿಂದೂ ಮುಸ್ಲಿಂ ಐಕ್ಯತೆ, ಭಾವೈಕ್ಯತೆ ನೋಡಿ ಸಂತೋಷ ಪಡುವಂತಹದ್ದು. ಆದ್ರೆ ಸಂತೋಷ ದೃಶ್ಯ ನೋಡಕ್ಕೆ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಬದುಕಿಲ್ವೇ? ಅವ್ರು ಬದುಕಿಲ್ಲಿದ್ರೆ ಹೋಗ್ಲಿ ಬಿಡು, ನಾನ್ ನೋಡದ್ನಲ್ಲ ನಾನೇ ಪುಣ್ಯವಂತ. ಏನ್ಲ ಗಲಗಂಟಿ ಸುಮ್ನೆ?
ಜನರೆಲ್ಲ ಹಿಂಗೆ ಒಂದಾಗಿ ಬೇರೆಯೋದ್ ಕಲ್ತ್ಕೊಂಡ್ ಬಿಟ್ರೆ ನಮ್ಮಂತ ರಾಜಕಾರಣಿಗಳಿಗೆ ಬೆಲೆ ಎಲ್ಲೋ ಐತಿ. ಅಂದ್ರೆ ಏನೋ ಪಾಪದ ಕೆಲಸ ಮಾಡ್ಬೇಕು ಅಂತ ಪಿಲಾನ್ ಮಾಡ್ಬಿಟ್ಟಿದ್ದೀರಾ ಅಂತನ್ನಿ. ಭಗವಂತ ನಮ್ಮನ್ ಉಡ್ಸಿರೋದು ಅದಕ್ಕೆ ಅಲ್ವೇನ್ಲ. ಅಂದ್ರೆ ಈ ಊರ್ನಾಗ ಯಾರು ನೆಮ್ಮದಿಯಾಗಿರಂಗಿಲ್ವಾ? ಯಾರು ನೆಮ್ಮದಿಯಾಗಿರ್ಲೇಬಾರ್ದು. ಎಲ್ಲ ನೆಮ್ಮದಿಯಾಗಿದ್ ಬಿಟ್ರೆ ನಮ್ಗೇನ್ಲ ಕೆಲಸ ಅಂದ್ರೆ ಬೇಕಪ್ಪ. ಯಾರು ನೆಮ್ಮದಿಯಾಗಿರ್ಲೇಬಾರ್ದು, ಅದೇ ರಾಜಕಾರಣದ ಸೂತ್ರ. ಇತ್ತೀಚೆಗೆ ಸುತ್ತಮುತ್ತ ಹಳ್ಳಿನಾಗೆ ಕೋಮ್ ಗಲಭೆ ಬಾರಿ ಜಾಸ್ತಿ ಆಗ್ಬಿಟ್ಟದೆ. ನಾವು ಹುಷಾರಾಗಿರ್ಬೇಕು ಶಿವನಂಜು. ನೋಡ್ ಶಂಕು, ಈ ಕೇರಿ ವಿಚಾರ ನನಗ್ ಬೇಕಾಗಿಲ್ಲ. ಲೇ ಬರ್ಲಾ ಇಲ್ಲಿ. ಏನ್ಲ ಅದು ತೆಗಿಲ? ಏ ಏನ್ಲ ಅದು ಹಿಂದೂ ಮನೆಯಾಗಿರ್ಬೇಕಾದ್ದು ಏನ್ ಗೊತ್ತಾ? ರಾಮಾಯಣ ಶಿವಪುರಾಣ ಗೊತ್ತಾಯ್ತೇನ್ಲ. ಈಚೀಚೆಗೆ ಮನೆಗೆ ಖುರಾನು ಬರಕ್ ಶುರು ಆಗ್ಬಿಟ್ಟದೆ. ಹಾಗಂತ ಖುರಾನ್ ಇರಬಾರ್ದು ಅಂತ ಎಲ್ಲೂ ಇಲ್ವಲ್ಲ. ತಂದೆಗೆ ಎದುರು ನಿಂತು ಮಾತಾಡೋ ಅಷ್ಟು ಪೊಗರು ಬಂತೇನೋ ನಿನ್ಗೆ? ಬಡವ ಕ್ಷಮಿಸಪ್ಪ, ಇದು ಪೊಗರಲ್ಲ ಕಣಪ್ಪ, ಮನುಷ್ಯನ ಜಾಗರೂಕತೆಯ ಹಕ್ಕು. ಎಲ್ಲ ಧರ್ಮ ಗ್ರಂಥಗಳನ್ನ ಯಾರು ಬೇಕಾದ್ರೂ ಓದ್ಬಹುದು. ನೋಡಿ, ಇನ್ಮೇಲಾದ್ರೂ ನಮ್ಮನ್ನ ಒಟ್ಟಿಗೆ ಬದುಕಕ್ ಬಿಡಿ. ಕುಂತ್ಕೋ. ಭಾರತದಾಗೆ ಇಂಥ ಮಹಾಭಾರತಗಳೆಲ್ಲ ಆಗ್ತಾನೆ ಇರ್ಬೇಕು ಶಿವನಂಜು, ಆದ್ರೆ ಸೊಕ್ಕುನು ಯಾರು ಅಂತ ಗೊತ್ತಾಗ್ಬಾರ್ದು. ನಂಗೆ ಇವನ್ ಬುದ್ಧಿ ಕಲಿಬೇಕು, ಅದಕ್ ನಾ ಏನ್ ಮಾಡ್ಬೇಕು ಹೇಳು. ಆದ್ರದ್ ಕುಸಿ ಖರ್ಚಾಯ್ತದೆ. ಖರ್ಚು ಎಷ್ಟಾದ್ರೂ ನಾ ಯೋಚನೆ ಮಾಡಕ್ಕಿಲ್ಲ, ಇವನ್ ಬುದ್ಧಿ ಕಲಿಬೇಕು. ಅಟೆಯ ಬಾ. ಸಲೀಂ, ಸಲೀಂ, ನೀನ್ ನಮ್ಮಲ್ಲೇ ಇರ್ತೀನಿ ಅಂತ ಫೈಸಲಾ ಮಾಡ್ಬಿಟ್ಟಿಯಂತೆ, ನಿಜನಾ? ಈ ಫೈಸಲಾ ಕೊಟ್ಟವ್ರು ಯಾರು ಗೊತ್ತಾ? ನಮ್ ಭಯ್ಯ. ಅಂದ್ರೆ ನೀ ನನ್ ಮದ್ವೆ ಆಗ್ತೀಯಲ್ಲ? ಏ, ಈ ಲಂಗೂರ್ ಜೊತೆ ನನ್ ಶಾದಿ ಜಾನಾ? ಏ, ದಿಲ್ಲಗಿ ಮಾಡ್ತೀಯಾ? ದಿಲ್ಲಗಿ ನಿನ್ ಜೊತೆನಾ? ಹಾಗಾದ್ರೆ ನನ್ನ ಮದ್ವೆ ಆಗಲ್ವಾ? ಮದ್ವೆ ನಿನ್ನ? ಅದಕ್ಕೆ ತಾನೆ ನಮ್ ಧರ್ಮಕ್ ಬೆಲೆ ಕೊಟ್ಟು ನಿನ್ನ ಅಮಿಜಾನ್ ಜೊತೆ ಇರೋದಕ್ಕೆ ಒಪ್ಕೊಂಡಿದ್ದು. ಅದ್ರ ಜೊತೆಲಿ ಹಾಗಾದ್ರೆ ನಿಮ್ಮ ಅಣ್ಣನ್ ಬಿಟ್ಬಿಡ್ತೀಯಲ್ಲ? ಸಲ್ಮಾ, ನೀನು ಹಾಗೆ ಹೇಳ್ತೀಯ ಅಂದ್ರೆ ನಿಂಗೆ ಇನ್ನೂ ಹುಚ್ಚು ಹೋಗಿಲ್ವಾ? ಇದು ಹುಚ್ಚಲ್ಲ. ನೋಡು ಸಲ್ಮಾ, ಇವತ್ತಲ್ಲ ನಾಳೆ ನನ್ನ ಪ್ರೀತಿ ಬೆಲೆ ಏನು ಅಂತ ನಿನಗ್ ಗೊತ್ತಾಗತ್ತೆ. ಆದ್ರೆ ಅಲ್ಲಿವರೆಗೂ ನಾವಿಬ್ರು ಮದುವೆ ಮಾಡ್ಕೊಳ್ದಿರಕ್ಕೆ ಆಗತ್ತಾ? ಮಾತಾಡು ಸಲ್ಮಾ. ನನಗೆ ನೀನು ಬೇಕು ಸಲೀಂ. ಜೋರಾಗಿ ಕುಣಿರ್ಲ, ಜೋರಾಗಿ ಬಾರ್ಸು. ಶಂಕರಪ್ಪ ಸಾಬ್, ಏನಿದಲ್ಲ ಅದ? ಅದು ಆ ಅನ್ಮನ್ನ ಕೇಳು. ನೀನ್ ಎಳ್ನೀರ್ ಕೊಚ್ತಿರೋ ಜಾಗದಲ್ಲಿ ಕಲ್ದೆ ಅವ್ರು ಉಟ್ಕೊಂಡ್ಬಿಟ್ಟೈತೆ ನೋಡು. ರಾತ್ರಿ ಪೂಜಾರಪ್ಪನವ್ರ ಕನಸಿನಲ್ಲಿ ಬಂದು ಊರವ್ರು ತಾವೆಲ್ಲ ಪೂಜೆ ಮಾಡಿಸು ಅಂತ ಹೇಳ್ತಂತೆ. ಇಲ್ಲಿ ದೇವ್ರೇನೋ ಉಟ್ಕೊಂಡ್ಬಿಟ್ಟೈತೆ ಸಲೀಂ ಬಾಯ್. ಇನ್ಮೇಲೆ ಈ ಎಳ್ನೀರ್ಗೆ ಎಲ್ಲಿ ಕೊಚ್ಚೋದು? ಇದ್ದೋರ್ಗ್ ಒಂದ್ ಮನೆ ಆದ್ರೆ ಇಲ್ದೆ ಇದ್ದೋರ್ಗ್ ನೂರಾರ್ ಮನೆ ಕಾಣ್ಲ. ಆವತ್ತಿ ಜಾಗನ ಪಿರಿಯಾಗ ನಾನೇ ಅಲ್ವಾ ನಿನ್ ಕೊಡ್ಸಿದ್ದು. ಇವತ್ ಆ ಜಾಗ ಖಾಲಿ ಇದೆ, ಅಲ್ಲೋ ಕೂತ್ಕೋ ಹೋಗು.
ಇದೆಲ್ಲ ಇದೆಲ್ಲ ಈ ಊರ್ ಜನಗಳದ್ದೇ ಕಿತಾಪತಿ. ಹೋಗಿ ಕೂತ್ಕೋ ಹೋಗು, ನಾನಿದ್ದೀನಿ. ಹೋಗು. ಅಭಿಷೇಕ ಆಗಬೇಕು. ಏನ್ ಮಾಡ್ತಿದ್ಯಾ ಬೇಡ, ಸುಮ್ಮನೆ ಇರು. ಅವರು ದೇವರಾಗ್ಲಿ ಪರವಾಗಿಲ್ಲ, ಗುಡಿ ಕಟ್ಟಿ ಪೂಜಾ ಮಾಡ್ಲಿ ಬೇಡ ಅಂತ ಹೇಳಿಲ್ಲ. ಆದ್ರೆ ನಮ್ಮ ಸಲೀಂ ಬದುಕ್ಲಿಕ್ಕೆ ಅಂತ ಇಟ್ಕೊಂಡ ಮಾಲೆಲ್ಲ ಹಾಳು ಮಾಡಿ ಇವನು ಸಿಕ್ಕಾಪಟ್ಟೆ ಹೊಡೆದಿದಾರಲ್ಲ, ಇದು ಸರಿನಾ? ಅಲ್ಲ, ಇವತ್ತು ಆ ಜಾಗಕ್ಕೆ ಹೋದ್ವಿ ಅಂತ ಹೊಡೆದ್ರು, ನಾಳೆ ಇಲ್ಲೇ ಬದುಕ್ತೀವಿ ಅಂತ ಕಡಿದು ಸಾಯಿಸ್ತಾರೆ. ಆಗ ಇದು ಅವ್ರದ್ದು ತಪ್ಪಲ್ಲ, ಊರಾಗೆ ಕಿತಾಪತಿ ಮಾಡ್ತಾನಲ್ಲ ಆ ಪುಡಾರಿ ಶಂಕರಪ್ಪ, ಅವಂದು ತಪ್ಪು. ಆದ್ರೆ ಅದೇ ಶಂಕರಪ್ಪ ಅವ್ರದ್ದು ಎಲೆಕ್ಷನ್ ಟೈಮ್ ಆಗಿ ನಮ್ದು ಮೋಲಾಗೆ ಓಟ್ ಕೇಳಕ್ಕೆ ಬರ್ತಾನೆ ಇಲ್ಲ, ಬರ್ಲಿ ನೋಡವ. ಅದಕ್ಕೆ ಅವ್ರಿಗೆ ರಾಜಕಾರಣಿ ಅನ್ನೋದು, ಅವ್ರವ್ರು ಬದುಕೋದಿಕ್ಕೆ ನಮ್ ನಮ್ಗೆ ಜಗಳ ತಂದಿರ್ತಾರೆ. ಅದಕ್ಕೆ ನಾವು ಸ್ವಲ್ಪ ಬುದ್ಧಿವಂತರ ಆಗ್ಬೇಕು, ಇಲ್ಲ ಖಂಡಿತ ಬದುಕೋಕ್ ಆಗಲ್ಲ. ಹಂಗಂತ ಸುಮ್ನೆ ಕುಂತ್ರೆ ನಾಳೆ ನಮ್ಮ ಮೊಹಲಾಗೆ ಬೆಂಕಿ ಹಚ್ತಾರೆ. ಅವರು ಬೆಂಕಿ ಇಡ್ತಾರೆ ಅಂತ ನಾವು ಆತರದಲ್ಲಿ ಏನಾದ್ರು ಮಾಡಕ್ ಹೋದ್ರೆ ಎರಡೂ ಮೊಹಲ್ಲಾ ಬರ್ಬಾದಾಗ್ಬಿಡುತ್ತೆ. ಅದೇ ಸುದ್ದಿ ಬಿರುಗಾಳಿಯಾಗಿ ಜಾತಿ ದ್ವೇಷದ ಕಿಚ್ಚಾಗಿ ಇಡೀ ದೇಶನೇ ಸುಟ್ಟು ಬೂದಿ ಆಗ್ಬಿಡುತ್ತೆ ಬೇಟ. ಈ ಕಾದಿದ ನ್ಯಾಯ ಒಪ್ಪಲ್ಲ, ನಾವು ಗಣಿಸು ಅಂತ ಅವರಿಗೆ ತೋರಿಸಲೇಬೇಕು, ಇಲ್ಲ ಅಂದ್ರೆ ಸತ್ತು ಸಮಾಧಿ ಆಗ್ಬೇಕು. ಇದಕ್ಕೆ ನಾನು ಒಪ್ಪೋದಿಲ್ಲ. ಕಿಡಿ ಕೆಂಡ ಕಾಡ್ಗಿಚ್ಚ ಆಗ್ಬಾರ್ದು ಮಾಮೂಜಾನ್. ಈ ವಿಷಯ ನಾವ್ ಇಲ್ಲಿಗೆ ಮರ್ತು ಬಿಡೋಣ, ಮರಿಲೇಬೇಕು. ಚಲೋ ಬೇಟ, ನೋಡಿ ಈ ರೀತಿ ನಾ ನಿನ್ನ ಹತ್ರ ಹೇಳ್ತಾ ಇರ್ಲಿಲ್ಲ, ಆದ್ರೆ ಇದು ನಮ್ ಜಾತಿ ಪ್ರಶ್ನೆ ನೋಡು. ನಾಳೆ ನಾನು ಎಲೆಕ್ಷನ್ ನಿಂತ್ಕೋಬೇಕಾಯ್ತದ, ನಮ್ ಜನಗಳೆಲ್ಲ ನನ್ಗೆ ಓಟ್ ಹಾಕ್ಬೇಕಾಯ್ತದ, ಅದ್ರಾಗ ನೀನು ಒಬ್ಬ ಅಂದ್ಮೇಲೆ ನಮ್ ಜನಗಳಿಗೆ ನಾನ್ ಸುಳ್ಳು ಹೇಳ್ದಾಗ ಆಯ್ತದಲ್ಲ, ಅದಕ್ಕೆ ಹಂಗಂದೆ ಆಟಯ್ಯ. ಹಂಗಂತ ಬೆಳೆದ ಮಗನಿಗೆ ಏನಾರ ಹೇಳ್ಬೇಡ, ನಿಧಾನವಾಗಿ ಸುಟ್ಟಿ ಪೆಟ್ಟು ಹೊಡೆದ್ರೆ ಸರಿ ಹೋಯ್ತದೆ. ಯಾಕಂದ್ರೆ ಊರ್ನಾಗೆ ಆಗ್ಲೇ ಜಾತಿ ಜಗಳ ಹೊತ್ಕೊಂಡು ಉರಿತಾ ಐತೆ. ನಮ್ಮೂರ ತುರಿಬಾರ್ದು ಶಂಕರು, ಈ ಜಾತಿ ಜಗಳದಿಂದ ನನ್ನ ಜೀವನ ಹಾಳು ಮಾಡ್ಕೊಂಡು ನನ್ನ ಗಂಗಿನ ನನ್ನಿಂದ ದೂರ ಮಾಡ್ಕೊಂಡ್ಬಿಟ್ಟೆ ಶಂಕರು, ದೂರ ಮಾಡ್ಕೊಂಡ್ಬಿಟ್ಟೆ. ಹೋಗ್ಲಾ ಆ ಸಲೀಮನ್ ಹೆಂಗಾರ ಮಾಡಿ ಸಮಾಧಾನ ಮಾಡು, ಹೋಗ್ಲಾ ಅವನಿಗೆ ಸಮಾಧಾನ ಮಾಡು, ಹೋಗ್ಲಾ. ಹೋಯ್ತೀನಿ ಹೋಯ್ತೀನಿ, ತಡ್ಕ ತಡ್ಕ. ಆದ್ರೆ ಅದಕ್ಕೆ ಒಸಿ ಖರ್ಚಾಯ್ತದ ನೋಡಪ್ಪ, ಹತ್ತು ಉರಿತಾ ಇರೋ ಜಾತಿ ದ್ವೇಷದ ಬೆಂಕಿನ ಆರಿಸ್ಬಾರ್ಲ ಅಂದ್ರೆ ಅದಕ್ಕೂ ಖರ್ಚಾಗುತ್ತೆ ಅಂತೆಲ್ಲ. ಲೇ ಪುಡಾರಿ, ನಿನ್ನ ಕೊಂದು ಬಿಡ್ತೀನಿ ಕಡ್ಲ, ಖರ್ಚಾಗೋದು ಬುದ್ಧಿ ಕಡ್ಲ. ಹೋಗ್ಲ ಅದನ್ನ ಖರ್ಚು ಮಾಡಿ ಅವನು ಉಳ್ಸೋಗ್ಲಾ, ಅವನು ಉಳ್ಸೋಗ್ಲಾ, ಹೋಗ್ಲ. ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ಅಂತ ನಂಗೆ ಸಂದ ಗೊತ್ತೈತೆ. ಅಲ್ರಯ್ಯ, ನಿಮ್ಮ ಜನಕ್ಕೆ ಇಷ್ಟೊಂದು ಅನ್ಯಾಯ ಆಗಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ ಬಿಟ್ರಲ್ಲಯ್ಯ,
ಮತ್ತೆ ಏನು ಮಾಡ್ಲಿಕ್ಕೆ? ರಸ್ತಾನೆ ಸಿಗ್ತಾ ಇಲ್ಲ ಶಂಕರಪ್ಪ ಸಾಬ್. ಅದಕ್ಕೆ ನಾನಿಲ್ವೆ, ನೀವು ನನಗೆ ಬೇಕಾದ ಜನ ಅಲ್ವೇ? ಒಂದು ಕೆಲಸ ಮಾಡಿ, ಅವರೆಲ್ಲ ಗುಂಪು ಸೇರಿ ಕಲ್ಲು ದೇವರು ಮಾಡಿ ಜಗಳ ಎಬ್ಸಿದ ಹಾಗೆ ನೀವು ಗುಂಪು ಸೇರಿ ಆ ಜಗಳ ಎಬ್ಸಿದ ಗೌಡನ್ನ ಫಿನಿಶ್ ಮಾಡಿಬಿಡಿ. ಯಾಕಂದ್ರೆ ಈ ದೊಂಬಿಗೆಲ್ಲ ಶಿವನಂಜೆ ಗೌಡನೇ ಕಾರಣ. ಶಂಕರಪ್ಪ ಸಾಬ್ ಏನ್ ಹೇಳ್ತಾ ಇದ್ದೀರಾ? ನಾವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಇದ್ದಾಗ ಈ ಕೆಲಸ ಮಾಡೋದು ಸರಿ ಐತಾ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಶಂಕರಪ್ಪ ಸಾಬ್, ನಿನ್ನ ನಂಬಿ ನಾವು ಗಲಾಟೆ ಮಾಡಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆಗ ಈ ಫೇಮಸ್ ಪುಡಾರಿ ಶಂಕರಪ್ಪ ಇಲ್ವಾ, ನೋಡ್ಕೋತೀನಿ ಬಿಡಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಪಲೇಶು ಕದಾಚನ. ರಜಾಕ್, ಗೌಡ್ರು ಕೊಲೆ ಆಯ್ತು, ನಾಳೆ ನಮ್ ಕೊಲೆ ಆಯ್ತದೆ. ಆಗ ಆಗ್ಲೂ ನಾವು ಸುಮ್ಮನೆ ಇರ್ಬೇಕು. ಈ ಕಿಡಿಗೆಂಡ ಕಾಡ್ಗಿ ಜಾಗಕ್ಕೆ ಬಿಡಬಾರ್ದು. ಕೇಳಿದ ದೇವ್ ಮಾತು. ಈ ವೈನ್ ಮಾತು ಕೇಳಿದ್ರೆ ಊರ್ಗೂರೆ ಸುಟ್ಟು ಸುಡ್ಗಾಡಾಯ್ತದೆ. ಶಂಕರಪ್ಪ ಹೇಳ, ಅಯ್ಯೋ ಗುರುವೆ ಗುರುವೆ, ಆ ಸಲೀಮನ್ ಕಡೆ ಅವರು ಮಚ್ಚು ಕುಡುಗೋಲು ಹಿಡ್ಕೊಂಡು ಊರ್ ಕಡೆನೆ ಬರ್ತಾರ ಶಿವನೆ. ನೋಡ್ದ? ನಾನೇ ಕಣ್ಣಾರ ನೋಡ್ಕೊಂಡೆ ಓಡ್ ಬಂದಿದ್ದು. ನೋಡ್ರಪ್ಪ, ನಾನ್ ಮಾತಾಡ್ರ ಕೆಟ್ಟವನಾಯ್ತೀನಿ. ನೀವೆಲ್ಲ ಬಳೆ ತೊಟ್ಕೊಂಡು ಸುಮ್ಮನೆ ಕೂತಿರ್ತೀರೋ ಇಲ್ಲ ಮಚ್ಚು ಕುಡುಗೋಲು ಹಿಡ್ಕೊಂಡು ಊರ್ ಮರ್ಯಾದೆ ಕಾಪಾಡ್ತಿರೋ ನಿರ್ಧಾರ ಮಾಡಿ. ನಮ್ ಪ್ರಾಣ ಹೋದ್ರೆ ಸರಿ, ಊರ್ ಮರ್ಯಾದೆ ಕಾಪಾಡೇ ಕಾಪಾಡ್ತೀವಿ. ಎಲ್ಲ ಎದ್ದೇಳ್ರ, ಶಂಕರ್ ಮಾತನ್ನ ಕೇಳಿ. ಅಮೀಜಾನ್, ಏನು ಗಲಾಟೆ? ಅದು ಏನ್ ಗಲಾಟೆ ಆಗ್ತಾ ಇದೆ ಅಮೀಜಾನ್? ಅಮೀಜಾನ್ ಏನಿಲ್ಲಪ್ಪ. ಅಮೀಜಾನ್, ಬೆಳಗಿನ ಜಗಳ ಬೆಂಕಿ ಜಳ ಆಗ್ತಾ ಇದೆಯಪ್ಪ. ಮಲ್ಕೊಂಬೆಟ್ಟೆ ಮಲ್ಕೊ. ಅಮ್ಮ ಅಮ್ಮ, ಅಮ್ಮ ಬೇಗ ಬಾಗಿಲು ತೆಗೆಮ್ಮ. ಅಮ್ಮ ಬೇಟೆ, ಯಾಕಪ್ಪ ಹಿತ್ಲು ಬಾಗಿಲು? ಮೊದಲು ಸಲೀಮ್ ಕರ್ಕೊಂಡು ಬೇಗ ಜಾಗ ಖಾಲಿ ಮಾಡಿ. ಊರಿನ ಜನ ಇಲ್ಲಿ ಇಲ್ಲೇ ಬರ್ತಿದ್ದಾರೆ. ಜನ ಕೊಟ್ಟು ಬಳವಳಿ ಇದು. ಏನಾಯ್ತಮ್ಮ ಸಲೀಮ್ಗೆ? ಸಲೀಮ್ ಏನಾಯ್ತಮ್ಮ ಈ ಪರಿಸ್ಥಿತಿನ? ಹೆಂಗ್ ಕರ್ಕೊಂಡು ಹೋಗೋದು ಬೇಟೆ? ಅದಕ್ಕಿಂತ ಕಾಡುತ್ತೆ ಈ ಕೇರಿ ಜನ ಅಪ್ಪನ್ನು ಹೊಡೆದಾಕಿದ್ದು. ಸಲೀಮ್ ಸಲೀಮ್ ಹೇಳು ಸಲೀಮ್. ಅಮ್ಮ ನೀವು ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗೋದಿಲ್ಲ. ಸಲೀಮ್ ಕರ್ಕೊಂಡು ಬೇಗ ಹೇಳು. ಮೆಲ್ಲಿಗಪ್ಪ ಏ ಬೇಕಪ್ಪ ಅಂದ್ರೆ ನೀವ್ಯಾಕೋ ಹೆದರ್ಕೋತೀರಾ? ಈ ಶಂಕರಪ್ಪ ಏನ್ ಮಾಡಿದ್ರು ಅದ್ರ ಹಿಂದೆ ಒಂದ್ ಕಾರಣ ಇದ್ದೇ ಇರುತ್ತೆ. ನಿನ್ ಮಾತ್ ಕೇಳ್ಕೊಂಡು ಜಾತಿ ಜಗಳದಾಗೆ ಜನ ಸಾಯ್ತಾ ಇದಾರೆ. ಹೋಗತ್ತಾಗೆ ಇವತ್ ಕಲ್ಲನ್ ಬೇರೆ ದೇವ್ರು ಮಾಡಿ ಕೂಡಿಸಿದೀರಾ, ಇದ್ ರಾಶಿ ಏನ್ ಶಿವನೆ? ಅದೇ ರಾಜಕೀಯ. ಇಲ್ಲ ಅಂದ್ರೆ ಈ ಕಲ್ಲು ದೇವ್ರ ಹೆಸರನಾಗಿ ಕಾಸ್ ಕಿತ್ಕೊಂಡು ತಿನ್ನಕಾಯ್ತಿತ್ತ? ಬಯಲು ಮಾಡೋಕ್ ಬಂದ ಶಿವನಂಜೇಗೌಡನ ಶವನ ಉರುಳಿಸಕಾಯ್ತಿತ್ತ?
ಈ ಜಾತಿ ಜಗಳನ ಹಚ್ಚಿದವನು ನಾನೇ. ಇದನ್ನ ಆರ್ಸೋ ನಾಟಕ ಆಡಿ ಮುಂದಿನ ಅಲಕ್ಸನ್ನಾಗೆ ಗೆದ್ದು ಬರೋದು ನಾನೇ. ಅಂದ್ರೆ ಈಗ ನಡೀತಾ ಇರೋದು ಎರಡು ಜಾತಿ ಜಗಳ ಅಲ್ವೇನ್ಲ, ಈ ಜಗಳನ ಹಚ್ಚಿದವನು ನಾನೇ. ಈ ಜಗಳದಾಗೆ ಸಿಕ್ಕಿಬಿದ್ದವ್ರನ್ನ ಬಚಾವ್ ಮಾಡಿದ್ರೆ ಜನ ನನ್ನನ್ನ ಏನಂತಾರೆ, ದ್ಯಾವ್ರು ದ್ಯಾವ್ರು. ಅಣ್ಣ ತಮ್ಮಂದ್ರಂಗಿದ್ದು ನಮಗೆ ಜಗಳ ತಂದಿಟ್ಟು ಗೌಡ್ರನ್ನ ಕೊಲೆ ಮಾಡಿಸಿ ಈಗ ಏನು ಗೊತ್ತಿಲ್ಲದ ನಂಗೆ ನಾಟಕ ಮಾಡ್ತೀಯಾ? ಕೋಡಿ ಮಗನೇ ಲಕ್ಕಡು, ಲಕ್ಕಡು ಕೋಡಿ ಮಗನೇ ಸಾಯಿಸ್ಬಿಡ್ತೀನಿ. ಬೇಕುಪ್ಪ, ಈ ಪುಡಾರಿನ ಉಡಾಯಿಸೋದಷ್ಟು ಸುಲಭ ಅಲ್ಲ ಕಂಡ್ಲ. ಏಯ್, ರಾಜಕಾರಣಿನ ಯಾರು ಯಾವತ್ತು ಸಾಯಿಸಕ್ಕಾಗಕ್ಕಿಲ್ಲ ಕಂಡ್ಲ. ಏಯ್, ಬಂದ್ರ ಹೋಗವ. ಸಲೀಂ ಬೇಟ, ಸಲೀಂ ಬೇಟ, ಮತ್ತೇನಾಯ್ತು ಬೇಟ? ಸಲೀಂ ಬೇಟ, ಬೇಟ ಬೇಟ ಊಟ ಬೇಟೆ ಬೇಟೆ, ನನ್ ಮಗನ್ ಯಾರೋ ಹೊರದಾಕ್ಬಿಟ್ಟವ್ರೆ, ನನ್ ಮಗನ್ ಹೊರದಾಕ್ಬಿಟ್ಟವ್ರೆ. ಪಕಡು ಪಕಡು ದೇವ ಬೇಟೆ, ಸಲೀಂ ಸಲೀಂ ಬೇಟೆ, ಸಲೀಂ ಸಲೀಂ ಬೇಟೆ, ಮಕ್ಕಳ ಬೇಟೆ ಮಕ್ಕಳ. ದೇವ್ ಹೇಗೇನಾಯ್ತು? ಏನಾಯ್ತು? ಬೆಳಿಗ್ಗೆ ದೇವ ಮಕ್ಕಳ ಬೇಟೆ ಮಕ್ಕಳ ಬೇಟೆ ಸಲೀಂ ದೇವ್ಭಯ್ಯ ಕಣ್ಬಿಡು ಕಣ್ಬಿಡು. ಬಿಟ್ಬಿಡು
ಸಲೀಂ ಬೇಟೆ, ಸಲೀಂ ಬೇಟೆ, ದೇವು ಸಲೀಂ, ಸಲೀಂ ಬೇಟೆ, ಊಟ ಬೇಟೆ, ದೇವು ಸಲೀಂ ಬೇಟೆ, ಊಟ ಬೇಟೆ. Ha, ha, ha.